ஸ்ரீ லக்ஷ்மீம் வைஷ்ணவீம் தேவீம் வந்தே கிருஷ்ண பிரியாம் ஜயாம் சத்பதவி பிரதாம் மாயாத்வாந்த சமூலஹாரிணீம் ஸ்ரீ மாதவீமஹம் மன்யே சத்வர சர்வதாயினீம் ப்ரபத்யே சித்த பத்மஸ்தாம் புவனத்ரய பாலினீ. ரவி, அப்பா, ஈக நின் மக. பாண்டோ, 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 ஏனாயித்திரே, ஒப்பிரே கண்முச்சுக்கு நக்தாயித்திரேல்லே. அகலே விழுகாம் பிடுத்தா. தேவுஸ்தாந்தலே கண்டே பாரிஸ்தாயில்வா, சுப்பிரபாதா கேணிஸ்தாயில்வா, ஒப்பிரே கண்முச்சுக்கு நக்தித்திரேல்லா, கனிஸ்கனிஸ் பித்தித்தா, கனிஸ்னல்லே சுந்தரபாத உடுகி பந்தித்லா. முட்டாளா, ராமா கிருஷ்ணாந்த தெப்பிக்கிருவே கது வயசினல்லி அந்த கெட்ட கனஸ் பிடித்தேனா. அய்யோ, கனஸ்னல் உடுகீர் பந்திர கெட்ட கனசா? நெல்லே ராத்திரி நான் கனஸ்னல்லி ஆ தர்க்காரி மாறோ கௌரம்மா பந்தித்லோ. ஏன் ஹிம்மையிந்த நாச்சிகேல்தே ஹெழ்கோத்தியோ மொம்மக்களாகிருவே கது வயசினல்லி தேவர் தியானா மாடதே பித்துகோத்தியலா அதுக்கு இருத்தி கெட்ட கெட்ட கனசாகோது. நான் யாவகுலு யூக்கலோ அனுக்கோபேக்கு. யாக்கு மகுவந்த அனுக்கோ அம்பகாலிடு. பெளகின் ஜாவது கனசு கண்டிதான் ஜாகத்தே. Wordworm because of the mind, many creatures with long, thin, boneless bodies. Such animals move in a creeping or wriggling manner.
ಬಟ್ ಆಲ್ ಆನಿಮಲ್ಸ್ ಅಮ್ಮ ಅಪ್ಪ ಬಂದ್ರು ಇನ್ ದ ನೇಮ್ಸ್ ಆ ವಿಚ್ ಲುಕ್ ಲೈಕ್ ಅ ವರ್ಮ್ ಆರ್ ನಾಟ್ ವರ್ಮ್ಸ್ ದಸ್ ದ ಗ್ಲೋ ವರ್ಮ್ ಇಸ್ ಅನ್ ಇನ್ಸೆಕ್ಟ್ ದ ಕ್ಯಾಟರ್ಪಿಲರ್ಸ್ ಪಾಸಿಂಗ್ ಆಸ್ ವರ್ಮ್ಸ್ ಆರ್ ದ ಲಾವೆ ಆಫ್ ಬಟರ್ಫ್ಲೈಸ್ ಆಸ್ ಚಂದ್ರು ಈ ಕಲಿಯೋಕ್ಕೋಸ್ಕರ ಓದ್ತಾ ಇದೀಯಾ ಇಲ್ಲ ಅಪ್ಪ ಅಮ್ಮನಿಗೋಸ್ಕರ ಓದ್ತಾ ಇದೀಯಾ ಇಲ್ಲ ಊರ್ಗೆಲ್ಲ ಕೇಳಬೇಕು ಅಂತ ಓದ್ತಾ ಇದೀಯಾ ಎಲ್ಲ ಕಾರಣ ಸೇರಿಸಿಯೇ ಓದ್ತಾ ಇದೀನಿ ಅನ್ಕೊಳ್ಳಿ ಕಾವೇರಿ ಏನ್ರಿ ನಿನ್ ಮಗ ಗ್ಯಾರಂಟಿ ಲಾಯರ್ ಆಗ್ತಾನೆ ಕಣೆ ಅದೇನು ಮಾತಾಡ್ಸಿದ್ರೆ ಸಾಕು ಎದುರ್ವಾಸಕ್ಕೆ ಶುರು ಮಾಡಿದಾನೆ ಅಪ್ಪ ಈ ಊರಿನಲ್ಲಿ ನೀವ್ ಒಬ್ರೆ 100% ಪೊಲೀಸ್ ಯಾಕೋ ಬಲಗಾಲಿಟ್ಟು ಒಳಗೆ ಬಂದ್ರು ತಪ್ಪು ಎಡಗಾಲಿಟ್ಟು ಬಂದ್ರು ತಪ್ಪು ಪುಸ್ತಕನ ಗಟ್ಟಿಯಾಗಿ ಓದಿದ್ರು ತಪ್ಪು ಮನ್ಸಿನಲ್ಲಿ ಓದಿಕೊಂಡ್ರು ತಪ್ಪು ಒಟ್ಟಿನಲ್ಲಿ ನಾನು ಹುಟ್ಟಿದ್ದೇ ತಪ್ಪು ಅದ್ಯಾವ್ದೂ ಅಲ್ಲಪ್ಪ ತಪ್ಪು ಮುಂದ ತಿಂಗಳು ಪರೀಕ್ಷೆ ಒಳಗೆ ಫಸ್ಟ್ ಕ್ಲಾಸ್ ಬರದೆ ಫೇಲ್ ಆದ್ರೆ ಅದು ತಪ್ಪು ಆಗ ನೀ ಹೇಳಿದಾಗ 100% ಪೊಲೀಸ್ ಆಗಿ ಫುಟ್ಬಾಲ್ ಒದ್ದ ಬಿಡ್ತೀನಿ ಏನೇ ಇದು ಓದ್ಬೇಕಾದ ಹುಡುಗಿ ಸದಾ ನೀರ್ ತರದಲ್ಲೇ ಕಾಲ ಕಳಿತಿದ್ದಾಳಲ್ಲೇ ಮುಂದ ತಿಂಗಳು ಪರೀಕ್ಷೆ ಅಯ್ಯೋರಮ್ಮ ಅವಳಗ್ ಪರೀಕ್ಷೆ ಇದ್ರೆ ನಾನೇನ್ರಿ ಮಾಡ್ಲಿ ಪುಸ್ತಕ ಇಟ್ಕೊಂಡು ಓದು ಅಂತ ಹೇಳು ಯಾಕೆ ನೀವ್ ಹೇಳಿದ್ರೆ ನಿಮ್ ಬಾಯಲ್ ಮುಚ್ಚಿದ್ ಹೋಗುತ್ತೇನು ನಾನಾದ್ರೂ ಎಷ್ಟು ಅಂತ ಹೇಳಿ ಸದಾ ಕೊಡ ಹೊತ್ಕೊಂಡು ನಲ್ಲಿ ಹತ್ರ ಇರ್ತಾಳೆ ಹಿತ್ಲಲ್ಲಿ ಏನೇ ಮಾಡ್ತಿದ್ಯಾ ಅಂದ್ರೆ ಪಾತ್ರೆ ಉರ್ಸ್ತಿದ್ದೀನಮ್ಮ ಅಂತಾಳೆ ಮುಂದಡೆ ಏನೇ ಮಾಡ್ತಿದ್ಯಾ ಅಂದ್ರೆ ನೀರ್ ಹಾಕಿ ರಂಗೋಲಿ ಹಾಕ್ತಿದ್ದೀನಿ ಅಂತಾಳೆ ಇನ್ನು ಬೇಸಿಗೆ ಶುರುವಾಗಿಲ್ಲ ಆಗ್ಲೇ ಬಾವಿಲಿ ನೀರ್ ಅರ್ಧ ಬತ್ತೋಗಿದೆ ಇನ್ ಬೇಸಿಗೆ ಕಾಲನೂ ಶುರುವಾದ್ರೆ ನಾನು ಮಂಗ್ಳ ಕೊಡ ಹೊತ್ಕೊಂಡು ಕೆರೆಯಿಂದ ನೀರ್ ಹೊತ್ತು ಹೊತ್ತು ಸಾಯ್ಬೇಕಾಗತ್ತೆ ಬೇಗ ಒಂದ್ ಒಳ್ಳೆ ಮನೆ ನೋಡಿ ಒಳ್ಳೆ ಮನೆ ಅಂತಂದ್ರೆ ಅಷ್ಟು ಸುಲಭ ಅನ್ಕೊಂಬಿಟ್ಟೆ ಕಾವೇರಿ ಈಗಲೇ ನಮ್ಮನೆ ಮಾಲೀಕ 15 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳ್ತಾ ಇದ್ದಾನೆ ಇನ್ನು ಹೊಸ ಮನೆಗೆ ಹೋದ್ರೆ ಬರೋ ಸಂಬಳದಲ್ಲಿ ನಿಭಾಯಿಸಕ್ಕಾಗತ್ತೇನೆ ನಮ್ ರವಿದು ಪೊಲೀಸ್ ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಮುಗಿದು ಅವನು ಒಂದ್ ಕೆಲಸ ಸಿಕ್ಬಿಡ್ಲಿ ಆಮೇಲೆ ನೀ ಹೇಳಿದ್ ಮನೆ ನಂಜುಂಡೇಶ್ವರ ಅವನ್ಗ ಒಳ್ಳೆ ದಾರಿ ತೋರ್ಸಪ್ಪ ತೋರಿಸ್ತಾರೆ ಕಡೆ ತೋರಿಸ್ತಾರೆ ಇವತ್ ಬೆಳಗಿನ ಜಾವ ಒಂದು ಒಳ್ಳೆ ಕನಸು ಕಂಡೆ ನಮ್ ರವಿ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಟ್ಟಿದ್ದ ನಾನಂತೂ ಬೆಚ್ಚಿ ಇದ್ಬಿಟ್ಟು ಸಲ್ಯೂಟ್ ಮಾಡ್ಬಿಟ್ಟೆ ಯಾಕೆ ನಿನ್ ಸಂತೋಷವಾಗ್ಲಿಲ್ವಾ ನಿಜ ಆಗಿದ್ರೆ ಸಂತೋಷ ಆಗಿರೋದು ಬರೀ ಕನಸ್ತಾನೆ ಕನಸೋ ನನಸೋ ಅವನು ಸರ್ವಿಸ್ ಸೇರಿದ್ಮೇಲೆ ನಾನು ರಿಟೈರ್ ಆಗೋದು ಇದನ್ನೇ ನಾನು ನಿತ್ಯ ಭಗವಂತನಲ್ಲಿ ಕೇಳ್ಕೊತಾ ಇರೋದು ಅಂದ ರವಿ ಇಲ್ಲಿ ರವಿ ರವಿ ಇಲ್ಲೇ ಇದ್ದಾನ್ರಿ ಇಲ್ಲೆಲ್ಲಿದ್ದಾನೆ ಅವನ್ ಬೆಳಗಿನ ಜಾವನೇ ಹೋದ ಜಾಗಿಂಗ್ ಮಾಡಿ ಎಕ್ಸೈಸ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೌದಾ ಎಂಥ ಚಿನ್ನದಂತ ಹುಡುಗ ಅಂತಾರೆ ಆ ಎಂಥ ಚಿನ್ನದಂತ ಹುಡುಗ ಅಂತಾರೆ ನನ್ನನ್ನು ಕಂಡಾಗ ಎಲ್ಲ ನನ್ನ ಗೋಗೋರೆ ಎಂಥ ಚಿನ್ನದಂತ ಹುಡುಗ ಅಂತಾರೆ ಆ ಎಂಥ ಚಿನ್ನದಂತ ಹುಡುಗ ಅಂತಾರೆ ನಿನ್ನನ್ನು ಕಂಡಾಗ ಎಲ್ಲ ನಿನ್ನ ಗೋಗೋರೆ ತುಂಟನಾದರೇನು ನಾ ಹಾಡಿನಲ್ಲಿದ್ದರೇನು ತುಂಟನಾದರೇನು ನಾ ಹಾಡಿನಲ್ಲಿದ್ದರೇನು ಕೇಡನ್ನು ಎಂದು ಮಾಡೆನು ಎಲ್ಲರಲ್ಲಿ ಬೆರೆಯುವೆನು ಎಲ್ಲರನ್ನು ನಗಿಸುವೆನು ಕೋಶವನ್ನು ನಾ ಕಾಣೆನು ಮನಸ್ಸು ಬಂದರೇನು ನಾ ಕನಸು ಕಂಡರೇನು ದಿನವೆಲ್ಲ ನಾಲೆಯನು ನನ್ನವರ ನೋಡಿದರೆ ಸ್ನೇಹದಲ್ಲಿ ಸೇರಿದರೆ ಬೇಸರವನ ತುಂಬೆನು ಸರಸ ತರುತ ಹರುಷ ಕೊಡುವೆನು ಎಂಥ
ಚಿನ್ನದಂತ ಆಹ ಎಂತ ಚಿನ್ನದಂತ ಹುಡುಗ ಅಂತಾರೆ ನನ್ನನ್ನು ಕಂಡಾಗ ಎಲ್ಲ ನನ್ನ ಹೂಗೋರೆ ಯಹೂ ಹಾರಿ ಆ ಮುಗಿಲ ಮೇಲೆ ತೇಲಿ ಬಾನ ಕಡೆಗೆ ಹಾರಿ ಆ ಮುಗಿಲ ಮೇಲೆ ತೇಲಿ ದಿನವೆಲ್ಲ ಸಂತಸದಲ್ಲಿ ಆಟಗಳ ಆಡುತ್ತಲಿ ನೋಟಗಳ ನೋಡುತ್ತಲಿ ಕುಣಿದಾಡೋ ವಯಸ್ಸು ನನ್ನದು ಮೈಯಲ್ಲೊಂದು ಮಿಂಚು ಈ ಕಣ್ಣಲ್ಲೇನು ಸಂಚು ಜೊತೆಗಾಗಿ ನ ಕಾಯುವೆ ಕಪ್ಪನವು ತುಂಬುತ್ತಿರೆ ಆಸೆಗಳು ಹೊಮ್ಮುತ್ತಿರೆ ಹಿತವನ್ನು ನ ಹುಡುಕುವೆ ನೆನಪಿನಲ್ಲೇ ಸುಖವ ಪಡುವೆನು ಎಂಥ ಚಿನ್ನದಂತ ಹುಡುಗ ಅಂತಾರೆ ಎಂಥ ಚಿನ್ನದಂತ ಹುಡುಗ ಅಂತಾರೆ ಕಂಡಾಗ ಎಲ್ಲ ನಿನ್ನ ಹುಡುಗೋರೆ ಒಂದು ಎರಡು ಮೂರು ಏನಾಯ್ತು ಬೈಸ್ಕೆಪ್ಪ ಬೈಸ್ಕೆ ನಾಲ್ಕು ಐದು ಆರು ನೀವು ಹುಟ್ಟೋದಕ್ಕೆ ಮುಂಚೆನೆ ನಾವು ಹುಟ್ಟಿರೋದು ಕಣೋ ಅದಕ್ಕೆ ನಿನ್ನ ಅಪ್ಪ ಆಗಿರೋದು ನನ್ನ ಮಗ ಆಗಿರೋದು ನೀ ಬರೀ ಮಗನಾದ್ರೆ ಸಾಲದು ತಂದೆ ತಕ್ಕ ಮಗ ಅಂತ ಅನ್ನಿಸ್ಕೋಬೇಕು ಅದಕ್ಕೆ ತಾನೇಪ್ಪ ಬೆಳಗಿನ ಜಾವ ಇದ್ದು ಇಷ್ಟು ಕಷ್ಟಪಡ್ತಿರೋದು ನೀ ಕಷ್ಟಪಡೋದನ್ನು ನಾನು ನೋಡ್ತಾ ಇದ್ದೇನಲ್ಲಪ್ಪ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಪರ್ಸನಾಲಿಟಿ ಟೆಸ್ಟ್ ಅಂತ ಇರುತ್ತೆ ಅದ್ರಲ್ಲಿ ಪಾಸ್ ಆಗ್ಬೇಕಾದ್ರೆ ಸ್ಮಾರ್ಟ್ ಆಗಿರ್ಬೇಕು ನಾನ್ ಸ್ಮಾರ್ಟ್ ಆಗಿದ್ದೇನಲ್ಲಪ್ಪ ನನ್ನ ಪರ್ಸನಾಲಿಟಿ ನೋಡಿ ಎಷ್ಟು ಜನ ಮೆಚ್ಕೋತಾರೆ ಈ ತಲಹರಟೆ ಎಲ್ಲ ಬಿಟ್ಬಿಟ್ಟು ಲೈಫ್ ನ ಸೀರಿಯಸ್ ತಗೋ ಗುರಿ ಸಾಧಿಸೋಕ್ ಪ್ರಯತ್ನ ಪಡು ಸರಿಯಪ್ಪ ನಡಿ ಮನೆಗೆ ಚಂದ್ರು ಚಂದ್ರು ಬಂದೆ ಅಪ್ಪ ಹಲೋ ಅಪ್ಪ ಅಣ್ಣ ಎಲ್ಲ ಕಾಯ್ತಾ ಇದ್ದಾರೆ ಟಿಫನ್ಗೆ ಬಾ ಸ್ವಲ್ಪ ಹೊತ್ತು ಕಾಯಿಲೆ ಇರ ಇದೇನೋ ಈ ದೌತಾರ ಮೂಗಿನ ಕೆಳಗೆ ಇದ್ರ ಹೆಸರು ಮೀಸೆ ಮುಸ್ಟಾಚ್ ನಿಮ್ಗೇನೇ ಗೊತ್ತು ಈ ಮೀಸೆ ವಿಷಯ ಸರಿ ಬಾ ಅಪ್ಪ ಈ ಮನೆಗೆ ಹಿರಿಯ ಮಗ ಯಾರು ಯಾಕೋ ನನಗೇನೋ ಚಂದ್ರನೇ ಇರಬೇಕು ಅಂತ ಅನುಮಾನ ಬರ್ತಾ ಇದೆ ಏನು ನಿನ್ ಮುಖದ ಮೇಲೆ ಕಣ್ಣು ಅದಲ್ಲ ಮೂಗು ಮೂಗು ಬಾಯಿಗೂ ಮುಂದೆ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅದು ಗೊತ್ತಿಲ್ವಾ ಮೀಸೆ ನಿನ್ ಮೂತಿಗೆ ಮೀಸೆ ಬೇರೆ ಕೇಳು ಒರ್ಸ್ಕೊಳ ನೀನ್ ಮೀಸೆ ಬಿಟ್ಟಿಲ್ಲ ಅಂತ ಎಲ್ರು ಬೋರ್ಸ್ಕೋಬೇಕಾ ಒರ್ಸ್ಕೊಳ್ಳೋ ಮೀಸೆನ ಇಂಡಿಯಾಗೆ ಸ್ವತಂತ್ರ ಬಂದು ಎಷ್ಟೋ ವರ್ಷ ಆಯ್ತು ಒಬ್ಬ ಹುಡುಗನಿಗೆ ಈ ಮನೆಯಲ್ಲಿ ಮೀಸೆ ಬಿಡೋಕ್ಕೂ ಸ್ವತಂತ್ರ ಇಲ್ಲ ನನ್ ಮಕ್ಕಳನ್ನ ನಾನು ಯಾವತ್ತೂ ಹೊಡೆದಿಲ್ಲ ನೀನ್ ಹೀಗೆ ತಲಹರಟೆ ಮಾಡ್ತಿದ್ರೆ ಒಂದಿನ ಕೈಗೆ ಬೆಳ್ ತಗೋಬೇಕಾಗುತ್ತೆ ಏನಮ್ಮ ನೀನು ನಾನೇನು ಎಳೆ ಮಗು ಅನ್ಕೊಂಡ್ಯಾ ಯಾಕೋ ಎರಡೇ ದೋಸೆ ಹಾಕಿದ್ಯಾ ಇನ್ನೂ ಎರಡು ದೋಸೆ ತಿಂದ್ರೆ ದಪ್ಪ ಆಗ್ಬಿಡ್ತೀನ ಪಾಪ ಹತ್ತನ್ನೆರಡು ದೋಸೆ ತಿನ್ನೋ ಹುಡುಗ ನೀನು ಈ ವಯಸ್ಸಿನಲ್ಲಿ ಕಲ್ ತಿಂದು ಅಳಗಿಸ್ಕೋಬೇಕು ಕಂಪಲ್ಸರಿ ಡಯಟ್ ಮಾಡಿದ್ರೆ ಮೈನಲ್ಲಿ ಶಕ್ತಿ ಇರಲ್ಲ ಸುಮ್ಮನೆ
ನನ್ನ ಹತ್ರ ವಾದ ಮಾಡಿ ಏನೋ ಪ್ರಯೋಜನ? ನೀ ಇನ್ನೂ ಎರಡು ದೋಸೆ ತಿನ್ಬಹುದಾ ಅಂತ ಇಲ್ಲಿ ಕೇಳು. ಅಪ್ಪ ಇನ್ನು ಎರಡೇ ದೋಸೆ, ಅಬ್ಬಬ್ಬ ಅಂದ್ರೆ ಎರಡು ವರ್ರೆ. ಸ್ವಲ್ಪ ಬೆಣ್ಣೆ ಹಾಕೊಂಡು ತಿನ್ಬಹುದು, ಒಂದ್ ಲೋಟ ಹಾಲು ಜೊತೆ ಎರಡು ಕೋಳಿ ಮೊಟ್ಟೆ, ಆರು ಬಾಳೆಹಣ್ಣು. ಜೂ ನೀ ಸುಮ್ನಿರೋ ತಲೆ ಹರಟೆ. ಛಾ, ಇದನ್ ಮನೇನೋ ಪೊಲೀಸ್ ಸ್ಟೇಷನ್, ತಮಾಷೆಗೆ ಮಾತಾಡ್ಲಿಕ್ಕೂ ಸ್ವತಂತ್ರ ಇಲ್ಲ. ನಿಜವಾಗ್ಲೂ ಇವತ್ತು ನನ್ನ ಕೈಲಿ ತಿಂತೀ? ಅಪ್ಪ ಒಂದೇ ಒಂದ್ ಮಾತು ಅಣ್ಣ, ಹಾಗೂ ನೀನೇ ಹೇಳ್ದೆ ಕಲ್ ತಿಂದು ಕರ್ಕಿಸೋ ವಯಸ್ಸು ಅಂತ. ನಿನ್ಗೆ ಎರಡು ದೋಸೆ ಸಾಕಾಗ್ದಿದ್ರೆ ಬೀದಿಲಿ ತುಂಬಾ ಕಲ್ ಬಿದ್ದಿದೆ. ಎಲ್ಲೇ ದೇವಿ? ಅಯ್ಯೋ ಬರ್ತಾಳಿರ್ರಿ ದೇವಿ. ಒಂಬತ್ತೂವರೆ ಗಂಟೆ ಆಯ್ತಮ್ಮ, ಇನ್ನು ಒಳಗೆ ಏನ್ ಮಾಡ್ತಾ ಇದೀಯಾ? ಬಂದೆಪ್ಪ. ಸರಿ, ಇವಳ ಜೊತೆ ಹೊರಟ್ರೆ ಸೆಕೆಂಡ್ ಬೆಲ್ ಆದ್ರೂ ಸ್ಕೂಲ್ ಸೇರಕ್ ಆಗೋಲ್ಲ. ಯಾಕೋ ಹೀಗೆ ಹೊಡ್ಕೊಳ್ತಾ ಇದೀಯಾ? ಆ ಹುಡುಗಿ ತಿಂಡಿ ತಿನ್ಕೊಂಡ್ ಬರೋಷ್ಟ್ರಲ್ಲಿ ಪ್ರಪಂಚನ ಮುಳುಗೋಗುತ್ತೆ. ರಾಮಣ್ಣ, ಈ ಪೇಪರ್ ನಲ್ಲಿ ಇರೋದು ಯಾರೋ? ಇದು ಜೀವನ್ ಟೋನ್ ಅಡ್ವರ್ಟೈಸ್ಮೆಂಟ್ ಅಮ್ಮ. ನನಗೂ ಕನ್ನಡ ಓದಕ್ ಬರುತ್ತೋ? ಅವನ್ ಮೈ ಕಟ್ ನೋಡಿ ಹೇಗಿದೆ, ಗಂಡ್ಸು ಅಂದ್ರೆ ಹೀಗಿರ್ಬೇಕು. ರಾಮಣ್ಣ ನೀ ಹೇಳಿದ್ಯಲ್ಲ ಜೀವನ್ ಟೋನ್, ಅದನ್ ತಗೊಂಡ್ರೆ ಹೀಗೆ ಮೈ ಬರುತ್ತಾ? ಈ ವಯಸ್ಸಲ್ಲಿ ನಿನಗೆ ಯಾಕಮ್ಮ ಈ ಚಪಲ? ನೀನು ಒಂದ್ ಬಾಟಲ್ ತಿನ್ನೋಡ್ಬೇಕು ಅಂತಾನೇನು? ಏ ನನಗಲ್ವೋ ಮುಟ್ಟಾಳ, ನಮ್ ರವಿಗೆ ಒಂದ್ ಬಾಟಲ್ ತರಿಸ್ಕೊಡೋಣ ಅಂತ. ಏನ್ ಸಮಾಚಾರ ರವಿ, ವಿಷಯ ಮಾತಾಡ್ತಿದ್ದೀರಾ? ಈಗಾಗ್ಲೇ ಅವನಲ್ಲಿ ದಪ್ಪ ಆಗೋ ಟೆಂಡೆನ್ಸ್ ಇದೆ ಅಂತ ಭಾವ ದಿನಾ ಹೊಡ್ಕೋತಾ ಇರ್ತಾನೆ. ನಿನ್ನ ಅಜ್ಜಿಗೆ ಚಪಲ, ರವಿನ್ ಹೀಗ್ ಮಾಡ್ಬೇಕು ಅಂತ. ಅವನೇನ್ ಮಟ್ಟಿರ್ ಕುಸ್ತಿ ಆಡ್ಬೇಕೇನೋ? ನನ್ನ ಮಗನಾಗಿ ನಿಂಗ್ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲೋ? ನಾಳೆ ಅವನ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪುಂಡಾಪಕರನ್ನ ಹಿಡಿಬೇಡ್ವಾ, ರೌಡಿಗಳನ್ನ ಬಡದು ಮೂಳೆ ಮುರಿಬೇಡ್ವಾ, ಅದಕ್ಕೆಲ್ಲ ಶಕ್ತಿ ಬೇಡ್ವೇನೋ? ಶಕ್ತಿ ಬೇರೆ, ಪೇಪರ್ ಇರೋ ಫೋಟೋ ಬೇರೆ. ಕಂಡಿದೀನ್ ಕೂತ್ಕೊಳ. ನೀನ್ ನೋಡಿದ್ಯಮ್ಮ ತಾತನ್ನ? ಅದಕ್ಕೂ ಪುಣ್ಯ ಬೇಕಲ್ಲ. ನೋಡಿದ್ಯಾ ಫೋಟೋನ? ಅವ್ರ ದೇಹನು ಹೀಗೆ ಇದ್ದಿದ್ದು, ಅವ್ರ ತೋಳ್ ಮುಟ್ಟಿದ್ರೆ ಕಲ್ಲಿದ್ದಾಗಿರೋದು. ನಿಮ್ ಅಪ್ಪನಿಗೆ ಆ ಮೈಕಟ್ಟು ಬರ್ಲಿಲ್ಲ, ಗುಣನೂ ಬರ್ಲಿಲ್ಲ. ಅವ್ರ ಹೋಲಿಕೆ ಇರೋದೆಲ್ಲ ನಮ್ಮ ರವಿ ಒಬ್ಬನಿಗೆ. ಏನಮ್ಮ ದೇವಿ, ನೀನು ಬರ್ತೀಯೋ ಇಲ್ಲ ಅಜ್ಜಿ ಹೇಳೋ ವಂಶ ವಿಷಯದ ಕಥೆ ಕೇಳ್ತಾ ಇರ್ತೀಯೋ? ಅಜ್ಜಿ ನನ್ ಟೈಮ್ ಆಯ್ತು, ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡ್ ಬರ್ತೀನಲ್ಲ, ತಾತನ್ ವಿಷಯ ಡೀಟೇಲ್ ಆಗಿ ಹೇಳು. ಓಕೆ? ಅದು ರವಿನೇ ಬಂದ. ನಿನಗ್ ನೂರು ವರ್ಷ ಆಯ್ಸು ಕಣೋ. ರವಿ, ನಿನ್ನ ಪೈಲ್ವಾನ್ ಮಾಡೋಕೆ ಅಜ್ಜಿ ಹೊಸ ಹೊಸ ವಿಷಯಗಳನ್ನ ಕಲ್ತಿದ್ದಾಳೆ. ಏ ನನ್ ಗೇಲಿ ಮಾಡ್ತೀಯನೇ? ಈ ಪೈಲ್ವಾನ್ಗಳ ವಿಷಯ ಎಲ್ಲ ಈ ಸ್ಕೂಲ್ ಮೇಷಗಳಿಗೆ ಏನ್ ಗೊತ್ತ ಅಜ್ಜಿ? ಸರಿಯಾಗಿ ಹೇಳ್ಬೇಕು. ಏನೋ ಹಾಸ್ಯ ಮಾಡ್ತೀಯನೋ? ನಾನ್ ನಿನಗೆ ಹೇಳ್ತೀನಮ್ಮವ. ಅಜ್ಜಿಗೆ ಪೊಲೀಸ್ನವ್ರಿಗೆ ಏನ್ ಗೊತ್ತು ಟೀಚರ್ಸ್ ವಿಷಯ? ಮಕ್ಕಳಿಗೆ ಪಾಠ ಹೇಳುದು ಪವಿತ್ರವಾದ ಕೆಲ್ಸ. ಓಹೋ, ನೀ ಹತ್ ಸಾವಿರ ರೂಪಾಯಿ ಲಂಚ ಕೊಡದೆ ಹೋಗಿದ್ರೆ ನಿನಗೆ ಪವಿತ್ರವಾದ ಕೆಲಸ ಸಿಕ್ತಿತ್ತಾ? ನಾನು ಟಿ ಸಿ ಹೆಚ್ ಪಾಸ್ ಮಾಡಿದೀನಿ. ಟಿ ಸಿ ಹೆಚ್ ಅಂದ್ರೆ IAS ಅಲ್ಲ IPS ಅಲ್ಲ, ಹೋಗೆ. ಅಂದಾಗ ರವಿ, ಮನೆ ಬಾವಿಲಿ ನೀರೇ ಇಲ್ಲ ಅಂತ ಕಾವೇರಿ ಹೇಳ್ತಿದ್ಲು, ಬಾವಿ ಏನ್ ಪೂರ್ತಿ ಬತ್ತೋಯ್ತೇನು? ಹೌದು, ಒಂದ್ ಬಿಂದಿಗೆ ಕೂಡ ನೀರು ಮುಳುಗಲ್ಲ. ಅಲ್ಲ ಕಣಯ್ಯ, ನಾನೇನ್ ಬೀದಿಲ್ ಹೋಗೋಣ? ನಿಮ್ಮ ಅಮ್ಮನ್ ಸ್ವಂತ ಅಣ್ಣ ತಾನೆ, ಇಷ್ಟೊಂದು ದೊಡ್ಡ ಮನೆ ಇರುವಾಗ ಆ ನೀರಲ್ಲಿ ಬಾಡಿಗೆ ಮನೆ ಯಾಕಿರ್ಬೇಕು? ಇಲ್ಲಿಗೆ ಬಂದ್ಬಿಡುದು ಬಾವಿಗೆ ಎಷ್ಟಾರ್ತಿ ಹೇಳಿದೀನಿ? ನನ್ನ ಅಳಿಯ ಸ್ವಾಭಿಮಾನಿ. ಇದು ಸ್ವಾಭಿಮಾನ ಅಲ್ಲಮ್ಮ, ದುರಾಭಿಮಾನ. ನೀ ನಡಿಯಮ್ಮ. ಅಜ್ಜಿ ನಮ್ ಕೆಲ್ಸನ ನೋಡೋಣ ಬಾ. ನಡಿಯಪ್ಪ. ರವಿ, ಆ ಪೇಪರ್ ನಲ್ಲಿ ನೋಡಿದ್ಯಲ್ಲ ಜಗತ್ ಜಟ್ಟಿ ಜಟ್ಟಿ ಇರ್ಲಿ, ನಮ್ ಗಂಗತ್ತೆ ಮಾಡೋ ತಿಂಡಿಲಿರೋ ಟೇಸ್ಟ್ ಈ ಜಗತ್ತಲ್ಲಿ ಯಾರ್ ಮಾಡ್ದು ಇರಲ್ಲ. ಏನಪ್ಪ ಇವತ್ತು ತುಂಬಾ ಹೊಗಳ್ತಿದ್ಯಲ್ಲ? ಹಾಲ್ ಬೆಳ್ಳಗಿರುತ್ತೆ, ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ಹೇಳೋದು ಹೊಗಳ್ಕೆನ? ಅದ್ರ ಗುಣ ಅದು. ಸತ್ಯವಾಗ್ಲು ಹೇಳ್ತೀನಿ, ಮೊನ್ನೆ ನೀ ಕೊಟ್ಟಿದ್ ದೋಸೆ ಸಜ್ಜಿಗೆ ರುಚಿ ನನ್ ನಾಲ್ಗೆ ಇನ್ನೂ ಇದೆ. ನಮ್ಮ ಅಮ್ಮನೂ ಮಾಡ್ತಾಳೆ, ಕೂತ್ಕೋಜಿ. ದೋಸೆ ಸಜ್ಜಿಗೆ ಅಷ್ಟೇ ತಾನೆ? ಅದ್ ಯಾವ ಮಹಾ ಸಂಪತ್ತು, ಅವ್ರಿಗಿಷ್ಟ ಅಂತ ಇವತ್ತು ಮಾಡಿದೀನಿ, ತರ್ತೀನಿ ಇರು. ಹೋಗು. ನಮ್ಮವರು ತಮ್ಮವ್ರು ಅಂದ್ರೆ ಹೀಗಿರ್ಬೇಕು. ನನ್ ಮೊಮ್ಮಗನಿಗೆ ಸ್ವಲ್ಪ ಕೂಡ ಜಂಬ ಇಲ್ಲ. ತಿನ್ನದ್ರೆ ಜಂಬ ಯಾಕಜ್ಜಿ? ನಾಲ್ಕು ಮುದ್ದೆ ತಿನ್ಬೇಕು, 40 ಬಸ್ಕಿ ಹೊಡಿಬೇಕು. ನಿಮ್ ತಾತಾನು ಹೀಗೆ ಅನ್ನೋರು, ನಿತ್ಯ ಬೆಳಿಗ್ಗೆ ಎದ್ದು ಹಲ್ಲು ಹೊತ್ಕೊತಾ ಇದ್ರು. ತುಂಟ ತುಂಟ, 4 ರಾಗಿ ರೊಟ್ಟಿ, 2 ಮೊಟ್ಟೆ, 1 ಗ್ಲಾಸ್ ಹಸುನಾಲ್ ಕುಡ್ದು ಹಾಗೆ ಕಸರತ್ ಮಾಡಿ ಜೀರ್ಣಾನು ಮಾಡ್ಕೊಳ್ತಿದ್ರು. ನಿನಗ್ ಗೊತ್ತಾ ರವಿ, ಆ ಕಾಲದಲ್ಲಿ ನಮ್ ಯಜಮಾನ್ರು ಹೇಗಿದ್ರು ಗೊತ್ತಾ? ಗುಂಡ್ ಕಲ್ತರ ಇದ್ರು ಅಲ್ವಾ? 25 ಜನ ತಿಣುಕೊಂಡ್ ಎಳಿತಿದ್ ರಥನ, ಒಬ್ರೇ ಲೀಲಾಜಾಲವಾಗಿ ಅಳ್ಕೊಂಡ್ ಬಂದ್ಬಿಡ್ತಿದ್ರು. ರವಿ, ಅವ್ರ ಯಜಮಾನ್ರ ವಿಷಯ ಆಮೇಲೆ ಕೇಳುವಂತೆ, ನೀನ್ ದೋಸೆ ತಿನ್ನಪ್ಪ. ನೀ ತಿನ್ಕೊಂಡೇ ಕೇಳು ರವಿ. ನಾಟಕದಲ್ಲಿ ನಮ್ಮ ಯಜಮಾನ್ರು ಅರ್ಜುನನ್ ಪಾರ್ಟ್ ಮಾಡುವಾಗ ಸಾಕ್ಷಾತ್ ಅರ್ಜುನನೇ. ನಿಜವಾಗಿ ಹೇಳ್ಬೇಕಾದ್ರೆ ರವಿ, ಅವ್ರ ಹೋಲ್ಕೆ ನೀನ್ ಒಬ್ಬನಿಗೆ ಇರೋದು. ಬರೀ ಹೋಲ್ಕೆ ಮಾತಾಡಲ್ಲ ಅಜ್ಜಿ, ಬಲ ನೋಡು. ಸಾಲ್ದು,
ಚೆನ್ನಾಗ್ ತಿನ್ಬೇಕು. ಅದಕ್ಕೆ ಇಲ್ಲಿ ಬಂದಿದ್ದು, ನಮ್ ಗಂಗತ್ತೆ ರುಚಿಯ ತಿಳಿ ನಾವು ತಿನ್ನೋಕೇನೆ. ತಿನ್ನೋ ತಿನ್ನೋ. ತಗೋಜಿ ನೀನ್ ತಿನ್ನ. ನೀನ್ ತಿನ್ನ. ನಾವು ಹುಡುಗರು, ನೀವು ವಯಸ್ಸಾದವ್ರು, ತಿಂದು ಚೆನ್ನಾಗಿ ಗಟ್ಟಿಯಾಗಿರ್ಬೇಕು. ತಿನ್ಬೇಕು ಅಂತ ಕೇಳ್ದವ್ ನೀನ್ ತಾನೆ. ಸುಳ್ಳು ಹೇಳ್ತಿಲ್ಲ ಅಜ್ಜಿ, ನಾ ಏನ್ ಕೇಳ್ದೆ? ಇರ್ಲಿ, ನಮ್ಮ ಅಮ್ಮ ಪೇಪರ್ ದೋಸೆ ಹಾಕೊಟ್ಟಿದ್ದಾರೆ, ತಿನ್ನು ಅಜ್ಜಿ. ಇರ್ಲಿ ತಿನ್ನೇನ ಅಪ್ಪ. ಅಪ್ಪ ತಿನ್ನ. ತಿನ್ನ ಅಜ್ಜಿ, ನೀನ್ ತಿನ್ನು. ನಾ ಬಂದ ತಕ್ಷಣ ಪ್ಲೇಟ್ ಬದಲಾಯಿಸ್ತೀಯ? ಇಲ್ಲಪ್ಪ, ಗಂಗತ್ತೆ ಅಜ್ಜಿನೇ ಬಲವಂತ ಮಾಡ್ಬಿಟ್ರು. ನಾನೆಲ್ಲ ಬಲವಂತ ಮಾಡ್ದೆ? ನೀನ್ ತಾನೆ ಬಲವಂತ ಮಾಡಿದ್ದ ಅಜ್ಜಿ. ಏನಜ್ಜಿ? ರವಿ, ನೀ ಇಷ್ಟೊಂದು ಹಸಿವಿಟ್ಕೊಂಡು ಸಣ್ಣಗಾಗ್ಬೇಕು ಅಂತ ನಾ ಹಠ ಮಾಡ್ತಾ ಇಲ್ಲಪ್ಪ. ಲೆಕ್ಕಾಚಾರ ಇಲ್ದೆ ತಿಂದು ಮೈ ಕೆಡಿಸ್ಕೋಬಾರ್ದು ಅಂತ ನಾ ಹೇಳ್ತಾ ಇರೋದು. ಆಹಾ, ಚೆನ್ನಾಗಿದೆ ಅಲ್ಲ. ತಿನ್ನು. ನನಗೆ ಹಸಿವಿಲ್ಲಪ್ಪ. ಕಂಡಿದ್ದೀನಿ, ತಿನ್ನ. ಕೇಶವ, ನೀನೇನೇ ಹೇಳು, ನಮ್ಮಪ್ಪ ಬೈದ್ರು ಪರವಾಗಿಲ್ಲ, ಅವ್ರು ನಗ್ಬಿಟ್ರೆ ಮಾತ್ರ ನನ್ ಜೀವನೇ ಪದರ್ಕೊಟ್ಟೋಗುತ್ತೆ. ನೀನೊಬ್ಬ ಶುದ್ಧ ಫೂಲ್ ಕಣೋ. ಅಪ್ಪಂದ್ರೆ ಯಾವತ್ತು ಮಕ್ಕಳು ಮಾಡೋದನ್ನ ಸೀರಿಯಸ್ ತಗೊಳ್ಳೋದಿಲ್ವೋ? ಅವ್ರೇನೆ ಅಂದ್ರು ಪ್ರೀತಿಗಷ್ಟೇ. ಆದ್ರೆ ನನ್ ಗೊತ್ತಿಲ್ವಾ, ನಮ್ಮಪ್ಪ ನನ್ ಪ್ರೀತಿಸೋ ಅಷ್ಟು ಜಗತ್ತಲ್ಲಿ ಯಾವಪ್ಪನ ಅವ್ರ ಮಗನಷ್ಟು ಪ್ರೀತಿಸೋಲ್ಲ. ಈಸ್ ಅ ಜೆಮ್. ಏನು, ಸ್ನೇಹಿತರಿಬ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಊರ್ನಲ್ಲಿ ಏನಾದ್ರೂ ಗಲಾಟೆ ಮಾಡೋಕ? ಎಲ್ಲಾದ್ರೂ ಉಂಟಾ? ನಮ್ ರವಿಗೆ ಒಂದ್ ಸಂಬಂಧ ಬಂದಿದೆ. ಹುಡುಗಿ ದಂತದ ಬೊಂಬೆ ಆಗಿದ್ದಾಳಂತೆ, ಮಾಡ್ಕೊಳ್ಳ ಅಂತ ಕೇಳ್ತಿದ್ದ. ನಿನ್ನ ಅಭಿಪ್ರಾಯ ಏನು? ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆನೆ ಅಂತ ಅವನ ಮದ್ವೆಗೆ ನನ್ನೇನೇನ್ ಕೇಳೋದು? ಏನೋ ಸೋದರ ಅವನ ಮಗಳು ಅಂತ ಕೇಳಿದೆ. ದೊಡ್ಡ ಮನ್ಸ್ ಮಾಡೋ ಒಪ್ಪಿಗೆ ಕೊಟ್ರೆ ಮಾಡ್ಕೊಳ್ಳೋಣ ಅಂತ. ಅಷ್ಟು ಧೈರ್ಯ ಇದೆಯಾ ನಿಂಗೆ? ಧೈರ್ಯದಲ್ಲಿ ನಾನು ಅಪ್ಪನ ಮಗ ಕಣೆ. ನನಗ್ ಗೊತ್ತಿಲ್ವಾ ಕೇಶವ, ನವರಾತ್ರಿಲಿ ಸೋಲು ಶಂಕರಪ್ಪ ಅವ್ರ ಮಗ ನಮ್ಮ ಮನೆಗೆ ಬಂದಿದ್ದ. ಸುಮ್ನೆ ಬಂದಿದ್ದ? ಹೆಣ್ಣೋಡತನ ಬಂದಿದ್ದು. ಅದ್ರಲ್ಲಿ ತಪ್ಪೇನು? ಒಂದ್ ಹೆಣ್ಣು ಅಂದ್ರೆ 10 ಗಂಡುಗಳು ಬರ್ತಾರೆ, ಅವ್ರನ್ನ ಬರ್ಬೇಡಿ ಅಂತ ಕುತ್ತಿಗೆ ಹಿಡ್ದು ಆಚೆ ತಳ್ಳೋಕಾಗತ್ತಾ? ಕೇಶವ, ಹಾಗೆ ಇವನ್ ಮುಖ ನೋಡ್ಬೇಕಾಗಿತ್ತು, ನನ್ನೇ ನುಂಗೋ ಅಷ್ಟು ಕೋಪ. ಸುಮ್ನೆ ಬಂದಿದ್ರೆ ಕೋಪ ಬರ್ತಿತ್ತ? ಮುಗಿನ ಜಡೆ ಹಾಕೊಂಡು ವಯ್ಯಾರ್ದೆ ನಡ್ಕೊಂಡ್ ಬರ್ತಲ್ಲ ಅವ್ನ ಮುಂದೆ. ಕೇಳಿದ್ಯಾ ಕೇಶವ, ನನ್ನ ಯಾರಾದ್ರೂ ನೋಡೋಕ್ ಬಂದ್ರೆ ದೂರ್ವಾಸ್ ಮುನಿ ಹಾಗೆ ಆಡೋ ಇವನು ಬೇರೆ ಹುಡುಗಿನ ಮದ್ವೆ ಮಾಡ್ಕೋತಾನ? ಓಹೋ, ಇದು ಪ್ರೇಮ ಕಲಹ, ಮಧ್ಯೆ ನಾನಂತೂ ಇರ್ಲೇಬಾರ್ದು. ಬಾಯ್. ಅಬ್ಬಾ, ಇಷ್ಟೊತ್ತಿನ ಮೇಲಾದ್ರೂ ಅರ್ಥ ಮಾಡ್ಕೊಂಡು ಹೋದ್ನಲ್ಲ. ಬಾರೆ ಜಗನ್ಮೋಹಿನಿ, ನಾನ್ ಅರಗಿನಿ, ಹಾಗೆ ಸುತ್ತಾಡ್ಕೊಂಡ್ ಬರೋಣ. ನಾನ್ ಬರಲ್ಲಪ್ಪ, ನಾವಿಬ್ರು ಹೀಗೆ ಹೋಗ್ತಿದ್ರೆ ಜನ ನಮ್ಮನ್ನೇ ದುರ್ಬಿಟ್ಕೊಂಡ್ ನೋಡ್ತಾರೆ. ನಮ್ ಮನೆಗೆ ಹೋಗೋಣ ಬಾ. ಹಾ, ನಿಮ್ ಮನೇಲಿ ತಾನ ನೆಮ್ಮದಿ ಸಿಗುತ್ತಾ? ಅಜ್ಜಿ ಅಂತೂ ಅವ್ಳ ಗಂಡನ್ ಪ್ರತಾಪನ ವರ್ಣನೆ ಮಾಡ್ತಾ ಮಾಡ್ತಾ ನನ್ ಕಿವಿನ ತೂತ್ಕೊಂಡ್ ಬಿಡ್ತಾಳೆ. ನಿಮ್ ಅಪ್ಪ ಇದ್ರಂತೂ ಮುಗಿತು, ಅವನ್ ತಂಗಿನ ಹೊಗಳಿ ಹೊಗಳಿ ನನ್ ತಲೆನೇ ಕೆಡಿಸ್ಬಿಡ್ತಾನೆ. ಬರೋ ಹಾಗಿದ್ರೆ ಬಾ, ಇಲ್ಲಿದ್ರೆ ನಿನ್ ಇಷ್ಟ. ಬರದೇ ಇರೋಕ್ಕಾಗತ್ತಾ? ಸ್ವಲ್ಪ ದೂರ ಆದ್ರೂ ಮಾತಾಡ್ಕೊಂಡು ಹೋಗ್ಬೋದು. ದೇವಿ, ಈ ಜಾಗನೇ ನಂದರವನವಾಗಿ ನಾವಿಬ್ರು ರಾಧಾಕೃಷ್ಣ ಆಗಿ ಸರಸಲ ಪಾಡ್ತಿದ್ರೆ ಹೇಗಿರುತ್ತೆ? ಹೀಗಿರುತ್ತೆ. ಲೈಬ್ರರಿಯಲ್ಲಿ ನಿಂಗೋಸ್ಕರ ಎಲ್ರು ಕಾಯ್ತಾ ಇದಾರೆ. ಮೀಟಿಂಗ್ ಇರೋದ್ ಮರ್ತೋದ್ಯಾ? ಯಾರಿಗ್ ಬೇಕಾ ಮೀಟಿಂಗ್? ನೀನ ತಕ್ಷಣ ಕರ್ಕೊಂಡ್ ಬಾ ಅಂತಂದ್ರು, ಅದಕ್ ಬಂದೆ. ನನಗ್ ಅರ್ಜೆಂಟ್ ಕೆಲ್ಸ ಇದೆಯಪ್ಪ. ಅದೇನ್ ಅರ್ಜೆಂಟ್ ಕೆಲ್ಸ ಅಂತ ನಂಗ್ ಗೊತ್ತು. ದೇವನ ನಾನ್ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ನೀನ್ ಹೋಗಪ್ಪ. ಚಂದ್ರು, ಅವನನ್ ಯಾಕೋ ರೇಕ್ತಿಯ? ಇವತ್ತು ಮೀಟಿಂಗ್ ತುಂಬಾ ಮುಖ್ಯ. ಹೌದೌದು, ತುಂಬಾ ಮುಖ್ಯ. ಕಮಾಂಗಿ, ನನ್ ಮಗನೆ ಶಿವಪೂಜೆ ಕರಡಿ ಬಂದಾಗ ಬಂದಿಯಲ್ಲ, ನೀನ್ ಹೋಗಣ್ಣ. ಹೋಗ್ತಾ ಇದೀನಲ್ಲ. ದಶರಥ ಏನ್ ಹೇಳ್ತಾನಂದ್ರೆ, ಕಂದ, ನಾನಿನ ತಂದೆಯಲ್ಲ, ವೈರಿ. ನಾನು ಎಂದೋ ಯಾವಾಗ್ಲೂ ಕೊಟ್ಟಿದ್ದ ವರವನ್ನು ಆ ಕೈಕೆ ನನಗೆ ಶಾಪವಾಗಿ ಕೊಡುವಳೆಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಮಗನೇ, ನನ್ನನ್ನು ಕ್ಷಮಿಸು ಎಂದು ಗದ್ಗದ ಕಂಠದಿಂದ ದಶರಥ ನುಡಿಯುತ್ತಲೇ ರಾಮನ ಕಣ್ಣುಗಳಿಂದ ನೀರು ಬಂತು. ಪರಮಾತ್ಮ, ಆ ಭಗವಂತನ ಕಣ್ಣಲ್ಲೂ ನೀರು ಬಂತ? ಕಣ್ಣಲ್ಲಿ ಧೂಳು ಬಿದ್ದಿರ್ಬೇಕು, ಕಣ್ಣೀರು ಬಂತು. ಸಾಕು, ಅಯ್ಯೋ, ಕೈಯಕ್ಕೆ ಮಾತಾಡ್ಬಿಟ್ಟೆ. ಹೋಗೋ, ಕೈ ನೋವು ಬಂತು. ನೀ ಏನ್ ಹೇಳೆ ಮಗುನ, ಹೀಗ್ ಮಾಡಿ ನಿದ್ದೆ ಬರ್ಸೋಕೆ? ಅಮ್ಮ, ನನಗೆ ಎಷ್ಟೇ ವಯಸ್ಸಾಗಿದ್ರು ನಿನಗ್ ನಾ ಮಗುನೆ. ನೀನ್ ಹೀಗೆ ತಲೆ ಮೇಲೆ ಕೈ ಆಡಿಸ್ತಾ ಇದ್ರೆ ನನಗೂ ಚೆನ್ನಾಗಿರುತ್ತೆ, ನಿದ್ದೆನೂ ಬರುತ್ತೆ. ಆಯ್ತು, ರಾಮನ್ ಕಣ್ಣಲ್ಲಿ ನೀರ್ ಬಂತು ಅಂದ್ಯಲ್ಲ, ಆ ಭಾಗನೂ ಓದು. ಯಾವ ಭಾಗ? ರಾಮಾಯಣ ಕಿವಿಲ್ ಬರ್ತಾಯ್ತು ನೋಡಿ, ಅದನ್ನೇ ಓದ್ತಿದ್ದಾನೆ. ಏನ್ ನಿನ್ಗೇನ್ ಕನ್ನಡ ಓದೋದಕ್ ಬರಲ್ವೇ? ಅವನ್ ಕೈಲೇ ಓದಿಸ್ಕೋಬೇಕು ಪಾಪ. ಅವನ್ ಬೆಳಗ್ಗೆ ಅಷ್ಟೊತ್ತಿಗೆ ಹೇಳ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಹಾಗಲ್ಲ ರೀ, ನಮ್ ರವಿ ಓದ್ತಿದ್ರೆ ರಾಮಾಯಣ ಕಣ್ಣೆದ್ರಿಗೆ ನಡ್ದಾಗಿರುತ್ತೆ. ಅಪ್ಪ, ಅಮ್ಮನ್ಗೋಸ್ಕರ ನೀನ್ಯಾಕ್ ಒಂದ್ ಟಿವಿ ತಗೋಬಾರ್ದು? ನನ್ ಸಂಪಾದನೆ ಏನಿದ್ರು ಒಂದು ಸೆಕೆಂಡ್ ಹ್ಯಾಂಡ್ ರೇಡಿಯೋ ತಗೊಳ್ಳೋವರ್ಗೇನಪ್ಪ ಪರ್ಮಿಷನ್ ಕೊಡೋದು? ನೀ ಕೆಲ್ಸಕ್ಕೆ ಸೇರಿದ ಮೇಲೆ ನಿಮ್ ಅಮ್ಮನ್ಗೋಸ್ಕರ ಒಂದ್ ಕಲರ್ ಟಿವಿ ತಗೊಟ್ಬಿಡು. ಅಮ್ಮನ್ನ ಆಗ್ಲೇ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ, ಹೊಸ ಟಿವಿ ತಂದು ಕಿಚನ್ ಇಟ್ಬಿಡ್ತೀನಿ.
ಅಮ್ಮ ಅಡುಗೆ ಮಾಡುವಾಗ, ತರಕಾರಿ ಹೆಚ್ಚುವಾಗ, ಕಾಫಿ ಮಾಡುವಾಗ ಸದಾ ಟಿವಿ ನೋಡ್ತಿರ್ಬೋದು ಅಲ್ಲನಮ್ಮ. ಓಹ್ ಏನ್ ರವಿ, ಬೆಳಿಗ್ಗೆನೆ ಸ್ಟೇಷನ್ ಕಡೆ ಬಂದ್ಬಿಟ್ಟಿಯಲ್ಲ. ಅಪ್ಪನ ನೋಡೋಣ ಅಂತ ಬಂದಿದ್ದೆ. ನಿಮ್ಮ ಅಪ್ಪನೋ ಎಸ್ ಐ ಇಬ್ರು ಕಳ್ಳನ ಹಿಡಿಯಕ್ ಹೋಗಿದ್ದಾರೆ. ಕಳ್ಳನ ಇಲ್ಲದೇನೆ ಬನ್ನಿ ಅಂತ ಫೋನ್ ಮಾಡಿದ್ನ? ಓನ್ ಯಾಕೆ ರವಿ, ಈ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕು ವಾಸನೆಲೆ ಗೊತ್ತಾಗ್ಬಿಡುತ್ತೆ. ರವಿ ಏನೋ ಬೆರಗಾಗಿ ನೋಡ್ತಾ ಇದ್ದಿ, ನೀನು ಇದನ್ನೆಲ್ಲ ನೋಡ್ ಕಲ್ತ್ಕೋಬೇಕು. ಅಮ್ಮ ಹೇಳಿದ್ಲು ರೇಷನ್ ಅಂಗಡಿಗೆ ಹೋಗಿ ಅಕ್ಕಿ ಬೇಳೆ ಸಕ್ಕರೆ ಕಾಫಿ ಪುಡಿ ತಗೊಂಬ ಅಂತ. ಇವತ್ತು 1ನೇ ತಾರೀಕಲ್ವೇ, ಮರ್ತೇ ಬಿಟ್ಟಿದ್ದೆ. 1, 2, 3, 4, 5 ರಾಜನ ತೋರಿಸಿ ಕೊಟ್ಬಿಡು. 1, 2, 3 ಹಾಲ್ಗೆ, 1, 2, 3 ಔಷಧಿಗೆ, ನಿನಗೆ. ನನಗೆ ಬೇಡಪ್ಪ. ಇಟ್ಕಳ ಯಾಕ? ಈ ತಿಂಗಳು ಚಂದ್ರ ಪರೀಕ್ಷೆ ಬೇರೆ ಇದೆ, ಅದು ಅಲ್ಲದೆ ಬೇಕಾದಷ್ಟು ಖರ್ಚು ಬೇರೆ ಇದೆ. ಅದೆಲ್ಲ ನನಗೆ ಗೊತ್ತಿದೆ, ಸುಮ್ಮನೆ ಇಟ್ಕೋ. ಅಟ್ಟೆನ ಇನ್ನೇನಾದ್ರು ಇದೆಯಾ? ಅದುಗಿದು ಏನು ತರಿಸೋದು? ಬೇಕು ಬೇಕು, ತರಿಸು. ಬರ್ತೇನಪ್ಪ. ಪಾಂಡು, ಅದು ಇದು ಅಂದ್ರೇನು? ಬಿಸ್ಕಿ ಪಕೋಡಾ ಮಿಕ್ಸ್ಚರ್. ಚಿಕ್ಕದಾಗಿ ಒಂದು ಜಾಲಿ ಪಾರ್ಟಿ. ಪಾರ್ಟಿಲಿ ಮಗನೂ ಇದಾನಾ? ಇದ್ದಾನೆ. ಅಯ್ಯೋ ಪೆದ್ದ ನನ್ನ ಮಗನೇ, ಎಲ್ಲರೂ ಉಂಟೇನೋ? ನಾನು ನನ್ನ ಬ್ರದರ್ಲ ಇಬ್ರೆ. 1ನೇ ತಾರೀಕಲ್ವಾ, ನನ್ನ ಮಕ್ಕಳಿಗೆ ಮೀನು ಕೋಳಿ ಒಂದು ಸ್ಪೆಷಲ್ ಊಟ ಅಷ್ಟೇ. ಎಷ್ಟೊಂದು ಒಳ್ಳೊಳ್ಳೆ ಕೆಲಸಗಳಿಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ, ಅಪ್ಲೈ ಮಾಡಿಯ ಅಂದ್ರೆ ನೀ ಬೇಡ ಅಂತೀಯ. ಅದಕ್ಕೆ ಕಾರಣ ಇದೆ ಕಣಯ್ಯ, ನಾನ್ ಅನ್ಕೊಂಡಿರೋ ಕೆಲ್ಸನೇ ನಮ್ ರವಿಗೆ ಸಿಕ್ಬೇಕು. ಸ್ಕೂಲ್ ಮಾಸ್ಟರ್ ಮಗ ಸ್ಕೂಲ್ ಮಾಸ್ಟರ್ ಆಗ್ಬೇಕು, ಶಾಸ್ತ್ರಿಗಳ ಮಗ ಶಾಸ್ತ್ರನೇ ಆಗ್ಬೇಕು, ಪೊಲೀಸ್ನವ್ರ ಮಗ ಪೊಲೀಸ್ ಆಗ್ಬೇಕು ಅಂತ ರೂಲ್ಸ್ ಇದೆಯಾ? ಮೊದ್ಲು ಈ ಹಠ ಬಿಟ್ಬಿಟ್ಟು ನನ್ ಮಾತು ಕೇಳ್ ಭಾವ. ನಿಮ್ ಶ್ರುತಿ ಜಾಸ್ತಿ ಆಗ್ತಾ ಇದೆ ರಾಮಣ್ಣ, ಹೋಗ್ ಮಲಗು. ಅಮ್ಮ, ತಿಂಗಳಿಗೆ ಒಂದ್ಸಲ ಜಾಲಿ ಅಷ್ಟೇ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಏನಪ್ಪ ಏನ್ ಮಾಡ್ತೀರ? ಈ ಮಿಕ್ಸ್ಚರ್ ಚೆನ್ನಾಗಿರಲ್ಲ. ಮಿಕ್ಸ್ಚರ್ ವಿಷಯ ಆಗಿರ್ಲಿ ಭಾವ, ಮಕ್ಕಳ ವಿಷಯ ಏನ್ ಮಾಡಿದೆ? ಯಾವ ಮಕ್ಕಳ ವಿಷಯ? ಯಾವ ಮಕ್ಕಳು? ನಮ್ ರವಿದು ದೇವಿದು. ಭಾವ, ಶುಭ ಕಾರ್ಯನೆಲ್ಲ ಹಾಗೆ ಮುಂದಕ್ಕೆ ಹಾಕ್ಬಾರ್ದು. ಏನು ಯಾಕೆ ಭಾವ ಸುಮ್ಮನೆ ಆಗ್ಬಿಟ್ಟೆ? ನಿನ್ ಮನಸ್ಸಿನಲ್ಲಿ ಬೇರೆ ಏನಾದ್ರೂ ಯೋಚನೆ ಇದೆಯೇನು? ನಾನು ಪಾಂಡುರಂಗ, ನನಗಿರೋದು ಒಂದೇ ಮನಸ್ಸು, ಒಂದೇ ನಾಲ್ಗೆ. ತಲೆ ಕತ್ತರಿಸಿದ್ರು ನನ್ನ ಅಭಿಪ್ರಾಯ ಬದಲಾಯಿಸಲು ನಾ ತಿಳ್ಕೋ. ದೇವಿ ನನ್ನ ಸಸ್ಯನ ಮೇಲೆ ಮಗಿತು. ನಾನ್ ಕೇಳಿದ್ದು ಮದುವೆ ಯಾವಾಗ ಅಂತ. ಏ, ನಮ್ ರವಿಗೆ ಕೆಲ್ಸ ಸಿಕ್ಬಿಡ್ಬೇನೋ? ಯಾಕೆ ಬಾವ ಈಗ ಹೇಳ್ತೀಯ? ನಮ್ ದೇವಿ ಕೆಲ್ಸ ಇಲ್ವಾ? ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದ್ ಸಾಧ್ಯ ಇಲ್ಲ ನನ್ ಸಂಸಾರದಲ್ಲಿ, ಅದು ಸಾಧ್ಯನೇ ಇಲ್ಲ. ನನ್ನ ಮಗ ಸಿಂಹದ ಮರಿ ಕಣೋ, ಅವನೇ ಸಂಪಾದನೆ ಮಾಡ್ಬೇಕ್, ಅವನೇ ಹೆಂಕಿನ್ ಸಾಕ್ಬೇಕ್. ರಮಣ ರಮಣ. ಏನ್ ಭಾವ? ರಾಮು, ನನ್ ಮಗ ಪದೇ ಪದೇ ನಿನ್ ಮನೆಗ್ ಬರ್ತಿರೋದ್ರಿಂದ ನಿನ್ ತೊಂದ್ರೆ. ಅಯ್ಯೋ ಯಾಕ್ ಭಾವ ಹಿಂಗ್ ಮಾತಾಡ್ತಿದ್ಯಾ? ನಮ್ ರವಿ ಏನು ಅರಿಯದವನು? ನಿಮ್ಮಪ್ಪ ನಿನ್ ಬಗ್ಗೆ ಎಷ್ಟ್ ಚೆನ್ನಾಗ್ ಗೊತ್ತು. ಏನ್ ಗೊತ್ತಿರೋದು? ಬಿಡೋಣ, ಇಲ್ದಿದ್ರೆ ಮಾವನ್ ಕರ್ದನ್ ಮಾಡೋ ಚೇಷ್ಟೆ ಎಲ್ಲ ಹೇಳ್ಬಿಡ್ತೀನಿ. ಹೇಳ್ತೀಯಾ ರವಿ? ಹೇಳ್ತೀಯಾ ರಮಣ? ಬಾರೋ ಬೇಗ ಬಾರೋ, ನಿಮ್ ಭಾವನ ಕರ್ಕೊಂಡ್ ಬಾರೋ. ಎಲ್ಲಿಗೆ ಹೋಗ್ತೀಯಾ? ಯಾಕಮ್ಮ ಹೀಗ್ ಹೋಗ್ತಾ ಇದ್ದೀಯ? ಕಣಿ ಕೇಳು, ನಿನ್ ಮಗನು ಅಳಿಯನು. ಅಯ್ಯೋಯ್ಯೋ, ನಾ ಹೇಳಲ್ಲಪ್ಪ, ನೀವು ಮದುವೆ ಮಾಡ್ತಿರೋ ಬಿಡ್ತಿರೋ ಜೋಗಳ ಹಾಡದಂತ ಗ್ಯಾರಂಟಿ. ಹೋಗಜ್ಜಿ, ನನ್ ಮಗ ಏನು ಅರಿತಾನು ಅಂತಿದ್ದೆ. Thank you.
ಉಯ್ಯಾಲೆಯಂತೆ ಇನ್ನು ಮಾತು ಸಂಗೀತದಂತೆ ಮಾಮರ ಕೂಗಿದೆ ಕೋಗಿಲೆ ಹಾಗಲಿ ಹಿತ ತುಂಬಿದೆ ನಮಗೆ ಶುಭ ತೋರಿದೆ ಬಾಳು ಉಯ್ಯಾಲೆಯಂತೆ ಇನ್ನು ಮಾತು ಸಂಗೀತದಂತೆ ಪ್ರೇಮಲೋಕ ತೋರಿದೆ ಆಸೆ ನನ್ನ ಕಾಡಿದೆ ಮೋಹಮನವ ತುಂಬಿದೆ ಕೋಗಿಲೆ ಹಾಡಿದೆ ಹಿತ ತುಂಬಿದೆ ನಮಗೆ ಶುಭ ತೋರಿದೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟಂತೆ. ಕೆಲಸ ಬಿಟ್ಟು ಏನ್ ಮಾಡ್ತಾನಂತೆ? ಏನೋ ಬಿಸಿನೆಸ್ ಮಾಡ್ತಾನಂತೆ. ಬಿಸಿನೆಸ್? ಅದಕ್ಕೆ ಬಂಡವಾಳ ಬೇಕಲ್ಲಪ್ಪ. ತನ್ನ ಅಣ್ಣನ ಮನೆಗೆ ಹೋಗಿ ಠಿಕಾಣೆ ಹಾಕೋದೆ ಅವನ ಬಂಡವಾಳ. ಅವ್ರ ತಾನೆ ಎಟ್ಟಿನ ಅಂತ ನೋಡ್ಕೊಳ್ತಾರೆ. ಒಳ್ಳೆ ಫ್ಯಾಮಿಲಿ ಅಂತ ನಂಬಿಟ್ಟು ನನ್ನ ಮಗಳು ಕೊಟ್ಟು ಅನ್ಯಾಯ ಮಾಡಿಬಿಟ್ಟೆ.
ಅಪ್ಪ ಏನು ಯೋಚನೆ ಮಾಡ್ಬೇಡಪ್ಪ, ಭಾವ ಏನೋ ಒಂದು ಕಾರಣ ಇಟ್ಕೊಂಡು ರಿಸೈನ್ ಮಾಡಿರ್ಬೇಕು. ಕಾರಣ ಇಟ್ಕೊಂಡಿರ್ತಾರೆ, ಕಾರಣ ದಂಡ ಪಿಂಡಗಳು ಗುಂಪಿ ಸೇರ್ಬೇಕು ಅಂತ. ಇನ್ನೊಂದ್ ಸ್ವಲ್ಪ ಅನ್ನ ತಂದಾಕು ಅಂತ ಹೇಳಿ ಅದಕ್ಕೆ. ನಿಮಗ್ ಸ್ವಲ್ಪ ನಾಚಿಕೆ ಆಗಲ್ವೇನ್ರಿ? ನಾಚಿಕೆ ನಾನ್ ಯಾಕೆ ನಾಚ್ಕೋಬೇಕು? ಇದು ನಮ್ಮನೆ ಕಣೆ, ನಮ್ಮ ಅಣ್ಣನ ಸಂಪಾದನೆ ನಾನ್ ತಿಂತಾ ಇರೋದು. ನಿಮ್ ಅಣ್ಣ ಸಂಪಾದಿಸ್ತಿರೋದು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ. ನಿನಗ ಹಾಗನ್ಸುತ್ತೆ, ನನಗ ಹಾಗನ್ಸಲ್ವೇ? ನೋಡು, ನೀನು ಬಂದು ಕೂತ್ಕೊಂಡು ಇರೋದನ್ನ ತಿನ್ಬಿಡು. ಎಲ್ಲಾರ್ದು ಮುಗಿಲಿಂದ ಕೂತ್ಕೊಂಡ್ರೆ ಮಣ್ ತಿನ್ಬೇಕಾಗತ್ತೆ. ನಿಮ್ಗಂತೂ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನನ್ಗಿಲ್ವಾ? ನೋಡಿ, ನಾನು ಕರ್ಕೊಂಡೋಗಿ ನಮ್ಮಅಪ್ಪನ ಮೇಲೆ ಬಿಟ್ಬಿಡಿ, ಕಂಚಿನ ಅಮ್ಲೇನ ಕುಡ್ಕೊಂಡು ನೆಮ್ಮದಿ ಆಗಿರ್ತೀನಿ. ಭಾರಿ ನಿಮ್ಮಅಪ್ಪನ ಮನೆ, ನಿಮ್ಮಪ್ಪ ಪಾಂಡ್ರಂಗ್ ರಾಯರಿಗೆ ಬದುಕೋದಾರಿ ಗೊತ್ತೇನೆ? ಅವ್ರ ಜೊತೆ ಯೂನಿಫಾರ್ಮ್ ಹಾಕೊಂಡು ಓಡಾಡಿದವರೆಲ್ಲ ಒಂದೊಂದು ಮನೆ ಕಟ್ಸಿದ್ರು. ಅದೇ ನಿಮ್ಮಪ್ಪನ ಜೇಬಲ್ ಕೈ ಹಾಕಿ ನೋಡು, 10 ರೂಪಾಯಿ ಸಿಗೋಲ್ಲ. ಅವ್ರು ನ್ಯಾಯವಾಗಿ ಬದುಕೋರು ರೀ. ಏನ್ ನ್ಯಾಯ ಅವ್ರದು? ನಿನ್ನ ನನ್ನ ಕುತ್ತಿಗೆಗೆ 10,000 ಕೊಟ್ಟು ಕಟ್ಟಾಕಿದ್ರಲ್ಲ, ಇನ್ನೊಂದ್ 10 ಕೊಡಕ್ ಏನಾಗಿತ್ತು? ಕೊಟ್ಟು 10,000 ಉಳಿಸ್ಲಿಲ್ಲ, ಮಾರ್ಕೊಂಡು ತಿಂದ್ರಿ, ಇನ್ನು 10,000 ಬೇರೆ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಅನ್ನ ತಗೊಂಡ್ಬನ್ನಿ. ಹಾ ರಾಜಣ್ಣ, ಒಂದ್ ನಿಂಬು ಸೋಡಾ ಕೊಡಿ. ಓಹೋ, ಏನಪ್ಪ ರವಿ, ನೀನು ನಿಮ್ಮ ಅಪ್ಪನ ಕೆಲಸನ ಹಿಡಿದ್ಬಿಟ್ಟಂತೆ? ಅದೇನ್ ಪಾರ್ವಲ್ನ ಹಿಡಿಯೋಕೆ, ಕೈಗ್ ಸಿಗ್ಬೇಡ್ವಾ? ಇಲ್ಲ, ಕೇಶವ ಹೇಳ್ತಿದ್ದ ರವಿನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರ್ಬಿಟ್ಟ ಅಂತ. ನಾವ್ ಹೋಗ್ ಸೇರ್ಕೊಳಕಾಗತ್ತ? ಅವ್ರು ಸೆಲೆಕ್ಟ್ ಮಾಡ್ಬೇಕಷ್ಟೇ. ನೀನ್ ಒಳ್ಳೆಯವನು, ನಿನಗ್ ಸಿಕ್ಕೇ ಸಿಗತ್ತೆ ತಗೋ. ಅಬ್ಬಾ, ಈಗ ತಣ್ಣಗಾಯ್ತು ರವಿ. ನಿನ್ ಹುಡುಕಿ ಹುಡುಕಿ ಸುಸ್ತಾಗೋಯ್ತು. ಯಾವಾಗ ಬಂದೆ ಊರಿಗೆ? 3 ಗಂಟೆಗೆ. ಗೀತಾನು ಬಂದಿಯಾಳೆ. ಒಂದ್ ತಿಂಗಳಿಂದ ತವ್ರ ಮನೆಗೆ ಹೋಗ್ಬೇಕು, ತವ್ರ ಮನೆಗೆ ಹೋಗ್ಬೇಕು ಅಂತ ಒದ್ದಾಡ್ತಿದ್ಲು. ನನಗೂ ಲೀವೇ ಇಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು 4 ದಿವಸ ಇದ್ದು ಹೋಗೋಣ ಅಂತ ಬಂದೇ ಬಿಟ್ಟೆ. ದುಡ್ಡು ನಾ ಕೊಡ್ಲಾ? ನಾನೇ ಕೊಡ್ತೀನಿ. ನೀನು ಕೊಡ್ಲಿಲ್ಲ ಪಾಸ್ವರ್ಡ? ಬೇಡ ಬೇಡ ಬೇಡ. ರವಿ ರವಿ, ತಕ್ಷಣ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಮನೆ ಒಳಗೆ ಕಾಲಿಡದೆ ನೀನ್ ಹುಡ್ಕೊಂಡ್ ಬಂದೆ. ಅಂತ ಅರ್ಜೆಂಟ್ ವಿಷಯನ? ಹೌದು, ಅರ್ಜೆಂಟ್ ವಿಷಯ. ನನ್ನ ಮರ್ಯಾದೆ ವಿಷಯ, ನನ್ನ ಗರ್ದೆ ವಿಷಯ. ನಾ ರಸ್ತೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಮಾವನ್ ನೋಡ್ದೆ. ನಾನ್ ಯಾರು? ಅವ್ರ ಮಗಳಿಗೆ ತಾಳಿ ಕಟ್ಲಿಲ್ವಾ ನಾನು? ಅವ್ರ ಅಳಿಯ ಅಲ್ವಾ? ನನ್ ನೋಡಿ 3 ಕಾಸಿನ ಮರ್ಯಾದೆ ಕೊಡ್ಲಿಲ್ಲ ಕಣಯ್ಯ. ಪರಿಚಯ ಇಲ್ಲದವ್ರು ನಾನ್ ನೋಡ ಹಾಗೆ ನೋಡ್ಬಿಟ್ಟು ಹೊರಟೇ ಹೋದ್ರು. ಅಪ್ಪ ಡ್ಯೂಟಿ ಇದ್ರೆ ಹಾಗೇನೆ. ಯಾವ ಡ್ಯೂಟಿ? ಯಾರು ಕಾಣ ಡ್ಯೂಟಿನಾ? ಸತ್ಯ ಹೇಳ್ತೀನಿ ರವಿ, ನನಗೆ ನನ್ನ ಮಾನ ಮುಖ್ಯ. ತುತ್ ಅನ್ನಕ್ಕೋಸ್ಕರ ಮರ್ಯಾದನ ಮಾರ್ಕೊಂಡು ಬದುಕೋ ಅವಶ್ಯಕತೆ ನನಗಿಲ್ಲ. ನೋಡು ರವಿ, ನನಗ್ ಬಂದ್ ಕೋಪದಲ್ಲಿ ನೆಕ್ಸ್ಟ್ ಬಸ್ ಹಿಡ್ಕೊಂಡು ಹೊರಟೋಗೋಣ ಅಂತಿದ್ದೆ. ಆದ್ರೆ ಏನ್ ಮಾಡ್ಲಿ, ಟಿಕೆಟ್ಗೆ ದುಡ್ಡು ಇರ್ಲಿಲ್ವಾ? ದುಡ್ಡಲ್ಲ ರವಿ, ನಿನ್ನ ನಿನ್ ತಾಯಿನ ನೋಡೋ ಆಸೆ ಆಯ್ತು. ನಿನ್ನಂತ ಒಳ್ಳೆಯವ್ರ ಮೇಲೆ ಯಾರಿಗ ತಾನೇ ಪ್ರೀತಿ ಬರಲ್ಲ ಹೇಳು. ನನಗ್ ಗೊತ್ತಿಲ್ಲ ಭಾವ. ಅದ್ ಸರಿ, ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಂತೆ? ನೀನ್ ಓದಿ ಒದಿಸ್ಕೋತೀನಿ, ಹೊಡಿ ಹೊಡಿಸ್ಕೋತೀನಿ, ಕ್ಯಾಕರಿಸಿ ಫೂ ಅಂತ ಉಗಿ ಉಗಿಸ್ಕೋತೀನಿ. ಆದ್ರೆ ಅವ್ರಿವ್ರ ಕೈ ಕೆಳಗೆ ಗುಲಾಮ್ಗಿರಿ ಮಾತ್ರ ಮಾಡಕ್ ನನ್ ಕೈಲಾಗಲ್ಲ. 1,000 ರೂಪಾಯಿ ಸಂಬಳ ಕೊಟ್ಟು 1,000 ಆಕ್ಷೇಪಣೆ ಮಾಡಿದ್ರೆ ಹೇಗೆ ಆ ಕೆಲಸ ಮಾಡೋದು? ಸಿಗರೇಟ್ ಸೇದ್ಬಾರ್ದಂತೆ, ಕುಡಿಬಾರ್ದಂತೆ, ಆ ಕಡೆ ಈ ಕಡೆ ಓಡಾಡಬಾರ್ದಂತೆ. ನನ್ನ ಯೋಗ್ಯತೆಗೆ ಅಲ್ಲ ಕಣಯ್ಯ ಆ ಕೆಲ್ಸ. 10,000 ರೂಪಾಯಿ ಬಿಸಾಕ್ಲಿ, ಆಗೇನ್ ಬೇಕಾದ್ರೂ ಅನ್ಲಿ. ಭಾವ, ನೀವ್ SSLC ಫೇಲ್ ಆಗಿದ್ರಲ್ಲ, ತಿರ್ಗಾ ಪರೀಕ್ಷೆ ಕಟ್ಲಿಲ್ವಾ? ಯಾಕೆ? ಕಲೆಕ್ಟರ್ ಕೆಲ್ಸನ ಸೆಕ್ರೆಟರಿ ಕೆಲ್ಸನ ಖಾಲಿದ್ರೆ ಟ್ರೈ ಮಾಡ್ಬೋದಾಗಿತ್ತಲ್ಲ ಅಂತ. ಅಯ್ಯೋ ರವಿ ರವಿ, ರಮಣ ರಮಣ, ಹ್ಯಾಪಿ ನ್ಯೂಸ್, ಹ್ಯಾಪಿ ನ್ಯೂಸ್. ಹಾಗಾದ್ರೆ ಭಾವ, ಸಂಜೆ ಪಾರ್ಟಿ ಗ್ಯಾರಂಟಿ. ಪಾರ್ಟಿ ಆಮೇಲೆ ನಮ್ ರವಿಗೆ ಇಂಟರ್ವ್ಯೂ ಬಾ ಅಂತ ಹೇಳಿ ಕಾಗದ ಬಂದಿದೆ ಕಣಯ್ಯ. ಅಯ್ಯ ಅಷ್ಟೇನಾ? ಇದೇನೇ ಇದು? ಒಂದು ಒಳ್ಳೆ ಸಮಾಚಾರ ಹೇಳಿದ್ರೆ ಮುಖದ ಮೇಲೆ ಒಂದಷ್ಟು ಸಂತೋಷ ನಗು ಬೇಡವಾ? ಅಲ್ಲ ಭಾವ, ನಿನ್ನೆ ನ್ಯೂಸ್ ಪೇಪರ್ ಇವತ್ತು ಓದಿದ್ರೆ ಸಂತೋಷ ಆಗುತ್ತಾ? ನಮ್ ದೇವಿಗೆ ವಿಷಯ 2 ಗಂಟೆಗೆ ಗೊತ್ತಾಗಿ 4 ಗಂಟೆಗೆ ಶುಭ ಸಮಾರಂಭ ಮುಗಿದೋಯ್ತು. ನಿನ್ ಸೊಸೆ ಒಳಗಡೆ ಸೊಗಸಾಗಿ ಗಸ್ಕತೆ ಪಾಯಸ ಮಾಡಿದಾಳೆ, ಕುಡಿಯೋಂತೆ ಬಾ. ಕೊನೆಯಲ್ಲಿ ತಿಳಿಲಿ, ಮೊದಲು ತಿಳಿಲಿ, ಸಂತೋಷ ಸಂತೋಷ ಬೇಕಣಯ್ಯ. ದೇವಿ ದೇವಿ, ಹೋಗೋಣವಾ? ನಿನ್ ಜೊತೆ ಯಾವಾಗ ದೇವಸ್ಥಾನಕ್ಕೆ ಬಂದ್ರೆ ಹೇಗೆ?
ರಾತ್ರಿ ಮಾಡೋಕ್ಕೂ ಬಿಡಲ್ಲ. ಹ್ಮ್ ಆಯ್ತಾಯ್ತು ನಡಿ ದೇವಿ. ದೇವ್ರ ಹತ್ರ ಅಷ್ಟೊತ್ತೇ ಬಿಡ್ಕೋತಿದ್ದೆ. ನಿನ್ಗೆ ಇಂಟರ್ವ್ಯೂ ಸುಲಭವಾಗಿರ್ಬೇಕು, ಎಲ್ರೂ ನಿನ್ನ ಮೆಚ್ಕೋಬೇಕು, ಬೇಗ ಸೆಲೆಕ್ಟ್ ಆಗ್ಬೇಕು. ಆಮೇಲೆ 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 ಹೇಳು. ನಿನ್ನ ಸತಾಯಿಸಿ ಮದ್ವೆ ಮಾಡ್ಕೋಬೇಕು. ಹ್ಮ್ ನೀ ಮೊದಲು ಹೇಳಿದ್ದಲ್ಲ ದೇವ್ರ ಜವಾಬ್ದಾರಿ, ಆದ್ರೆ ಕಡೆ ಹೇಳಿದಲ್ಲ ಅದು ಮಾತ್ರ ನನಗ್ ಸೇರಿದ್ದು. ಅಂದ್ರೆ ನನ್ನ ಸತಾಯಿಸ್ತೀಯ ಅನ್ನು ಅಂತ ತಪ್ಪು ಕೆಲಸನ ಮಾಡ್ತೀನ? ನನ್ ಜೀವನದ ಲೇಟ್ ಅನ್ನೋದೇ ಇಲ್ಲ. ಕೆಲ್ಸ ಸಿಕ್ಕದ್ ಮಾರನೇ ದಿವಸನೇ ಮದುವೆ, ಅಲ್ಲಿಂದ 9 ತಿಂಗಳ 10 ದಿವಸ ಕಳೆದ ತಕ್ಷಣ ಒಂದ್ ಪುಟಾಣಿ ರವಿ ಮರಿ. ಅಷ್ಟ್ ಬೇಗ ಅದೆಲ್ಲ ಬೇಡ. ಅಯ್ಯೋ ಮಂಗದಿಣ್ಣೆ, ಇಂತ ವಿಷಯದಲ್ಲಿ ಲೇಟ್ ಮಾಡಬಾರದು. ಫಸ್ಟ್ ಇಯರ್ ರವಿ ಮರಿ, ಸೆಕೆಂಡ್ ಇಯರ್ ದೇವಿ ಮರಿ, ಆ ಥರ್ಡ್ ಇಯರ್ ನಾಯಿ ಮರಿ. ನೀನ್ ತಲೆ ಎವ್ರಿ ಇಯರ್ ಒಂದ್ ಮಗು ಆಗ್ಲೇಬೇಕು. 25 ವರ್ಷಕ್ಕೆ 25 ಮಕ್ಳು, 100 ವರ್ಷಕ್ಕೆ 100 ಮಕ್ಳು. ಗೌರವ ಪಡೆ. ಎಲ್ಲಿ ಹೋಗ್ಲೆ? ₹200 ಸಾಕ್ತಾನೆ. 2 ದಿವಸಕ್ಕೆ ಎಷ್ಟು ಬೇಕಪ್ಪ? ಸಾಕು. ಇಂಟರ್ವ್ಯೂನಲ್ಲಿ ತುಂಬಾ ಹುಷಾರಾಗಿರ್ಬೇಕಪ್ಪ. ಅದ್ರ ವಿಷಯ ಬಗ್ಗೆ ನೀ ಏನು ಯೋಚನೆ ಮಾಡಪ್ಪ. ನಾ ಖಂಡಿತ ಯಾವ ಟೆಸ್ಟ್ನಲ್ಲೂ ಫೇಲ್ ಆಗಲ್ಲ. ನಂಬರ್ 1 ಬರದೇ ಹೋದ್ರು ನಂಬರ್ 2 ಅಂತೂ ಗ್ಯಾರಂಟಿ. ನಂಬರ್ 2 ಅಂದ್ರೆ ಇನ್ನೊಂದ್ ಅರ್ಥ ಇದೆ, ಟಾಯ್ಲೆಟ್ ಹೋಗ್ಬೇಕು ಅಂತ. ನಿನ್ನ ಬಾಯಿನಲ್ಲಿ ಇನ್ನೇನು ಬರುತ್ತೆ? ಒಳ್ಳೆ ಕೆಲಸಕ್ಕೆ ಅವನು ಹೊರಟಿರ್ಬೇಕಾದ್ರೆ ಮಾಡ್ಬೇಕು. ನೀನ್ ಯಾಕೆ ಬಂದೆ? ನಾನು ರವೀನಾ ಬಸ್ ಹತ್ಸಣ ಅಂತ ಬಂದೆ. ಅಪ್ಪ ನಿನ್ ಗೊತ್ತಾಯ್ತು, ಹೋಗಪ್ಪ ನಾ ಬರ್ತೀನಿ. ಬೇಡಪ್ಪ ಇರ್ಲಿ, ಬೇಡ. ನೀನು ಹಸಿವನ್ನ ತಡ್ಕೊಳಕ್ ಆಗಲ್ಲ. ಬರ್ತೀನಪ್ಪ. ಗುಡ್ ಲಕ್. ಥ್ಯಾಂಕ್ ಯು. ಏ ರವಿ, ನಾನು ಬಂದೇ ಇರೋ. ರಾಸ್ಕಲ್, ಇದನ್ನೇ ನಿಮ್ಮ ಅಪ್ಪ ಮನೆ ಕಾರು ಅನ್ಕೊಂಡಿದ್ಯಾ? ನೋ ಪಾರ್ಕಿಂಗ್ ಬೋರ್ಡ್ ಹಾಕಿರೋ ಕಾಣಿಸಲ್ಲ ನಿಮ್ಗೆ? ನೋ ಪಾರ್ಕಿಂಗ್ ಬೋರ್ಡ್ ಎಲ್ಲಿ ಬೇಕಾದ್ರೂ ಹಾಕ್ತೀಯಾ? ಅಂಗಡಿಗೆ ಹೋಗ್ಬೇಕಾದ್ರೆ ನಿಮ್ ತಲೆ ಮೇಲೆ ನಿಲ್ಸ್ಬೇಕು ಅಷ್ಟೇ. ಡ್ಯೂಟಿ ಮೇಲೆ ಇರೋ ಪೊಲೀಸ್ ಮೇಲೆ ಕೈ ಮಾಡ್ತೀರ? ನನ್ ಪರ್ಮಿಷನ್ ಇಲ್ಲದೆ ಕಾರ್ ಹಾರ್ನ್ ಯಾಕೆ ಮಾಡ್ದ? ಮರ್ಯಾದೆಯಿಂದ ಕಾರ್ ತೆಗಿತೀರೋ ಇಲ್ವೋ? ಏ ತೆಗೆಲ್ಲ ಹೋಗಲ್ಲ. ಮಗ ರಾಜು ಅಂತ ಎಂಎಲ್ಎ ಮಗ ಆದ್ರೆ ಸಪರೇಟ್ ರೂಲ್ಸ್ ಏನು? ಕಾರ್ ಬೇಕಾದ್ರೆ ಸ್ಟೇಷನ್ ಕಳಿಸು. ನೀವ್ ಇಷ್ಟೊಂದು ದುಡುಕ್ಬಾರ್ದಾಗಿತ್ತು. ಕ್ಷಮಿಸಿ ಸರ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎದೆ ಮೇಲೆ ಹೊಡೆದು ತಳ್ಳಬಹುದಾ? ಅವನ ಎಂಎಲ್ಎ ಮಗ ತಕ್ಷಣ ಅವನೇನ್ ಪಳೆಗಾರನ? ನೋಡಿ, ನೀವು ತುಂಬಾ ಮಾತನಾಡ್ತಾ ಇದೀವಿ. ಇರೋದು 6 ತಿಂಗಳ ಸರ್ವಿಸ್, ಅಷ್ಟ್ರಲ್ಲಿ ಯಾಕೆ ಇರೋ ಕೆಲಸ ಕಳ್ಕೋಬೇಕು ಹೇಳಿ? ಸರ್ ಈಗ ಭಯಪಟ್ಕೊಂಡ್ರೆ ಡ್ಯೂಟಿ ಯಾಕೆ ಸರ್ ಮಾಡೋದು? ನೋಡ್ರಿ, ಬುದ್ಧಿವಂತರಾದವರು ಸಮ್ಯಕ್ ತಕ್ಕನಾಗಿ ನಡ್ಕೊಂಡು ಹೋಗೋದ್ ಕಲ್ತ್ಕೋಬೇಕು. ಅವರು ಒಂದು ರಾತ್ರಿನಲ್ಲಿ ಏನು ಬೇಕಾದ್ರೂ ಅನಾಹುತ ಮಾಡ್ತಕ್ಕಂತ ಜನ. ಈ ಪೊಲೀಸ್ ಸ್ಟೇಷನ್ ಒಂದ್ ಲೆಕ್ಕನೇನ್ರಿ ಅವ್ರಿಗೆ? ಹಲೋ, ಯಾರು ಎಂಎಲ್ಎ ಮಾತಾಡ್ತಾ ಇರೋದು? ಸರ್ ನಾನು SI ಮಾತಾಡ್ತಾ ಇದ್ದೀನಿ ಸರ್. ಸರ್ ತಪ್ಪು ಸರ್, ಒಪ್ಕೊಳ್ತೀನಿ ಸರ್. ಸರ್ ತಪ್ಪು ನಡೆದ ಮೇಲೆ ವಿಚಾರ ನನಗೆ ಗೊತ್ತಾಗಿದ್ದು ಸರ್. ಸರ್ ನಿಮ್ ವಿಚಾರನೇ ಹೇಳ್ತಾ ಇದ್ದೀನಿ ಸರ್. ಎಸ್ ಸರ್, ಆತನ ಹೆಸರು MR ಪಾಂಡುರಂಗ ಅಂತ ಸರ್. ಸರ್ ಆತನ ನಂಬರ್ 9 ಸರ್. ಈ ಸಣ್ಣ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ಸರ್. ಆತ ತುಂಬಾ ಬಡವ ಸರ್, ಮಕ್ಕಳೊಂದಿಗೆ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್. ಎಸ್ ಸರ್, ಎಸ್ ಸರ್, ಈಗಲೇ ಕಳ್ಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ರೀ, ನಿಮ್ ಪುಣ್ಯ ಚೆನ್ನಾಗಿತ್ತು, ಉಳ್ಕೊಂಡ್ರಿ. ನೋಡಿ, ಮೊದ್ಲ ಆ ಕಾರ್ನ ತಗೊಂಡೋಗಿ ಬಿಟ್ಬಿಟ್ಟು ಆ ಹುಡುಗನ್ ನೋಡಿ ಸಾರಿ ಕೇಳ್ಕೊಂಡ್ ಬನ್ನಿ, ಹೋಗಿ. ನಾನ ಇನ್ನೇನ್ರಿ, ನಾನ್ ಹೋಗಕ್ಕಾಗತ್ತೇನ್ರಿ? ಲೇಟ್ ಮಾಡ್ಬೇಡಿ, ಬೇಗ ಹೋಗಿ. ನಾ ಸಾಕಿದ ನಾಯಿ ಕೂಡ ಆ ಜಾಗಕ್ಕೆ ಹೋಗೋದಿಲ್ಲ. 25 ವರ್ಷದಿಂದ ಕಾಕಿ ಬಟ್ಟೆ ಹಾಕೊಂಡಿರೋನು ನಾನು. ಈ ಯೂನಿಫಾರ್ಮ್ಗೆ ತುಂಬಾ ಮರ್ಯಾದೆ ಕೊಡ್ತೀನಿ ಸರ್. ನಾನು ಕೆಲಸ ಹೋದ್ರೂ ಪರವಾಗಿಲ್ಲ, ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ. ಬರ್ತೀನಿ ಸರ್. ಕ್ಷಮಿಸಿ ಅಂತ ಅನ್ನೋದ್ರಲ್ಲಿ ಏನ್ ತಪ್ಪು? ಸಾರಿ ಅಂತ ಹೇಳಿದ್ರೆ ಸೌದೋಗತ್ತ ನಾಲ್ಗೆ? ನಮ್ ತಂದೆಗೆ ಯಾರಿಗೂ ತಲೆ ತಗ್ಸ ಅಭ್ಯಾಸ ಇಲ್ಲ ರೀ. ಅಭ್ಯಾಸ ಇಲ್ಲ ಅನುಭವಿಸ್ಲಿ. ನೋಡಿ, ಅತಿ ಬುದ್ಧಿವಂತರ ತರ ಮಾತಾಡ್ಬೇಡಿ. ನಮ್ಮ ಅಪ್ಪನಿಗೆ ಬದುಕೋ ದಾರಿ ಗೊತ್ತು, ಹಾಸ್ಗೆ ಎದಷ್ಟು ಕಾಲ್ ಚಾಚ್ತಾರೆ. ಕೆಲ್ಸ ಇಲ್ದೆ ಹೋದ್ರು ನಿಮ್ ಹಾಗೆ ಬೇರೆಯವ್ರಿಗೆ ಭಾರ ಆಗಲ್ಲ. ಅವರು ಭಾರ ನನ್ನ ಭಾರ ಅಂತೇನೆ? ನಾನು ಈ ಮನೆ ಅಳಿಯ ಕಣೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಭಾವ? ಪದೇ ಪದೇ ಅದನ್ನೇ ಕೇಳ್ತೀಯಲ್ಲ ನೀನು. ನನ್ನ ನಿರ್ಧಾರ ಏನು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ರಮಣ. ನೀನ್ ಹಿಡಿದ ಮೂಲಕ ಮೂರೇ ಕಾಲು ಅಂದ್ರೆ ಹೇಗೆ? ಮೊದ್ಲು ನೀನ್ ಹಠ ಸ್ವಭಾವನ ಬಿಟ್ಬಿಡ್ಬೇಕು ಭಾವ. ತಪ್ಪು ಮಾಡದೆ ಕ್ಷಮಾಪಣೆ ಕೇಳ್ಕೊಳ್ಳೋನು ಮುಟ್ಟಾಳ. ಬೇಕಾದ್ರೆ ಕೇಸ್ ಹಾಕೊಳ್ಳಿ. ಹೋಗ್ಲಿ, ನನಗಾದ್ರೂ ಪರ್ಮಿಷನ್ ಕೊಡು ಭಾವ. ನಾನೇ ಒಂದ್ ಮಾತು ಕೇಳಿ ನೋಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಆದ್ರೆ ಆಗ್ಲಿ. ನೀ ಎಷ್ಟು ಮಾಡಿದ್ರೆ ಎಷ್ಟು ಸಹಾಯ ಆಗುತ್ತೆ. ನೀವೆಲ್ಲ ಮಾತಾಡೋದು ನೋಡಿದ್ರೆ ಅವನೇನೋ ನನ್ನ ಗಲ್ಗೇರಿಸ್ಬಿಡ್ತಾನೆ ಅನ್ನೋ ತರದಲ್ಲಿ ಇದೆಯಲ್ಲ. ಈ ಪಾಂಡುರಂಗ ಸತ್ರು ಸರಿ, ಆತ್ಮ ಗೌರವ ಕಳ್ಕೊಂಡು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಗಂಟೆ 9 ಆಯ್ತು, ಸರಿಯಾದ ಟೈಮ್ ಊಟ ಮಾಡಿದ್ರೆ ಗ್ಯಾಸ್ ಆಗತ್ತೆ.
ನಮ್ ಮನೇಲಿ ಹೆಣ ಬಿದ್ರು ಕರೆಕ್ಟ್ ಆಗಿ 8 ಗಂಟೆಗೆ ಊಟ. ಕಾವೇರಿ, ಯಾಕೆ ಅವನ್ ಊಟ ಹಾಕಿಲ್ಲ? ನಮ್ದು 108 ಸಮಸ್ಯೆಗಳಿರುತ್ತೆ, ಅದಕ್ಕೆ ಅವನ್ ಕಂಗಾಳಿಯಾಗಿ ಆಡ್ಕೊಂಡಿರೋವರ್ಗು ಸುಮ್ನೆ ಇರ್ಬೇಕಾ? ಮಾವಾ, ನಿಮ್ಗೆ ಆತ್ಮ ಗೌರವ ಕಳ್ಕೊಂಡು ಬದುಕಕ್ ಆಗಲ್ಲ, ನನಗೆ ಹೊಟ್ಟೆ ಹಸು ತಡ್ಕೊಂಡು ಬದುಕಕ್ ಆಗಲ್ಲ. ಈ ಪ್ರಪಂಚದಲ್ಲಿ ಇವನೊಬ್ಬ ತಿಂದು ಸಂತೋಷವಾಗಿದ್ರೆ ಸಾಕಪ್ಪ. ಕಾವೇರಿ, ಮಕ್ಕಳೆಲ್ಲ ಊಟ ಮಾಡಿದ್ರೇನೆ? ಇನ್ನೂ ಇಲ್ಲ. ಯಾಕೆ? ಅವ್ರಿಗೆಲ್ಲ ನಿಮ್ದೇ ಯೋಚನೆ ಆಗ್ಬಿಟ್ಟಿದೆ. ಯಾಕ್ರಪ್ಪ, ಯಾಕ್ರಪ್ಪ, ನಾನು ಇರ್ಬೇಕಾದ್ರೆ ನಿಮ್ಗೇನು ಯೋಚನೆ? ನನಗೇನು ಆಗೋದಿಲ್ಲ. ನಿಮ್ ಮುಖಗಳು ಹೀಗೆ ಬಾಡ್ಕೊಂಡಿದ್ರೆ ನನಗೆ ತುಂಬಾ ಸಂಕಟವಾಗುತ್ತಪ್ಪ. ಹೋಗಿ ಊಟ ಮಾಡೋಗಿ, ಹೋಗಿ ಹೋಗಿ ಹೋಗಮ್ಮ ಹೋಗಮ್ಮ. ಪಾಂಡು ಪಾಂಡು, ಆ ಎಮ್ ಎಲ್ ಎ ಸ್ಟೇಷನ್ ಬಂದ್ಬಿಟ್ಟಿದ್ದ. ಎಸ್ ಐ ಅವನು ಹೇಳಿದಕ್ಕ ತಲೆ ಆಡಿಸ್ತಿದ್ರು. ತಲೆ ಆಡಿಸಿದ ಅಕ್ಷಣ ಏನು ನನ್ ತಲೆ ತೆಗಿತಾರೇನಿಯ? ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲ ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ ತಾನೇ? ಆಗ್ಲಿ, ಟ್ರಾನ್ಸ್ಫರ್ ಆರ್ಡರ್ ಬಂದಾಯ್ತು, ಬರ್ಲಿ. ನಿಷ್ಠೆಯಿಂದ ಡ್ಯೂಟಿ ಮಾಡೋರ್ಗೆ ಎಲ್ಲಾದ್ರೆ ಏನಂತೆ? ಗುಡ್ ಮಾರ್ನಿಂಗ್ ಸರ್. ನಿಮಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. 24 ಗಂಟೆ ಒಳಗೆ ರಾಮಾಪುರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಂತೆ. ಆಗತ್ತಾ? ಆಗದೆ ಏನ್ ಸರ್, ರಾಮಾಪುರ ಏನ್ ಅಮೆರಿಕಾದಲ್ಲಿ ಇಲ್ವಲ್ಲ? ಮಿಸ್ಟರ್ ಪಾಂಡು, ಇವತ್ತಿನ ಡೇಟ್ ಹಾಕಿ ಒಂದು ಲೀವ್ ಅಪ್ಲಿಕೇಶನ್ ಕೊಟ್ಟೋಗಿ, ಒಂದು ವಾರ ಟೈಮ್ ಸಿಗತ್ತೆ. ಅಷ್ಟರಲ್ಲಿ ಯಾರನ್ನಾದ್ರೂ ಹಿಡಿದು ಇನ್ಫ್ಲೂಯೆನ್ಸ್ ಮಾಡಿಸಬಹುದು, ನಿಮ್ಮನ್ನ ಇಲ್ಲೇ ಉಳಿಸ್ಕೋಬಹುದು. ನನಗೆ ರಿಲೀವ್ ಆರ್ಡರ್ ಕೊಡಿ ಸರ್, ಹೋಗಿ ಡ್ಯೂಟಿ ಜಾಯಿನ್ ಆಗ್ತೀನಿ. ನಿಮಗೆ ಆ ಊರಿನ ವಿಚಾರ ಗೊತ್ತಿಲ್ಲ ಅಂತ ಕಾಣುತ್ತೆ ರೀ, ಅದಕ್ಕೆ ಇಷ್ಟೊಂದು ಸಲೀಸಾಗಿ ಮಾತಾಡ್ತಾ ಇದ್ದೀರಿ. ತುಂಬಾ ರೌಡಿಗಳಿರೋ ಜಾಗ ರೀ ಅದು. ASI ಆಗಿ ನನ್ನೂ ಅಲ್ಲಿಗೆ ಪೋಸ್ಟ್ ಮಾಡಿದ್ರು. ಒಂದು ವಾರದೊಳಗೆ ಸತ್ತು ಸುಣ್ಣ ಆಗ್ಬಿಟ್ಟೆ ರೀ ನಾನು. ನೀವ್ ಯಾಕ್ರಿ ಸುಮ್ನೆ ಅಲ್ಲಿಗೆ ಹೋಗಿ ಕಷ್ಟಪಡ್ತೀರಿ? ಅಲ್ಲೂ ಪೊಲೀಸ್ ಸ್ಟೇಷನ್ ಇಲ್ಲ ಸರ್. ಅಲ್ಲೂ ನನಗೆ ಪೊಲೀಸರು ಇಲ್ಲ ಸರ್. ಅವರು ನನಗೆ ಮನುಷ್ಯರಲ್ಲ ಸರ್. ಅಬ್ಬಬ್ಬ ಅಂದ್ರೆ ರೌಡಿಗಳು ಏನ್ ಸರ್ ಮಾಡ್ತಾರೆ? ಮರ್ಡರ್ ತಾನೇ ಮಾಡ್ತಾರೆ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಸತ್ರೆ ಉದ್ಯೋಗ ಮಾಡೋನಿಗೆ ಎಷ್ಟೋ ಗೌರವ ಸರ್. ಆರ್ಡರ್ ಕೊಡಿ ಸರ್. ಪರರ ಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ನಮ್ಮ ಚಿಂತೆ ನಮಗೆ ಹಾಸಲುಂಟು ಹೊದೆಯಲುಂಟು. ಆಹಾ ಆಹಾ, ಮಹಾನುಭಾವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ ಮಹಾನುಭಾವರು ಯಾರಿಗೋಸ್ಕರನೇ ಹೇಳಿರಲಿ, ನಾವು ಈ ಊರಲ್ಲಿರುವರಿಗೂ ಈ ತತ್ವ ಪಾಲಿಸಿದರೆ ಕ್ಷೇಮವಾಗಿರ್ತೇವೆ. ಫೋನ್ ರಿಂಗ್ ಆಗ್ತಿದ್ದಿಲ್ಲ ಸರ್. ನನ್ನ ಕಿವಿ ಅಲ್ವಾ ಕೇಳಿಸಲ್ವಾ? ಇದ್ರ ಚಿಂತೆ ಹಚ್ಕೊಂಡಷ್ಟು ಡೇಂಜರ್ ಕಣಯ್ಯ. ನಾವು ದೇವಸ್ಥಾನದ ವಿಗ್ರಹ ಇದ್ದಾಗಿರ್ಬೇಕು. ಈ ಟೆಲಿಫೋನ್ ಗಂಟೆ ಮೊಳಗ್ತಾನೇ ಇರ್ಬೇಕು. ಹಲೋ ಹಲೋ, ಯಾರು? ಪುರುಷರ ಪುರುಷರ ಯಾರು? ಸತ್ಯಲ್ಲ ತಾನೆ? ಸಂತೋಷ. ಹಲೋ, ತಮ್ಮ ಹೆಸರೇನು? ಹಲೋ ಹಲೋ, ಹೆಸರು ಹೇಳಕ್ಕೂ ಧೈರ್ಯ ಇಲ್ಲ ನನ್ನ ಮಕ್ಕಳು, ಫೋನ್ ಯಾಕಯ್ಯ ಮಾಡ್ಬೇಕು? ವಿಷಯ ಏನಂತೆ? ಬಜಾರ್ನಲ್ಲಿ ನಮ್ಮತ್ತೆಗೂ ನಿಮ್ಮತ್ತೆಗೂ ಜಗಳುವಂತೆ ಅದಕ್ಕೆ ಪೊಲೀಸ್ನವರು ಏನಯ್ಯ ಮಾಡ್ಬೇಕು? ನೀವು ಎಲ್ಲ ಅದಕ್ಕೂ ತಮಾಷೆ ಮಾಡ್ಬೇಡಿ. ಯಾವ್ಯಾವ ಗ್ರೂಪಿಗೆ ಜಗಳ? ಕಾಡಿನ ಸರ್ಪದ ಗ್ರೂಪಾ, ಇಲ್ಲ ಮಂಡ್ರೆ ಗಪ್ಪೆ ಗ್ರೂಪಾ, ಕೆರೆ ಹಾವಿನ ಗ್ರೂಪ್? ನಿಮ್ಗೆ ಸ್ವಲ್ಪ ಯೋಚನೆ ಇಲ್ಲವಲ್ಲ ಸರ್. ಯೋಚನೆ ಮಾಡಬಾರ್ದು ಕಣಯ್ಯ, ಯೋಚನೆ ಮಾಡಬಾರ್ದು. ಎರಡು ಗ್ರೂಪ್ನಲ್ಲಿ ಯಾರು ಸತ್ರು ನಮ್ಗೆ ತಾನೇ ಲಾಭ. ಒಬ್ಬ ಪುಂಡ ಕಡಿಮೆ ಆಗಲ್ವಾ? ಅದೇನೋ ಸಂತೋಷನೇ. ಯಾರನ್ನಾದ್ರೂ ಗಲಾಟೆ ನಡೆಯೋ ಜಾಗ ಕಳಿಸಿ ಒಬ್ಬ ಸತ್ ತಕ್ಷಣ ಫೋನ್ ಮಾಡಕ್ ಹೇಳಿ ರಾತ್ರಿ ಪೂರ ನಿದ್ದೆ ಇಲ್ದೆ ಅವನ ಹೆಣ ಕಾಯಕ್ ನನ್ನ ಕೈಲಿ ಆಗಕ್ಕಿಲ್ಲ. ನಿನಗೆ ಯಾವನಯ್ಯ ಹೆಣ ಕಾಯ ಅಂತ ಹೇಳಿದ್ದು? ಹೋಗು ಹೆಣದ ಮುಂದೆ 2 ನಿಮಿಷ ನಿಂತ್ಕೋ, 4 ಸಲ ಕೋಲು ಬಡಿ, ಆಮೇಲೆ ಎದುರಿನ ಮನೆಯೋ ಪಕ್ಕದ ಮನೆಗೆ ಹೋಗು, ಗೊರಿಕೆ ಹೊಡೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು? ಏನಾಗಬೇಕಾಗಿತ್ತು? ಈ ಊರಿಗೆ ಬರಬೇಕಾಗಿತ್ತ? ಪನಿಶ್ಮೆಂಟ್ ತಾನೆ? ಹೌದು ಸರ್. ಎಸ್ಎಸ್ ಸಾಹೇಬ್ರು ಇಲ್ವಾ? ಎಸ್ಎಸ್ ಸಾಹೇಬ್ರು ಆಸ್ಪತ್ರೆಯಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಯಾಕೆ ಸರ್, ಏನಾಗಿದೆ ಇವ್ರಿಗೆ? ಏನಾಗಿಲ್ಲ, ಕತ್ತಲಲ್ಲಿ ಒಬ್ಬರೇ ಮೋಟರ್ ಬೈಕ್ ಮೇಲೆ ಹೋಗ್ತಾ ಇದ್ರು, 4 ಜನ ಹಿಡಿದ್ರು, ಥಳಿಸಿದ್ರು, ಮೂಳೆ ಮುರಿದ್ರು ಅಷ್ಟೇ.
ಇದಕ್ಕೆ ನೀನ್ ಹೆದರ್ಕೋಬೇಕಾಗಿಲ್ಲ. ಈಗ ಯಾರೇ ಏನೇ ಹೇಳಿದ್ರು ತಲೆ ಅಲಟ್ಸ್ಕೊಂಡು ಹೋಗ್ಬೇಕಷ್ಟೇ. ದೇವಸ್ಥಾನದಲ್ಲಿ ದೇವ್ರ ಮುಂದೆ ಹೊಡೆದಾಡ್ತಾ ಇದ್ರು, ಕೈಯಲ್ಲಿ ಗದೆ ಹಿಡ್ಕೊಂಡಿರುವ ಆಂಜನೇಯ ಇದ್ರು ಏನ್ ತಾನೇ ಮಾಡಕ್ ಸಾಧ್ಯ? ಸುಮ್ನಿರ್ತಾನೆ. ಅದು ಅವನಿಗೆ ಚೆನ್ನಾಗಿ ಗೊತ್ತು. ನೀನು ಹಾಗಿರುವವರೆಗೂ ನಿನಗೆ ಯಾವ ತೊಂದರೇನೂ ಇಲ್ಲ. ಈಗ ಡ್ಯೂಟಿ ರಿಪೋರ್ಟ್ ಕೊಟ್ಟು ರಿಜಿಸ್ಟರ್ಗೆ ಸಹಿ ಹಾಕು. ಸಮಯ ಸಿಕ್ಕಾಗೆಲ್ಲ ನಿಧಾನವಾಗಿ ಗೀತೋಪದೇಶ ಮಾಡ್ತೇನೆ. ಪುರುಷೋತ್ತಮ, ಆ ಡ್ಯೂಟಿ ರಿಪೋರ್ಟ್ ಬುಕ್ ತೊಗೊಂಬಾರಯ್ಯ. ಸರಿ ಸರ್. ಅವನ ಹೆಸರು ಕರಿಕಾಳ, ಭಾರಿ ಕುಳ, ತುಂಬಾ ದುಡ್ಡಿದೆ. ಎರಡು ಮೂರು ಕೊಲೆ ಕೇಸ್ನಲ್ಲಿ ಸಿಕ್ಕಿ ಶಿಕ್ಷೆ ಅನುಭವಿಸಿದ್ದಾನೆ ಅಷ್ಟೇ. ಇವನ್ ಫೋಟೋ ಯಾಕೆ ಪೊಲೀಸ್ ಸ್ಟೇಷನ್ ನಲ್ಲಿ ಹಾಕಿಲ್ಲ? ಧೈರ್ಯ ಬೇಕಲ್ಲ. ಬೋರ್ಡ್ನಲ್ಲಿ ಅವನ ಫೋಟೋ ಅಂಟಿಸಿದ ತಕ್ಷಣ ನೇರ ಸ್ಟೇಷನ್ ಬಂದು ಅವನ ಫೋಟೋನು ಹರಿದು ನಮ್ಮ ಹಲ್ಲು ಮುರಿದು ಹೊಟೋ ಹೋಗ್ತಾನೆ. ಕುಳಿರಿ, ನಾವು ಕಾಕಿ ಬಟ್ಟೆ ಹಾಕೋರು, ಯಾವುದಕ್ಕೂ ಎದುರ್ಕೋಬಾರ್ದು. ನನ್ನ ನೋಡಿ, ಒಣಕಲ್ ಬೆಂಡಕಾಯಿ ಅಂತ ಪರ್ಸನಾಲಿಟಿ ಇದ್ರು ಹತ್ತು ವರ್ಷದಿಂದ ಇದೇ ಹಳ್ಳಿ ಜೀವನ ಮಾಡ್ತಾ ಇದ್ದೀನಿ. ಯಾವನಾದ್ರೂ ಗಂಡಸು ಅನ್ಸ್ಕೊಂಡು ನನ್ನ ಮುಂದೆ ಬಂದಿದ್ದಾನ? ಈ ಮೀಸೆ ಕೂದಲು ಅಳ್ಳಾಡ್ಸಿದ್ದಾನ? ಯಾಕೆ ಹೇಳಿ, ನಾನು ಯಾವ ತಂಡಕ್ಕೂ ಹೋಗಕ್ಕಿಲ್ಲ. ನನ್ನ ಮುಂದೆ ಕೊಲೆ ನಡೀತಿದ್ರು ನಾನು ಮಾತಾಡಕ್ಕಿಲ್ಲ. ನನಗೆ ಆಗಾಗ ಬರೋ ಟ್ರಬಲ್ ಒಂದೇ, ಈ ಹಳ್ಳಿಲಿ ಹೊಡೆದಾಡ್ ಸಾಯ್ತಾರಲ್ಲ ಆ ಸತ್ತವನ ಹೆಣ ಕಾಯೋದು, ಅದನ್ನು ಆಗಕ್ಕಿಲ್ಲ ಅಂತ ಹೇಳಕ್ಕಾಗತ್ತಾ? ಅದೊಂದು ಡ್ಯೂಟಿ ನೋಡಿ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ನನ್ನ ಸರ್ವಿಸ್ ನಲ್ಲಿ ಎಷ್ಟೋ ಹೇಳಕ್ ಆಗ್ತಿದ್ದೀನಿ ಗೊತ್ತಾ? ನನ್ಗೆ ಗೊತ್ತಾಯ್ತು, ನಾನು ಬರ್ತೀನಿ. ಹನುಮಂತ್, ಏನಪ್ಪ ದಫೆದಾರಿಗೆ ಬೀರ್ಕೆ ತಂದ್ಕೊಡಯ್ಯ. ನನಗೆ ತಿಳಿದಿದ್ದೆಲ್ಲ ಹೇಳಿದ್ದೀನಿ. ನಾನು ಸತ್ಯವಾದ ಸುಳ್ಳು ಹೇಳಕ್ಕಿಲ್ಲ. ಈ ಊರು ಬಂದು ನಾಲ್ಕ ಸಂಪಾದನೆ ಮಾಡಿದ್ದು ಭೂ ಆಗ್ಬೇಕಲ್ಲ. ನೀನು ಏನಾದ್ರೂ ಮೇಲ್ ಸಂಪಾದನೆ ಮಾಡಿದೀಯೋ? ಓದ್ತಿದ್ದೀರಾ? ಹಾ, ಪ್ರಜಾವಾಣಿ, ಕನ್ನಡ ಪ್ರಭ, ಸಂಯುಕ್ತ ಕರ್ನಾಟಕ. ಯಾಕೆ ಸ್ಕೂಲ್ ಸೇರಿಸಿಲ್ವೇನು? ಪಾಪ ಅವನಿಗೆಲ್ಲಿದೆ ಪುರುಸೊತ್ತು? ನನಗಾದ್ರೂ ಊಟ ಮಾಡೋಕೆ ನಿದ್ದೆ ಮಾಡೋಕೆ ಟೈಮ್ ಇದೆ. ಅವನಿಗೆ 24 hours ಡ್ಯೂಟಿ ಊರ್ ಸುತ್ತೋದು. ನಾ ಬರ್ತೀನಿ. ಪಾಂಡವ್ರೆ, ಪಾಂಡವ್ರೆ, ಬೇಕಾದ್ರೆ ಒಂದು ಆಸ್ಕೆ ತಗೊಂಡೋಗಿ. ಬೇಡ ಬೇಡ, ಹೊಸ ಊರು ಹೊಸ ಜಾಗ, ಬೇಕಾದ್ರೆ ನನ್ನ ಮಗನ ಕರ್ಕೊಂಡೋಗಿ. ಅಪ್ಪ, ಅವ್ರಿಗೆ ಯಾಕೋ ನಾವ್ ಇಡಿಸ್ಲ ಅಂತ ಕಾಣಿಸುತ್ತೆ. ನಾವ್ ಇಡಿಸ್ತಾ ಇದ್ರೆ ಏನೋ ನಷ್ಟ, ಅವ್ರಿಗೆ ಆ ಮನೆ ಇಡ್ಸಿದ್ರು ಸರಿ, ತಿಂಗಳು ಬಾಡಿಗೆ ಬರ್ತಾ ಇದ್ರು ಸರಿ. ನಡಿ ನಡಿ. ಯಾರು? ನಮಸ್ತೆ ಸರ್, ನಾನು ಪಾಂಡುರಂಗ ಅಂತ. ಓ, ನಿನ್ನೆ ಡ್ಯೂಟಿಗೆ ಜಾಯ್ನ್ ಆದವ್ರಲ್ವಾ? ಹೌದು. ಎ ಎಸ್ ಐ ಹೇಳ್ದ, ಬನ್ನಿ ಒಳಗೆ. ಪರವಾಗಿಲ್ಲ ಸರ್, ತಮ್ಮ ನೋಡೋಣ ಅಂತ ಹಾಸ್ಪಿಟ್ಲ್ ಹೋಗಿದ್ದೆ. ಬೆಳಗ್ಗೆನೆ ಡಿಸ್ಚಾರ್ಜ್ ಆಯ್ತು. ಆ ರೌಡಿಗಳು ಸಿಕ್ಕಿದ್ರೆ ಸರ್? ಇಲ್ಲ ಪಾಂಡುರಂಗ, ರಾತ್ರಿ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಮಾಡಿದ್ರು. ನಾನು ಕೆಳಗೆ ಬಿದ್ದು ಹೇಳೋ ಅಷ್ಟರಲ್ಲೇ ಓಡಿ ಹೋದ್ರು. ಬಹುಶಃ ಹೆದರ್ಸ್ಬೇಕು ಅಂತ ಗಲಾಟೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಬೈ ದಿ ಬೈ, ಒಂದು 2 days ಲೀವ್ ಬೇಕಾಯಿತು ಸರ್. ಮನೆ ನೋಡಿ ಫ್ಯಾಮಿಲಿ ಕರೆಸ್ಬೇಕು. ಹಾಗೆ ಮಾಡಿ, ಹಾಗೆ ಮಾಡಿ. ಥ್ಯಾಂಕ್ಸ್ ಸರ್. ಅಪ್ಪ, ಏನಿದು? ನಿಮ್ಮ ಅಪ್ಪನಿ ಟ್ರಾನ್ಸ್ಫರ್. ಇಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗ? ಅದಿರ್ಲಿ, ನಿನ್ನ ಇಂಟರ್ವ್ಯೂ ಆಗಿತ್ತು, ಚೆನ್ನಾಗಿತ್ತಪ್ಪ. ಎಲ್ಲರೂ ಇಂಪ್ರೆಸ್ ಆಗಿದೆ ಅಂತ ಕಾಣುತ್ತೆ. ಅಬ್ಬ, ದೇವ್ರ ದೊಡ್ಡವನು. ನೀನ್ ಯಾಕಮ್ಮ ಹೀಗೆ ನಿಂತಿದ್ಯಾ? ಮುಖ ಯಾಕೆ ಹೀಗಿದೆ? ನನ್ ಮುಖಕ್ಕೇನಾಗಿದ್ಯೋ? ನೀರ್ ಕಾಣದಿರ ತುಳಸಿ ಗಿಡ ಇದ್ದಾಗಿದೆ. ಫ್ಯೂಚರ್ ಪೊಲೀಸ್ ಆಫೀಸರ್ ಮನೆಗೆ ಬಂದಿದ್ದಾನೆ. ಸ್ವಲ್ಪನಾದ್ರೂ ಏನಾದ್ರೇನು, ನನ್ ಮಗ ತಾನೆ. ದಿಢೀರ್ನೆ ನಿಮ್ಮ ಅಪ್ಪನಿಗೆ ಟ್ರಾನ್ಸ್ಫರ್ ಆಗೋಯ್ತಲ್ಲ, ಅದಕ್ಕೆ ನಿಮ್ಮಅಮ್ಮ ಸಂಕಟ ಪಡ್ತಾ ಇದ್ದಾಳೆ. ಸರ್ಕಾರಿ ಕೆಲಸ ಅಂದ್ರೆ ಹೀಗೆ ಅಲ್ವೇನಪ್ಪ, ಗುಂಡಾ ಚದ್ರ ಎಲ್ಲ ಸಾಮಾನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಾಡಿದ್ದು ಡ್ಯೂಟಿ ಜಾಯ್ನ್ ಆಗ್ತೀನಿ. ದೇವಿ, ನಾವು ಹೋಗ್ತಾ ಇರೋದು ದಿಲ್ಲಿ ಮದ್ರಾಸ್ ಬಾಂಬೆಗಲ್ಲ, ರಾಮಪುರ. ಇಲ್ಲಿಂದ 2 hours ಪ್ರಯಾಣ. ಪ್ರಯಾಣ ಎಷ್ಟು ಗಂಟೆದಾದ್ರೂ ಆಗ್ಲಿ ಬೇರೆ ಬರ್ತಾನೆ. ಈಗಿನ ಹಾಗೆ ನಿನ್ನ ನೋಡ್ಬೇಕನ್ನಿಸ್ದಾಗ್ಲೆಲ್ಲ ನೋಡಕ್ ಆಗುತ್ತಾ?
ಈ ಕಷ್ಟ ನಾವು ಮದುವೆ ಆಗೋರ್ಗು ಅಷ್ಟೇ. ಆಮೇಲೆ ನಾವಿಬ್ರು 24 ಗಂಟೆ ಒಬ್ರಿಗೊಬ್ರು ನೋಡ್ತಾನೆ ಇರ್ಬೋದಲ್ಲ. ನಿನ್ನೆ ರಾತ್ರಿ ನಾನು ನಿದ್ರೆನೆ ಮಾಡ್ಲಿಲ್ಲ ರವಿ. ದೇವಿ, ಹೇ ದೇವಿ, ಏನಿದು ಚಿಕ್ಕ ಮಕ್ಕಳ ತರ ಅಳ್ತಾ ಇದೆಯಲ್ಲ, ನೀನ್ ಹೀಗಾದ್ರೆ ನನ್ನ ಮನಸ್ಸು ತುಂಬಾ ನೋವಾಗುತ್ತೆ. ಅಳ್ಬೇಡ ರವಿ. ರವಿ, ಅಜ್ಜಿ ಬಂದ್ರು, ಕಣ್ಣೋಡಿಸ್ಕೋ. ರವಿ, ಏನಜ್ಜಿ, ಈ ಮುದುಕಿ ನೋಡಕ್ಕಾದ್ರೂ ಆಗಾಗ ಬರ್ತೀಯ ತಾನೆ? ಯಾಕಜ್ಜಿ ಆಗಲ್ಲ ಅಂತೀಯ? ನನಗೊಂದು ಕೆಲಸ ಸಿಕ್ಮೇಲೆ ನಿನ್ನೂ ನಮ್ ಜೊತೆಲೆ ಕರ್ಕೊಂಡು ಹೋಗ್ತೀವಿ ಅಲ್ವಾ ದೇವಿ? ನೀನ್ ಕರ್ಕೊಂಡು ಹೋಗದಿದ್ರು ನಾನ್ ಬಂದೇ ಬರ್ತೀನಿ. ನಾನ್ ಕಣ್ ಮುಚ್ಕೊಳಕ್ ಮುಂಚೆ ನಿಮ್ಮಿಬ್ಬರು ಮುದ್ದು ಮಗು ನೋಡ್ಬೇಡ್ವಾ? ಅದಕ್ಕೆ ನಾಮಕರಣ ಮಾಡ್ಬೇಡ್ವಾ? ತೊಟ್ಟಲು ತೂಗಿ ಜೋಗಳ ಹಾಡ್ಬೇಡ್ವಾ? ಅಜ್ಜಿ ಜೋಗಳ ಹಾಡ್ತಾರಂತೆ. ಹಾಡ್ದೆ ಏನೋ, ನಾನ್ ಹಾಡಿ ಮುಚ್ಚಿ ಬೆಳೆಸಿದ ಮೇಲೆ ನಿಮ್ಮಮ್ಮ ನೀನು ಎಲ್ಲ ಬೆಳೆದಿದ್ದು. ರವಿ, ರವಿ, ಗೊತ್ತಾಯ್ತು ಬಂದ್ರು ನೋಡ್ದ್ಯಾ? ನನ್ನ ಅಳಿಯ ಸೈರನ್ ಕೂಗಾಯ್ತು, ನಡೀರಿ ಬರ್ತೀನಿ ಅಣ್ಣ. ಹೂನಮ್ಮ. ಕಾವೇರಿ, ನೀನ್ ಆಗಾಗ ತಪ್ಪದೆ ಬಂದು ಹೋಗ್ತಿರು. ಖಂಡಿತ ಬರ್ತೀನಿ. ಅದಕ್ಕೆ ಯಾಕಮ್ಮ ಅಳ್ತೀಯ ಕಾವೇರಿ? ಆಫ್ಟರ್ ಆಲ್ ಭಾವ ಇನ್ ಎಷ್ಟೋ ಹೆಸರಿಸ್ತಿರ್ತಾನೆ, ರಿಟೈರ್ ಆದ್ಮೇಲೆ ಎಲ್ಲ ಇಲ್ಲಿಗೆ ತಾನೆ ಬರ್ಬೇಕು. ಈಗ ತಾನೆ ಊರ್ ಬಿಡ್ತಿದ್ದಾಳಲ್ಲ, ಅದಕ್ಕೆ 2 ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ಕೂತ್ಕೊಳ್ಳು, ಕೂತ್ಕೊಳ್ಳು, ಹೊತ್ತಾಗುತ್ತೆ, ಬರ್ತೀನಿ ಭಾವ. ಬರ್ತೀನಿ. ಆಗ ಬಂದು ಹೋಗ್ತೀರು. ಓಕೆ. ರವಿ ಬಾರೋ ಬೇಗ, ಏನು ಇಂಡಿಯಾನ ಬಿಟ್ಟು ಹೋಗ್ತಿದ್ದೀವ? ಏನ್ ಸ್ವಾಮಿ ಪಹರೆ ತಿರುಗ್ತಾ ಇದ್ದೀರಾ? ಚಕೆ, ಇಲ್ಲಾರು ತಣ್ಣಿ ಗಾಳಿ ಬೀಸುತ್ತೇನು ಅಂತ ಅಡ್ಡಾಡ್ತಾ ಇದ್ದೀರಿ. ಆ ಮಳೆ ಬರೋ ಆಗಿದೆ, ಅದಕ್ಕೆ ಶೆಕೆ ಆಗ್ತಿರೋದು. ಬನ್ನಿ, ಒಳಗೆ ಕೂತ್ಕೊಂಡು ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ. ಕಾವೇರಿ, ನಿಮ್ಗೆಲ್ಲ ಮಾಡ್ತಾನೆ ಅವಳೇ ಬಂದಲ್ಲ ಕೇಳಿ. ಕಾವೇರಿ ಪಿಸಿ ಪುರುಷೋತ್ತಮ ಅಂತ ಹೇಳ್ತಿದ್ನಲ್ಲ ಇವ್ರೆ. ನಮಸ್ಕಾರ. ನಮಸ್ಕಾರ ಅಮ್ಮ. ಮನೆ ಹೇಗಿದೆ ತಾಯಿ? ಅಕ್ಕಪಕ್ಕ ವಿಶ್ವಾಸವಿರೋ ಜನ ಇರುವಾಗ ಮನೆ ಹೇಗಿದ್ರು ಚೆನ್ನಾಗಿರುತ್ತೆ. ಸಂತೋಷ. ಪುರುಷೋತ್ತಮರೆ, ಇವನ್ ನನ್ನ 2ನೇ ಮಗ ಚಂದ್ರು ಅಂತ. ಮರದ ಮೇಲೆ ಇರ್ಬೇಕಾದನು ಅಪ್ಪಿ ತಪ್ಪಿ ನೆಲ ಮೇಲೆ ಬಂದ್ಬಿಟ್ಟಿದ. ಇವನ್ ನನ್ನ ಹಿರಿಯ ಮಗ. ನಮಸ್ಕಾರ. ನಮಸ್ಕಾರ. ನಿನ್ ಹೆಸರೇನಪ್ಪ? ರವಿ ಅಂತ. ಸಂತೋಷ. ಒಟ್ಟು ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಜನ. ಸಂತೋಷ. ಏನಪ್ಪ ರವಿ, ಎಲ್ಲೋ ಬಂದೆ? ಸುಮ್ನೆ ಹಾಗೆ ಆಚೆ ಸುತ್ತಾಡ್ಕೊಂಡ್ಬರ ಅಂತ ಹೋಗಿದ್ದೆ. ಸಂತೋಷ. ಸುತ್ತಾಡ ವಯಸ್ಸು, ಸುತ್ತಾಡ್ಬೇಕಾದ್ದೆ. ಸಂತೋಷ. ಸ್ವಾಮಿ, ಈ ಊರಲ್ಲಿ ಕರೆಂಟು ನಮ್ ಸರ್ಕಾರ ಇದ್ದ ಹಾಗೆ ದಿಢೀರ್ ನೋಟಾಗುತ್ತೆ, ದಿಢೀರ್ ಬಂದ್ಬಿಡುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥವಾಗುತ್ತೆ. ಹನುಮಂತು, ನೀನ್ ಎಂತ ಲಕ್ಕಿನಮ್ಮ,
ನಿಮ್ ತಾತ ಮನೆ ಕಟ್ಟಿದ್ಕು ಸಾರ್ಥಕ ಆಯ್ತು ಕಣ. ಯಾಕ? ನಿಮ್ಮಪ್ಪ ಬಾಡಿಗೆ ಕೊಟ್ಟಿದ್ದಾನಲ್ಲ ಆ ಮನೆಯಲ್ಲಿ ಬರ್ರಿ ಜಿಲೇಬಿ ಅಲ್ವಾ. ಲೇ, ಆ ಮನೆಯಲ್ಲಿ ಒಂದ್ ಹುಡುಗಿ ಲಂಗ ಜಾಕೆಟ್ ಹಾಕೊಂಡು ಓಡಾಡ್ತಿದ್ಲು, ಎಂತ ಪೀಸ್ ಗೊತ್ತಾ? ನಾನ್ ನೋಡ್ದೆ, ಸ್ಮೈಲ್ ಮಾಡ್ದೆ, ಅವಳು ನನ್ ನೋಡಿ ಸ್ಮೈಲ್ ಮಾಡಿದ್ಲು. ಲೇ, ಯಾಕ ಕೈ ಬೈ ಅಲ್ಲಾಡ್ತೀಯ? ನಿಂಗು ಒಂದಾಯ್ತು, ಅವಳಿಗಿಂತ ದೊಡ್ಡವಳು ಎರಡು ಎರಡು ಅಲ್ವಾ? ಮರಿ ಅವ್ರಿಗಿಂತ ದೊಡ್ಡವರು ಒಬ್ರು ಇದಾರೆ, ಅದು ಅಲ್ವನಾ? ಇಲ್ಲ. ಅಯ್ಯೋ ಅಯ್ಯೋ ರಾಸ್ಕಲ್, ಇವ್ನ್ ಯಾರು ಗೊತ್ತೇನೋ, ನಿಷ್ಠದವರೆಗೂ ಹೇಳ್ದಿಲ್ಲ ಹುಡುಗಿರಣ್ಣ. ರವಿ, ಇವನ್ ಮಾತು ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಡ, ಇವ್ನ ನಮ್ಮ ಏಸೆ ಮಗ ಕಿಟ್ಟಿ. ಸಾರಿ ಸರ್, ವೆರಿ ವೆರಿ ಸಾರಿ ಸರ್, ನಾನ್ ಮುಟ್ಟಾಳ, ಬೇಕಾದ್ರೆ ನಿಮ್ ಕಾಲ ಒದ್ಬಿಡಿ ಸರ್, ಇನ್ಮೇಲೆ ಸತ್ರು ನಿಮ್ ಮನೆ ಕಡೆ ತಿರುಗಿ ನೋಡಲ್ಲ ಸರ್. ಯಾವ ಮನೆ ಕಡೆ ತಿರುಗಿ ನೋಡ್ಬೇಡ, ನಮ್ಮ ಮನೆ ಕಡೆ ನೋಡಲ್ಲ. ಡೋಂಟ್ ವರಿ, ಇನ್ನ ನೀನ್ ನೋಡಿಯಲ್ಲ, ಇನ್ಮೇಲಾದ್ರೂ ಮರ್ಯಾದೆ ನಡ್ಕೋ. ಸರಿನಾ, ಹೋಗ್ ಸೈಕಲ್ ತಗೋ. ಇನ್ಮೇಲೆ ಮಾರ್ಕೆಟ್ ನಲ್ಲಿ ಸತ್ರು ಮೀನಿನ ವ್ಯಾಪಾರ ಮಾಡಕ್ಕಾಗಲ್ಲ ಗುರು. ಯಾಕಳ, ಯದ್ವಾ ತದ್ವಾ ಬೆಲೆ ಕೊಟ್ಟು ಮೀನ್ ತರೋದ್ ಹೆಂಗಣ್ಣ, ಮಾರೋದೇಗೆ, ಲಾಭ ಪಡೆಯೋದ್ ಹೆಂಗಣ್ಣ? 24 ಗಂಟೆ ಆ ಕರಿ ಕಾಳಿನಿಂದ ಸುತ್ತಾ ಇದ್ದೆ, ಈಗ ಏನಾಯ್ತಲ್ಲ ನಿನ್ ಗತಿ? ಅವ್ನ್ ಕೇಳಿದ್ರೆ ಇಟ್ಕೆ ಮೀನು ಮಾಂಸ ಕೊಡ್ತಾ ಇದ್ದೆ. ಸುಮ್ನೆ ಯಾಕೆ ಕೊಡ್ಕೊಂತೀರಾ? ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲೋದ್ರೆ ಮೀನು ಮಾಂಸ ಎಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ, ಅದನ್ನ ತಗೊಂಬಂದು ಲಾಭಕ್ಕೆ ಮಾರ್ಕೊಂಡ್ ಆಯ್ತು. ನೀನ್ ಯಾಕ ಕೆಲಸ ಮಾಡ್ಲಿಲ್ಲ? ಅವನ್ಗೇನಾದ್ರು ಗೊತ್ತಾದ್ರೆ ಬೋಟಿ ತೆಗೆದ್ಬಿಟ್ಟು ಕೈ ಕಾಲು ಮುರಿದಾಕ್ಬಿಡ್ತಾನೆ. ಅನುಭವಿಸ್ರೋ ನನ್ನ ಮಕ್ಳ, ಅನುಭವಿಸ್ರಿ. ಈ ನನ್ನ ಮಗ ರೌಡಿ ರಂಗನ್ನ ಮಚ್ ತಗೊಂಡು ನಡರಸ್ತೆಯಲ್ಲಿ ಕೊಚ್ಚಾಗ್ತಿದ್ದಾಗ ಯಾವ ನನ್ನ ಮಗನಾದ್ರೂ ಯಾಕೆ ಅಂತ ಸೊಲ್ಲ ಆಚೆಗೆ ತೆಗೆದ್ರೇನು ಬಗಡ್ರು? ಇವತ್ ರಂಗ ಆಯ್ತಿದ್ರೆ ಈ ಕಷ್ಟ ಇರ್ತಾಯ್ತಾ? 50-100 ಕೈ ಕೊಟ್ಟಿದ್ರೆ ಸಲಾಮ್ ಮಾಡ್ದೋಗ್ತಿದ್ದ. ಅದೇಳು, ಅವನೇನಾದ್ರು ಬದುಕಿದ್ರೆ ಈ ಕರಿಕಾಳನ್ ಕೊಬ್ಬನ್ನ ಯಾವತ್ತೋ ಕರೆಸ್ಬಿಡ್ತಿದ್ದ. ಈಗ್ಲೂ ಆ ಕೆಲ್ಸ ಯಾರಾದ್ರೂ ಮಾಡಬಾರ್ದ? ಆ ತಾಕತ್ ಯಾರ್ಗೈತೆ? ಬೇವರ್ಸಿ ನನ್ನ ಮಕ್ಳ, ನಾನಿನ್ನು ಬದುಕಿದ್ರು, ತಾಕತ್ತಿನ ವಿಷಯ ನಂತ ಮಾತಾಡ್ತೀರಾ? ಆ ಕಾಡಯ್ಯನ್ನು ಕರಿಕಾಳನ್ನು ಮಚ್ ತಗೊಂಡು ನಡ್ ರಸ್ತೆಯಲ್ಲಿ ತುಂಡ್ ತುಂಡ ಕತ್ತರಿಸ್ಲಿಲ್ಲ. ನನ್ನ ಹೆಸರು ದೊಡ್ಡಣ್ಣನೇ ಅಲ್ಲ. ನಮ್ಮಂಗಡಿ ಬಾಣ, ನಮ್ಮ ಅಂಗಡಿಗೆ ಬಾಣ, ನಮ್ಮ ಅಂಗಡಿ ಬಾಣ ಅಣ್ಣ, ನಮ್ಮ ಅಂಗಡಿಗೆ ಬಾರಣ. ನೀನು ನಮ್ಮ ಅಂಗಡಿ ಬಾಣ, ಫಸ್ಟ್ ಕ್ಲಾಸ್ ಮಾಂಸ ಕಣ್ಣ, A1 ಆಗಿದೆ, ಬೆಣ್ಣೆ ಇದ್ದಾಗಿದೆ, ಎಷ್ಟು ಕೆಜಿ ಕೊಡ್ಲಣ್ಣ? ಅಣ್ಣ, ಅವನು ತೂಕದಲ್ಲಿ ಮೋಸ ಮಾಡ್ತಾನೆ, ಬಾರಣ ನಮ್ಮ ಅಂಗಡಿಗೆ. ಸುಮ್ನೆ ಬಾಣ ಬಾಣ ಈ ಕಡೆ ಅಣ್ಣ, ನಮ್ಮ ಅಂಗಡಿ ಬಾಣ ಅಣ್ಣ, ಇಷ್ಟ ಮುಂದೆ ಪಡ್ಕೋತೀನಿ. ಅದೆಲ್ಲ ಆಗಕ್ಕಿಲ್ಲ, ನಮ್ಮ ಅಂಗಡಿ ಮುಂದೆ ಬಂದ ಮೇಲೆ ನಮ್ಮ ಅಂಗಡಿಯಲ್ಲಿ ಮಾಂಸ ತಗೋಬೇಕು. ಯಾರ ಅಂಗಡಿ ಗೊತ್ತೇನೋ? ಕರಿಕಾಳ ಅಂಗಡಿ. ಇಲ್ಲಿ ಮಾಂಸ ತಗೊಳ್ದಿದ್ರೆ ನಾಳೆ ಇಷ್ಟೊತ್ತಿಗೆ ನಿನ್ ಮಾಂಸ ನೇತಾಕ್ಬೇಕಾಗುತ್ತೆ. ಹುಷಾರ್, ಯೋ, ನಿಮ್ ಕರಿಕಾಳು ಒಬ್ನೇ ಬದುಕ್ಬೇಕೇನು? ಪರಮ ತೆಗೆಯ ಲೆಕ್ಕ. ಯಾವ ಲೆಕ್ಕ? ನಿಮ್ಮ ಅಪ್ಪನ ಲೆಕ್ಕ. ಎಷ್ಟಿದೆ? 1,500 ಇದೆ. ನಾನೇನ್ ಭಿಕ್ಷದವನು ಅಂತ ತಿಳ್ಕೊಂಡಿದ್ಯೇನೋ ಮಗನೇ? ರಾತ್ರಿ ಒಳಗೆ ಬಾಕಿ ಹಣ ಮನೆಗೆ ಬಂದು ಬಿದ್ದಿರ್ಬೇಕು. ಯಾವನ ನೋಡ್ಕೋತಾ ಇರೋನು? ನಾನು ಇನ್ನೂ ಇಲ್ಲ ಇದ್ದೀನಿ. ಅಲ್ಲ, ನನಗ್ ಕೋಪ ಬಂದ್ರೆ ಈ ಕುರಿಗಳನ್ನ ನೇತಾಕಿರೋ ಜಾಗದಲ್ಲಿ ನಿಮ್ಮನ್ನ ನೇತಾಕ್ಬಿಡ್ತೀನಿ. ಹುಷಾರ್, ಹೋಗ್ರೋ ಹೋಗ್ರೋ, ನನ್ನ ಮಕ್ಕಳ ಹೋಗಿ. ಬರ್ತಾ ಬರ್ತಾ ನಮ್ಮೂರು ತುಂಬಾ ಕೆಟ್ಟೋಯ್ತು ಹನುಮಂತು. ಯಾಕೋ? ಒಂದ್ ದಿವಸನಾದ್ರೂ ಹೊಡೆದಾಟ ನಡೀತಿದೆ ಅಂತ ನಾನು ಕಾಯ್ತಾ ಇದ್ದೀನಿ. ಯಾವ ನನ್ನ ಮಗನಿಗೂ ದಮ್ಮಿಲ್ಲ, ಎಲ್ರು ಸುಮ್ಮನೆ ನಾಯಿ ಬರ್ತಾರ ಲೋಳ್ ಲೋಳ್ ಅಂತ ಬಗುಳ್ತಿರ್ತಾರೆ. ನಿಜವಾದ ಹೊಡೆದಾಟ ಅಂದ್ರೆ ಆ ಕರಿಕಾಳಂಗೂ ಪಾಪಣ್ಣಗೂ ನಡೀತಲ್ಲ ಅದು. ಪಾಪಣ್ಣ ಅಂದ್ರೆ ಯಾರು? ಅವನು ನೋಡಿನ ಛೇ ಛೇ, ಎಲ್ಲಾದ್ರೂ ಉಂಟಾ? ಪಾಪಣ್ಣ ಪೊಲೀಸ್ ಇನ್ಸ್ಪೆಕ್ಟರ್, 6 ಅಡಿ ಮನುಷ್ಯ, ಭಯಂಕರ ಆಸಾಮಿ. ಯಾರಾದ್ರೂ ಅವನ್ ತಕರಾರಕ್ ಬಂದ್ರು ಅಂದ್ರೆ ಡಿಶುಮ್ ಡಿಶುಮ್ ಅಷ್ಟೇ. ಈ ಕರಿಕಾಳನ್ನ ಹುಚ್ಚನಾಯ ಹೊಡೆದಂಗ್ ಹೊಡೆದು ಪತ್ರ ಗುಡಿಸ್ಬಿಡ್ತಿದ್ದ. ಈಗೆಲ್ಲ ಅವನು ಅಂತ ಪವರ್ಫುಲ್ ಫೆಲಸ್ನೆಲ್ಲ ಇಲ್ಲಿ ಉಳಿಸ್ತಾರ? ಒಂದ್ ದಿವಸ ಅವನ ಮನೇಲಿ ಮಲಗಿದ್ದಾಗ ಬೆಂಕಿ ಮಳೆ ಬಂದು ಮೈಕೈ ಎಲ್ಲ ಸುಟ್ಟೋಗಿ ಆಸ್ಪತ್ರೆ ಸೇರಿಸಿದ್ರು. ಅಲ್ಲಿಂದ ಅವ್ನ ಹಳ್ಳಿಗೆ ಬರ್ಲಿಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟೋದ. ಬೆಂಕಿ ಮಳೆ ಎಲ್ಲಾದ್ರೂ ಬರ್ತಾನ? ಅಯ್ಯೋ, ಆ ಕರಿಕಾಳ ಇರೋ ಕಡೆ ಏನ್ ಬೇಕಾದ್ರೂ ಬರ್ತಾ ಗುರುವೆ. ನೀನ್ ಇನ್ನೂ ಅವ್ನ ನೋಡಿಲ್ಲ. ಇಂಥ ರೌಡಿಗೆ ನಮ್ಮಪ್ಪ ಅಂದ್ರೆ ಬಹಳ ಗೌರವ. ಅದೇನಾ
ನಮ್ಮಪ್ಪನ್ಗೆ ಬದುಕೋದಾರಿ ಗೊತ್ತು. ಅವ್ರದೊಂದ್ ಸರಿ ಟ್ರಾನ್ಸ್ಫರ್ ವಿಷಯ ಬಂದಾಗ ಇವನೇ ಅದನ್ನೆಲ್ಲ ಸರಿ ಮಾಡಿ ವರ್ಗಾಗ್ದಾಗ ಮಾಡಿದ್ದು. ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಎಲ್ಲ ಗೊತ್ತು, ಒಂದ್ ಪಾರ್ಟಿ ಅವ್ರು ಎದುರು ಪಾರ್ಟಿ ಅವ್ರು ಹೊಡಿಬೇಕು ಅಂದ್ರೆ ಇವನ್ಗೆ ಹಂಗೆ ಕರ್ಸೋದು. ಒಂದ್ಸಲ ಕರಿಕಾಳನ್ ಹೊಡಿಸ್ಬೇಕು ಅಂತ ಬಾಂಬೆಯಿಂದ ಪಾಷ ಅನ್ನೋ ರೌಡಿನ ಕರೆಸಿದ್ರು. ಈ ಕರಿಕಾಳ ಅವನ್ ಬೆನ್ಮೇಲೆ ಒಂದೇ ಒಂದ್ ಗೆರೆ ಹೇಳ್ದ ಅಷ್ಟೇ, ಆಮೇಲೆ ಅವ್ನ್ ಸುದ್ದಿನೇ ಇಲ್ಲ. ಒಂದು ತಿಂಗಳಾದ್ಮೇಲೆ ಪೇಪರ್ ಅಲ್ಲಿ ಅವನ್ ಸತ್ ಫೋಟೋ ಬಂದಿತ್ತು. ಬೆನ್ಮೇಲೆ ಗೆರೆ ಹೇಳಿದ್ರೆ ಯಾರಾದ್ರೂ ಸಾಯ್ತಾರ? ಗೆರೆ ಎಳೆಯೋದು ಅಂದ್ರೆ ಪೆನ್ಸಿಲ್ ಅಲ್ಲಪ್ಪ, ಚೂರಿ ಪಾಯ್ಸನ್ ಚೂರಿಲಿ. ಗೊತ್ತಾ ಪಾಪ, ಸಾಕ್ರಪ್ಪ ಸಾಕು, ಈ ರೌಡಿಗಳ ವಿಷಯನ ಕೇಳಿ ಕೇಳಿ ನನ್ ತಲೆನ ಚಿಟ್ಟಿಡ್ದೋಯ್ತು. ಬನ್ನಿ. ಹದಿನೈದು ಹದಿನಾರು ಹದಿನೇಳು ಏನ್ ಮುದಿಯೋ, ನನ್ ಪವರ್ ನಡೆಯುವವರೆಗೂ ನನ್ ನೆಲ್ಕಂಡ್ರೆ ಸಾಕು, ಆಶಾಢಭೂತಿ ತರ ನಮಸ್ಕಾರ ಮಾಡ್ತಾ ಇದ್ದವನು ನಾನೇ ಎದುರುಗಡೆ ನಿಂತ್ಕೊಂಡ್ರು ಮುಖ ಆ ಕಡೆ ತಿರುಗಿಸ್ಕಂತಿಯಲ್ಲ. ಏನ್ ಸಮಾಚಾರ? ಏ ಆ ಕರಿಕಾಳನ್ ಕಡೆ ಬಂದ್ರೆ 100,000 ಕೊಡ್ತೀಯ, ನನ್ 25 ರೂಪಾಯಿ ಕೊಡಕ್ ಆಗಿಲ್ವಾ? ನೀನ್ ಸುಮ್ನೆ ಹೋಗ್ತಾ ಇಲ್ವೋ? ಲೇ ಮುದಿಯ, ಕಾಲ ಹಿಂಗೆ ಇರಕ್ಕಿಲ್ಲ ಕೈಲ. ನೀನ್ ಸಾಯ್ಸಕ್ಕೆ ಬೈಲ್ವಾದ್ರು ಕರ್ಕೊಂಡ್ಬರ್ಬೇಕಾಗಿಲ್ಲ, ಸತ್ ಕಾಗೆ ತಗೊಂಡ್ಬಂದ್ ತಲೆ ಮೇಲೆ ಎತ್ತಾಕ್ಬಿಟ್ರು ನೆಗದ್ ಬಿಟ್ಟು ನೆಲ್ಲಿ ಕಾಯ ಹೋಗ್ಬಿಡ್ತೀಯ. ನಿನ್ ಕೈ ಕಾಲ್ ನಾನ್ ಕತ್ತರಿಸ್ಲಿಲ್ಲ, ನಂದ ಹೆಸರು ದೊಡ್ಡಣ್ಣನೇ ಅಲ್ಲ, ಚಟ್ಟ ರೆಡಿ ಮಾಡ್ಕೋ. ಇವತ್ತು ಸರಾಯಿ ಜಾಸ್ತಿ ಆದಂಗೆ ಕಾಣುತ್ತೆ, ಅದಕ್ಕೆ ಹೇಗೆ ಹೊಡ್ಕೋತಾ ಇದೀಯಾ? ನೀನ್ ಮಾತಾಡ್ತಾ ಇಲ್ಲ ಕಡ್ಲ, ನಿನ್ ನಾಲ್ಗೆ ಮೇಲೆ ಆ ನನ್ ಮಗ ಕರಿಕಾಳ ಕುತ್ಕೊಂಡು ಮಾತಾಡಿಸ್ತಾ ಅವನೆ. ಆ ನನ್ ಮಗನ್ ಕೈ ಕಾಲು ನಾನ್ ಮುರಿಲಿಲ್ಲ, ನಾನ್ ನಮ್ಮಪ್ಪನ ಮಗನೇ ಅಲ್ಲ. ಏಯ್ ಕಾಲು ಕಾಲು ಚಾಕತ್ತು ಹುಷಾರ್. ಬೇಡ, ನಿಮ್ಗೆ ಏನ್ ಬೇಕು? 5 ಕಿಲೋ ಒಳ್ಳೆ ಅಕ್ಕಿ ಬೇಕಾಗ. ಏ 5 ಕಿಲೋ ಅಕ್ಕಿ ತುಂಬ? ಏನ್ ಮರ್ರೆ, ಯಾವ ಊರು? ಈ ಊರಿಗೆ ಹೊಸ್ತಾ ಬಂದಿದ್ವಿ. ಹೆಡ್ ಕಾನ್ಸ್ಟೇಬಲ್ ಪಾಂಡುರಂಗರ ಅವ್ರ ಮಗ ರವಿ ಅಂತ. ಪೊಲೀಸ್ ಪೊಲೀಸ್ ಇಲ್ಲ, 10 ರೂಪಾಯಿ ಕೊಡು. ಕೊಡ್ಬೇಡಿ ಕೊಡ್ಬೇಡಿ, ಬದ್ಮಾಷ್ ಕೊಡ್ಬೇಡಿ ಕೊಡ್ಬೇಡಿ. ತೆಗೆದು ಬಿಡ್ತೀನಿ ಬೋಟಿ, ತೆಗೇಳಿ ತೆಗೆಯೋ. ನನ್ನ ತಾಯಿ ಲಕ್ಷ್ಮಿ, ಈ ದುಡ್ಡಿಗೆ 2 ಪ್ಲಾಸ್ಟಿಕ್ ದಿಂಬು ಇಳಿಸ್ಬಿಟ್ರೆ ಕನ್ಸಲ್ಲಾದ್ರೂ ಆ ಕರಿಕಾಳದ ಕುತ್ತಿಗೆ ಕಾಚ. ಏ ರೌಡಿ ನನ್ ಮಕ್ಕಳ ಯಾರಿದ್ರ ಬರಲ್ಲ? ಉಂಗಿ ಬಿಚ್ಚ ಕಣ ಕಟ್ಕಳ. ಗಗಿರ ಎಲ್ಲಿದ್ದಳು ಬುದ್ಧಿಯ? ಗಗ್ಗೆ ಗಗ್ಗೆ ನಿನ್ ಮೇಲೆ ನಗ್ಗೆ ಮನ ಸೈತೆ ಕಂತು ಬರಿಲ್ಲ ಗೊಬ್ಬೆತ್ತು. ಅವನ್ ದಿವಸ ಮಾಮೂಲಿ ಇರೋದೇ ಇದು. ಅಕ್ಕಿ ಕೊಡ ಇವರಿಗೆ. ನೀವು ಪೊಲೀಸ್ನವ್ರ ಆಗಿದ್ಕೊಂಡು ಆ ರೌಡಿಗಳನ್ನೆಲ್ಲ ಏನು ಮಾಡಕ್ಕಾಗ್ಲಿಲ್ವಾ? ಅಮ್ಮ, ಅವನ್ ಕೇಳಿದ್ದು ಇಷ್ಟೇ ಹೌದು ಚಾಕು, ಚೆನ್ನಾಗಿ ಎಣ್ಣೆ ಬೇರೆ ಹಾಕ್ಬಿಟ್ಟಿದ್ನ. ಪೊಲೀಸ್ನವ್ರಾದ್ರೆ ಏನು, ಚುಚ್ಚಿದ್ರೆ ಸಾಯ್ಬೇಕಾದ್ದೆ. ನೀನ್ ಗಂಡಿಸ್ತಾನೆ, ಯಾಕೆ ಹೆದರ್ಕೋಬೇಕು? ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ರವಿ 1 ವರ್ಷ ಟ್ರೈನಿಂಗ್ ಆಗಿ ಬರ್ಲಿ, ಆಗ ನೋಡಿವಂತೆ ಅವ್ನ ಸ್ವಭಾವನ. ದಾರಿ ಒಳಗ್ ಒಂದ್ ಆನೆ ಸಿಕ್ಕಿದ್ರು ಕೂಡ ಒಂದೇ ಏಟ್ಗೆ ಹಾಡ್ದ್ ಬೀಳಿಸ್ತಾನೆ. ಇಲ್ಲಿರೋ ಪೊಲೀಸ್ನವರೆಲ್ಲ ಟ್ರೈನಿಂಗ್ ತಗೊಂಡಾನೆ ಬಂದಿರೋದು, ಮತ್ತೆ ಕಾರ್ ರೌಡಿಗಳನ್ನ ಹಾಗೆ ಬಿಟ್ಟಿದ್ದಾರೆ. ಕಾವೇರಮ್ಮ, ಟ್ರೈನಿಂಗ್ ಬೇರೆ, ಯೂನಿಫಾರ್ಮ್ ಬೇರೆ, ಧೈರ್ಯ ಬೇರೆ, ರೌಡಿಗಳು ಬೇರೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಈಗ ನಾವ್ ಇರೋದ್ ಯಾಕೆ? ಸಾಯಕೋ ಬದುಕೋಕೋ? ಬದುಕಕ್ಕೆ. ಅದಕ್ಕೆ ಎಲ್ರು ಸುಮ್ನಿರೋದು. ಈಗ ಹಣ್ ಕತ್ತರಿಸೋ ಚಾಕ್ ಇಟ್ಕೊಂಡು ಓಡಾಡ್ತಿದ್ದಲ್ಲ ದೊಡ್ಡಣ್ಣ, ಇವನ್ ಭಾಸ ಒಬ್ಬಿದ್ದ ಮಹಾಪಟಿಂಗ, ಇಡೀ ಮಾರ್ಕೆಟ್ ಅವನ್ ಕೈಲೇ ಇದ್ದದ್ದು. ಅವನು ಅಲ್ಲಿದ್ದವನ್ನೆಲ್ಲ ಎದುರಿಸಿ ವಸೂಲಿ ಮಾಡ್ತಿದ್ದ, ಇಡೀ ಹಳ್ಳಿನೇ ಗಡಗಡ ಅಂತ ನಡೆಸ್ತಿದ್ದ ಮಹಾ ರೌಡಿನ. ಮಾಟ ಮಾಟ ಮಧ್ಯಾಹ್ನ ತುಂಡ್ ತುಂಡ ಕತ್ತರಿಸಾಕ್ತವನೇ ಆ ಕರಿಕಾಳ. ಪೊಲೀಸರು ಕೇಸ್ ಹಾಕ್ಲಿಲ್ವಾ? ಕೇಸ್ ಹಾಕಿದ್ರು ಅನ್ಕೋ, ಸಾಕ್ಷಿ ಹೇಳೋ ಧೈರ್ಯ ಯಾರಿಗಿದೆ? ಅವನಿಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಕೊಂದ್ಬಿಟ್ಟು ಕೆರೆ ಹಾಕ್ಬಿಡ್ತಾನೆ, ಆಮೇಲೆ ಸಿಕ್ಕೋ ಹೆಣಕ್ಕೆ ಕೇಸು ಸಾಕ್ಷಿ ಎಲ್ಲಿರುತ್ತೆ? ನಾವು ನಮ್ಮೂರಲ್ಲೇ ಇರ್ಬೇಕಾಗಿತ್ತು. ಮಹಿಷಾಸುರನಂತ ರಾಕ್ಷಸನೇ ಸತ್ತ, ಇಂಥವರೆಲ್ಲ ಇರ್ತೇನೆ ಇರ್ತಾರೆ. ಮಿಸ್ಟರ್ ಪಾಂಡು, ನಿಮ್ಗೆ ಎಷ್ಟೇ ಗಣಿಸ್ತಾನ ಇದ್ರು ಹೆಂಡತಿ ಮಕ್ಕಳು ಇದಾರೆ ಅನ್ನೋದನ್ನ ಮರಿಬೇಡಿ. ನಾವು ಆ ರೌಡಿಗಳ ಜೊತೆ ಹೋರಾಡಿ ಸತ್ರೆ ಸರ್ಕಾರದವರು ನಮ್ಗೇನ್ ಕಿರೀಟ ಹಾಕ್ತಾರ? ನಮ್ ಹೆಂಡತಿ ಮಕ್ಕಳು ಭಿಕ್ಷೆ ಎತ್ತಬೇಕಾಗತ್ತೆ. ನಾನು ಅವನ್ನ ನೋಡ್ಬೇಕಲ್ಲ. ಮಧ್ಯಾಹ್ನ ಮಾಂಸ ಅಂಗಡಿ ಹತ್ರ ನಿಂತ್ಕೋ, ಅವನೇ ಬರ್ತಾನೆ ಕುರಿ ಮಾಂಸ ಜೊತೆಗೆ ನಿನ್ನ ನ್ಯಾತ ಹಾಕ್ತಾನೆ. ಅಯ್ಯೋ ದೇವರ್ತಿ, ನನ್ನ ಮಗನೇ, ನಾವಿರೋವಾಗ ನೀನ್ ಹಣ ವಸೂಲಿ ಮಾಡ್ತೀಯನು? ಆ ತೊಂದ್ರೆ ನಿನ್ನ ಹೂತಾಕ್ಬಿಟ್ಟಾರ.
ಮಾಡ್ಬಿಡ್ತೀನಿ. ಅವರಿಬ್ರು ಹೊಡೆದಾಡ್ ಸಾಯ್ತಿದ್ರೆ ನೋಡ್ಕೊಂಡು ಸುಮ್ಕಿರುತ್ತೆ. ಹೊಡೆದಾಡಿದ್ರು ನಾನು ಆ ದೂರ್ ನಿಂತು ನೋಡಬೇಕೇ ವಿನಃ ಅದ್ರ ಒಳಗಡೆ ನುಗ್ಗಬಾರ. ಬಿಡಿ ಸರ್, ಅಲ್ಲ ಪಾಂಡು ಬಿಡು ಬಿಡು, ಯಾರು ಹೇಳ್ತಾ ಇರೋದು? ಹೋಗ್ರೋ ಪಾಂಡು, ನಡೀರೋ ಪಕ್ಕಕ್ಕೆ ಹೋಗ್ರೋ. ಕೈ ತೆಗಿಯೋ? ತೆಗೋದಿಲ್ಲ. ಏನ ಮಾಡ್ತೀಯ? ಕೈ ತೆಗಿಯೋ? ತೆಗೋದಿಲ್ಲ. ಸರ್, ಇವನ್ ಎತ್ಕೊಂಡು ಹೋಗಿ ಜೀಪ್ನಲ್ಲಿ ಹಾಕ್ಸಿ. ಏಯ್ ನೀನು ಸ್ಟೇಷನ್ ನೋಡಿ.
ಇವರಿಗೆ ಈ ಇಂಜೆಕ್ಷನ್ ಕೊಡಿ ಸಿಸ್ಟರ್. ಕೊಡ್ತೀನಿ ಸರ್. ಇವರಿಗೆ ಇಂಪ್ರೂವ್ಮೆಂಟ್ ಕಾಣದೇ ಇದ್ರೆ ಈ ಕೊಡ್ತಾ ಇರೋ ಮೆಡಿಸನ್ ನ ಬದಲಾಯಿಸಿ ಈ ಟ್ಯಾಬ್ಲೆಟ್ಸ್ ನ ಕೊಡಿ. ಈಗ ಅವರಿಬ್ರು ಹೇಗಿದ್ದಾರೆ ಡಾಕ್ಟರ್? ಕಾಡ ಏನಿಗೆ ಫ್ರಾಕ್ಚರ್ ಆಗಿದೆ ಅಷ್ಟೇ. ಕರಿಕಾಳನ ಕೇಸ್ ತುಂಬಾ ಸೀರಿಯಸ್ ಆಗಿದೆ. ತಲೆಗೆ ತುಂಬಾ ಪೆಟ್ಟಾಗಿರೋದ್ರಿಂದ 24 hours ಆಗೋ ತನಕ ಏನು ಹೇಳಕ್ಕಾಗಲ್ಲ. ಅವರಿಬ್ರು ಕ್ರಿಮಿನಲ್ಸ್ ತಾನೆ? ವೆರಿ ನಟೋರಿಯಸ್. ಅದರಲ್ಲಂತೂ ಆ ಕರಿಕಾಳ ಸತ್ರ ಸಾಕು ಅಂತ ಊರ್ನವರೆಲ್ಲ ಯೋಚನೆ ಮಾಡ್ತಿದ್ದಾರೆ. ಹೌದೇನು? ನಿಜ ಹೇಳಬೇಕು ಅಂದ್ರೆ ನನಗೂ ಅದೇ ಯೋಚನೆ. ನಾವು ಡಾಕ್ಟರ್ಸ್ ಹಾಗನ್ಕೊಳಕ್ ಆಗಲ್ವಲ್ಲ. ಎಷ್ಟೋ ಜನ ಅವನಾಗ್ಲೇ ಸತ್ ಹೋಗಿದ್ದಾನೆ ಅಂತ ತಿಳ್ಕೊಂಡು ಊರಿನಲ್ಲಿ ಹಬ್ಬ ಆಚರಿಸ್ತಾ ಇದ್ದಾರೆ. ತಲೆಯಲ್ಲಿ ಕೆಟ್ಟಿದೆಯೇನೋ ನಿನಗೆ? ಹೌದಪ್ಪ, ಸಂತೋಷಕ್ಕೆ ಎಲ್ರಿಗೂ ತಲೆ ಕೆಟ್ಟಿದೆ. ಅಯ್ಯೋ, ಗೂಬೆಗಳ ಜೊತೆಗೆ ಸೇರ್ಕೊಂಡು ಕುಣಿತಾ ಇದೀಯಾ ಗೂಬೆ? ನನ್ನ ಮಗನೇ ಆನಂದಕ್ಕೆ ಆ ನರಕಾಸುರ ಸತ್ತ ಅಂತ ಎಲ್ರು ಸೇರ್ಕೊಳ್ತಾ ಇದೀವಿ. ಗಂಟಾಗಿದೆ, ನೀನು ಬಂದ್ ಕೂಡ. ಬಾಯಿ ಬಿಡಬೇಡವು, ಅವನಿನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ಅವನೇನಾದ್ರೂ ಹಿಂತಿರುಗಿ ಬಂದ ಅಂದ್ರೆ ನಿಮ್ಮನ್ನೆಲ್ಲ ಕುರಿ ಕತ್ತರದ ಕತ್ತರಿಸಿಬಿಟ್ಟು ಮಟನ್ ಫಲ ಮಾಡ್ಕೊಂಡು ತಿಂದು ಬಿಡ್ತಾನೆ. ಅವನಿಗೆ ಬಿದ್ದ ಹೇಳ್ತಿ ಇನ್ನೆಲ್ಲ ಹೇಳ್ತಾನೆ, ಕುರಿಯಾಗಿ ತಲೆ ತಗ್ಗಿಸ್ಕೊಂಡು ಓಡಾಡ್ತಾನೆ. ಸರ್, ಅವನೇನಾದ್ರೂ ಎದುರುಗಡೆ ಬಂದು ನಮ್ ರವಿ ಫ್ರೆಂಡ್ಸ್ ಗೊತ್ತಾದ್ರೆ ಅಲ್ಲೇ ಹಾರ್ಟ್ ಫೇಲ್ಯೂರ್ ಆಗಿ ಸತ್ತೋಗ್ ಬಿಡ್ತಾನೆ. ಗುಂಡಾ ಬಂದ್ ಹೇಳಿದ್ಮೇಲೆ ವಿಷಯ ಗೊತ್ತಾಗಿದ್ದು. ಬೆಳಗ್ಗೆಯಿಂದ ನಂಗೆ BP ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ. ಅಣ್ಣ ಇಲ್ಲಿ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ದೊಡ್ಡಮ್ಮನ ಮನೆಗೆ ಏನಾದ್ರೂ ಹೋಗಿದಾನ? ಅಲ್ಲಿಗೆಲ್ಲ ಅವ್ನು ಯಾವತ್ತು ಹೋಗ್ತಾನೋ? ಹೋಗಿದ್ರೆ ನಮ್ಮನೆಗೆ ಹೋಗಿರ್ಬೇಕು. ಅಪ್ಪ, ನಾವ್ ಯಾವ್ದಕ್ಕೂ ಒಬ್ಬ ಒಳ್ಳೆ ಲಾಯರ್ ನೋಡೋದು ಒಳ್ಳೇದಲ್ವಾ? ಈಗ ಯಾರು ನೋಡಿ ಏನ್ ಪ್ರಯೋಜನ ಅಮ್ಮ, ಎಲ್ಲ ಮುಗಿದೋಯ್ತು. ಚೆನ್ನಾಗಿದೆ, ನೀನೇ ಹೀಗ್ ಮಾತಾಡಿದ್ರೆ ಕಾವೇರಿಗೆ ಸಮಾಧಾನ ಮಾಡೋರು ಯಾರು ಭಾವ? ಆಯ್ತು, ನಾನು ಎಷ್ಟೇ ಸಮಾಧಾನ ಮಾಡಿದ್ರು ನನ್ ಮಗ ಕೊಲೆ ಮಾಡಿದ್ರು ಸುಳ್ಳಾಗಲ್ವಲ್ಲ. ಪಾಪಿ, ನನ್ ವಂಶಕ್ಕೆ ಕಳಂಕ ತಂದ್ಬಿಟ್ಟ. ನೀವೆಲ್ಲ ಕೆಲ್ಸಕ್ ಬರ ತಲೆ ಕೆಡ್ಸ್ಕೊಂಡಿದೀರ. ಕಾಸ್ ಬಿಸಾಕಿದ್ರೆ ಕೊಲೆ ಕೇಸು ಪೆಟ್ಟಿ ಕೇಸ್ ಆಗ್ಬಿಡುತ್ತೆ. ಆ ಕರಿಕಾಳ ಏನ್ ಸ್ವಾಮಿ ಸದಾನಂದನ, ಅವನೇ 16 ಕೊಲೆ ಮಾಡಿದಾನೆ. ಯಾವ ಕೋರ್ಟ್ ಏನ್ ಶಿಕ್ಷೆ ಕೊಟ್ಟಿದೆ ಅಂತ? ಪೊಲೀಸ್ ಚೀಫ್. ಕ್ಷಮಿಸಿ ಸರ್, ರವಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನ್ ಬಂದ ತಕ್ಷಣ ತಮ್ಮ ಕಸ್ಟಡಿಗೆ ಖಂಡಿತ ಒಪ್ಪಿಸ್ತೇನೆ. ಆ ವಿಷಯ ಆಮೇಲೆ ಯೋಚನೆ ಮಾಡೋಣ. ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ರಾಮಣ್ಣ ಅಂತ, ರವಿ ಸೋದರ ಮಾವ. ನನ್ ಮಗ ತುಂಬಾ ಒಳ್ಳೆಯವನು, ಒಂದ್ ಇರುವೆನೋ ಸಾಯಿಸ್ತಾವನಲ್ಲ. ಏನ್ ಕೆಟ್ಟಗಳಿಗೇನೋ ಏನೋ, ನಿಮ್ ಕೈ ಮುಗಿದ್ ಬೇಡ್ಕೊಳ್ತೀನಿ. ನನ್ ಮಗನ್ ಕಾಪಾಡಿ, ನನ್ ಮಗನ್ ಕಾಪಾಡಿ. ನೀನಕ್ಕಿಲ್ಲಿ ಬಂದೆ? ರವಿ ನನಗೂ ಮಗನೇ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರು ಅಪರಾಧಿಗಳು, ಶಿಕ್ಷೆ ಅನುಭವಿಸ್ಲೇಬೇಕು. ಸಾರಿ ಸರ್, ಅವಳಿ ಬುದ್ಧಿ ಇಲ್ಲ. ಮಿಸ್ಟರ್ ಪಾಂಡು, ಒಬ್ಬ ಹೆತ್ತ ತಾಯಿ ತನ್ನ ಮಗನ ಉಳಿಸಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇರಬಹುದು, ಆದ್ರೆ ಅವರಪ್ಪ ಪೊಲೀಸ್ನವನು. ಆದರೂ ಮನುಷ್ಯರು, ಎಲ್ರ ಹಾಗೆ ನಮಗೂ ದಯೆ, ದಾಕ್ಷಿಣ್ಯ, ಪ್ರೀತಿ, ವಿಶ್ವಾಸ ಎಲ್ಲ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಿಮ್ ಮಗನ ಉಳಿಸೋದಕ್ಕೆ ನಾನಾದಷ್ಟು ಪ್ರಯತ್ನ ಪಡ್ತೀನಿ. ಈಗ ನಾ ಸ್ವಲ್ಪ ಇವ್ರ ಹತ್ರ ಮಾತಾಡಬೇಕು. ನೀವೆಲ್ಲ ಒಳಗಡೆ ಹೋದ್ರೆ ಆಯ್ತು ಸರ್. ಏ ಚಂದ್ರ, ಅವ್ರು ನಿಮಗೂ ಹೇಳಿದ್ದು ಹೋಗೋ ಒಳಗೆ. ಆ ಮಾತು ನಿಮಗೂ ಅನ್ವಯಿಸುತ್ತೆ. ಪಾಪ, ತಪ್ಪು ನಿಮ್ಮದಲ್ಲ. ನನ್ ಯಾರು ಅನ್ಕೊಂಡ್ರೆ? ನಾವು ಪೊಲೀಸ್ನವ್ರು. ಒಬ್ಬ ಮನುಷ್ಯನ ಮುಖ ನೋಡಿದ ತಕ್ಷಣ ಇವನ್ ಯಾರು ಏನು ಅಂತ ಚೆನ್ನಾಗಿ ಗೊತ್ತಾಗತ್ತೆ. ಈಗ ನೇರ ಹಿತ್ಲ ಕಡೆ ಹೋಗಿ ನಿಂತ್ಕೋ. ಬಾಗಿಲ ಹಿಂದೆ ಕಿಟಕಿ ಹಿಂದೆ ನಿಂತ್ಕೊಂಡು ಹೊಂಚಾಕ್ ಕೇಳ್ಬೇಡ. ಹೋಗೋದಿಂದ ಮಿಸ್ಟರ್ ಪಾಂಡ್ರಂಗರಾವ್, ನಾವು ಪೊಲೀಸ್ನು. ಎಷ್ಟೋ ಸಾರ್ತಿ ಕಂಡಿದ್ದನ್ನ ಕಾಣ್ಲಿಲ್ಲ ಅಂತ ಹೇಳಿದೀವಿ, ಕಾಣದೆ ಇರೋದನ್ನ ಕಂಡಿದೀವಿ ಅಂತಲೂ ಹೇಳಿದೀವಿ. ಜನಕ್ಕೆ ಒಳ್ಳೇದಾಗ್ಲಿ ಅಂತ ಆಕ್ಟೂ ಮಾಡಿದೀವಿ. ಈಗ
ನಮ್ ಒಳ್ಳೇದಕ್ಕೋಸ್ಕರ ನಾವ್ ಆಕ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಡಾಕ್ಟರ್ ಆ ಕರಿಕಾಳಂಗೆ 24 ಗಂಟೆ ಅವಕಾಶ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಅವನು ಏನ್ ಹೇಳಿಕೆ ಕೊಡ್ತಾನೆ ಅದರ ಮೇಲೆ ಈ ಕೇಸಿನ ತೀರ್ಮಾನ ಆಗುತ್ತೆ. ನಾವೊಂದು ಕೆಲಸ ಮಾಡೋಣ, FIR ನಲ್ಲಿ ನೀವು ರವಿ ಹೆಸರನ್ನ ಸೇರಿಸ್ಬೇಡಿ, ಬೇರೆ ಯಾವನೊಬ್ಬ ಹಳೆ ರೌಡಿ ಹೆಸರನ್ನ ಸೇರಿಸೋಣ. ಅದಕ್ಕೆ ತಕ್ಕ ಸಾಕ್ಷಿಗಳನ್ನ ನಾವು ಸಿದ್ಧಪಡಿಸೋಣ. ಸಾರಿ ಸರ್, ಇದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಸರ್. ಯಾರು ಹೇಳಿದ್ರು ನಿಮ್ಮನ್ನು ಒಪ್ಪಿ ಅಂತ? ನೋಡಿ, ನೀವು ಮಾತ್ರ ರವಿನ್ ಹುಡುಕಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಘಟನೆ ನಡೆದ ತಕ್ಷಣ ಅವನ್ ಮೊದಲು ಬಂದು ನೋಡಿದ್ದು ನನ್ನೇ. ನಾನೊಂದ್ಸತಿ ರವಿನ್ ನೋಡ್ಬೇಕಲ್ಲ ಸರ್. ಕೇಸ್ ಮುಗಿದ್ಮೇಲೆ ಅವನೇ ಬರ್ತಾನೆ. ಕರಿಕಾಳ, ನನಗೆ ಸರಿಯಾಗಿ ಹೇಳು, ನಿನಗೆ ಹೊಡೆದವ್ರು ಯಾರು? ಗೊತ್ತಿಲ್ಲ. ಅಕಸ್ಮಾತ್ ಅವನ್ನ ನೋಡಿದ್ರೆ ನೀ ಗುರುತೇಳಿ ಬಲ್ಯ? ಇಲ್ಲ ಸರ್. ಕರಿಕಾಳಂಗ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ, ಹೊಡೆದದ್ ಯಾರು ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಸರ್. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ನಾ ಕೇಳ್ತಿರೋದು ಅವನ್ನ. ನೀ ಹೇಳು ಕರಿಕಾಳ. ನಾನ್ ಚೆನ್ನಾಗಿ ಕುಡ್ತಿದ್ದೆ, ಮತ್ತಲ್ಲಿದ್ದೆ, ಯಾರು ಅಂತನೂ ಗೊತ್ತಾಗ್ಲಿಲ್ಲ, ಏನಂತನೂ ಗೊತ್ತಾಗ್ಲಿಲ್ಲ. ನಡಿ ಅಣ್ಣ. ಯಾಕಣ ಹೇಳಿದೆ? ಅವನು ನನ್ನ ಬಲಿ ಪಶು, ಜೈಲಿಗೆ ಹೋಗಿ ಔತ್ಕೊಳ್ಳೋದಕ್ಕೆ ನಾನು ಅವನು ಬಿಡೋದಿಲ್ಲ. ನೀನ್ ಏನ್ ಹೇಳ ತಿಮ್ಮ, ಆ ಕರಿಕಾಳ ಇದ್ದಾಗ ಮಾರ್ಕೆಟ್ ಎಲ್ಲ ಗಿಜ್ಗಿಜ ಅಂತ ಇತ್ತು, ಇವಾಗ ಒಳ್ಳೆ ಸುಡ್ಗಾಡಿದಂಗೈತೆ. ನಿಜ ಕಣೆ ಚೆನ್ನ, ಯಾರ ಮೇಲೆ ನೋಡಿದ್ರು ಬಿಸಿನೇ ಇಲ್ಲ, ಈ ಬೀದಿಗೆ ಬರಕ್ ರೂಪೇ ಇಲ್ಲ. ಈ ರವಿ ಯಾವನ್ಲ? ನಮ್ಮೂರಿಗೆ ಹೊಸದಾಗ ಬಂದಿದ್ದೇನಲ್ಲ, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್, ಅವನ್ ಮಗ. ಏನೇ ಕಣ ರವಿ? ನಮಸ್ಕಾರ ಸರ್. ನಮಸ್ಕಾರ. ಏಯ್, ಇವನ್ ಹಿಂದೆನೆ ನಾವೆಲ್ಲ ಓಡಾಡ್ಕೊಂಡಿದ್ರೆ ತುಂಬಾ ಒಳ್ಳೇದ್ ಕಣೋ. ಅಲ್ಲಪ್ಪ, ಇನ್ ಯಾವಾಗ ಬಾಕಿ ಕೊಡೋದು? ಸುಗ್ಗಿ ಕಾಲ ಎಲ್ಲ ಮುಗಿದೋಯ್ತು. ನಾನಿಲ್ಲಿ ಮಾಡ್ತಿರೋದು ಚಿನ್ನ ಬೆಳ್ಳಿ ವ್ಯಾಪಾರ ಅಲ್ಲ, ಅಕ್ಕಿ ಬೇಳೆ. ಗೊತ್ತಾಯ್ತಾ? ಬೇಗ ತಂದ್ಕೊಟ್ಟು ಬಾಕಿ ತೀರ್ಸ್ಬಿಡು. ರವೇಣ್ಣ, 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 ಸ್ವಲ್ಪ ಇರಿ. ಒಂದ್ ಗಳಿಗೆ ನನ್ನ ಅಂಗಡಿಲಿ ಕೂತ್ ಹೋಗಿ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ವೇ? ಹೋಗ್ಲಿ, ಒಂದ್ ಶರ್ಬತ್ತನಾದ್ರು ಕುಡ್ದು ಹೋಗಿ. ಅದೆಲ್ಲ ಏನು ಬೇಕಾಗಿಲ್ಲ. ನೋಡಿ, ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಕೇಸ್ ಗೀಸ್ಗೆ ಏನಾದ್ರೂ ಹಣ ಬೇಕಾದ್ರೆ ಸಂಕೋಚ ಬಿಟ್ಕೋಬೇಡಿ, ನನ್ ಕೇಳಿ. ನೀವ್ ಆ ಕರಿ ಕಾಳನ್ನು ಚಚ್ಚು ಹಣಗಾಯಿ ನಿರ್ಗಾಯಿ ಮಾಡಿದ್ದಕ್ಕೆ ನಾವು ಮಾರ್ಕೆಟ್ನವರೆಲ್ಲ ಸೇರಿ 1 ಲಕ್ಷ ರೂಪಾಯಿ ಕೂಡಿಸ್ಕೊಟ್ರು ಸಾಲದು. ರವೇಣ, 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 ಎಲ್ಲೋಗಿದ್ದೆ ಗುರು ಇಷ್ಟು ದಿವಸ ನಿನ್ಗೋಸ್ಕರ? ನಾನು ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಈಗ ಇಲ್ಲಿ ಯಾವ ನನ್ ಮಗನ ಬಾಲ ಬಿಚ್ಚಂಗಿಲ್ಲ, ನನ್ ಕಂಡ್ರೆ ಸಾಕು ಗಡಗಡಗಡಗಡಗಡಗಡಗಡ ಅಂತ ನಡಕ್ತಾರೆ. ನಮಸ್ಕಾರ, ಯಾವಾಗ ಬಂದಿ ಅಣ್ಣ? ಅರೆ ತಗ, ನಿಮ್ಮ ಅವನ್ ಬಂದ್ಬಿಟ್ಟ, ನೀನ್ ನಡಿ ಗುರು. ಏನಿಲ್ಲ, ಕಣ್ ಗೆಡ್ ಗಂಡ್ ಮಾಡ್ಕೊಂಡು ಚಿನ್ನರಂಗ್ ನೋಡ್ತಾ ಇದ್ರ ಕಕ್ವ ನನ್ ಮಕ್ಳ? ನಮ್ ರವಿ ಅಣ್ಣ ಮುಂದ್ಗಡೆ, ಈ ದೊಡ್ಡಣ್ಣ ಹಿಂದ್ಗಡೆ, ಆ ಕರಿ ಕಾಳನ್ ಬೂಟ್ ತೆಗ್ತಾ ಇದ್ದ ನಾಯಿಗಳು ಯಾವ್ದಾದ್ರು ಇದ್ರೆ ಬರ್ರ, ಈಗ ಕಟ್ಬಿಡ್ತೀನಿ. ರವೀಣ, ರವೀಣ, ನಿಂತ್ಕೋ ರವೀಣ. ನೋಡ, ನಾ ಒಬ್ನೇ ಹೋಗ್ತೀನಿ, ಹಿಂದೆ ಒಂದ್ ಬಾಳೆಹಣ್ಣು ಬೇಕಾಗಿಲ್ಲ. ನಿಮಗ್ ಬೇಡಪ್ಪ, ನಮಗ್ ಬೇಕಲ್ಲ ಗುರು. ಅಕಸ್ಮಾತ್ ಆ ಕರಿ ಕಾಳದ ಕಡೆ ಬಂದ್ಗಿನ್ ಬಿಟ್ರೆ ಅವ್ರನ್ನ ನಾನ್ ನೋಡ್ಕೋತೀನಿ. ಸಿಂಹದ ಮರಿ ಇಟ್ಟಿನ ಮೇಲೆ ಅವರ ಕಾಳ್ ಏನ್ ನೋಡ್ತೀರ? ನನ್ನ ಮಕ್ಳ ಬಂದಂದೇ ಕೂಸ ಒಬ್ಬೊಬ್ಬರಿಗೆ. ಅಮ್ಮ, ಅಮ್ಮ, 2 ದಿನದಿಂದ ಊಟ ಮಾಡಿಲ್ಲ, ಸ್ವಲ್ಪ ಅನ್ನ ತಿನ್ನಮ್ಮ. ನಂಗೆ ಹಸಿವಿಲ್ಲ ಕಣೆ. ನನ್ ಮಗ ರವಿ ಯಾವ ನರಕದಲ್ಲಿದಾನೋ ಏನೋ. ಇನ್ಸ್ಪೆಕ್ಟರ್ ಹೇಳಿದ್ರಲ್ಲಮ್ಮ, ರವಿಗೆ ಯಾವ ತೊಂದ್ರೆನೂ ಆಗೋಲ್ಲ ಅಂತ. ನನ್ ರವಿನ ಒಂದ್ಸಲ ನೋಡಿದ್ರೆ ಸಾಕು, ಆಮೇಲೆ ಸತ್ರು ಪರವಾಗಿಲ್ಲ. ಅಮ್ಮ, ರವೇಣ ಬಂದ. ರವಿ, ರವಿ, ಯಾಕಿದ್ಯೋ, ಯಾಕಿದ್ಯಪ್ಪ, ಯಾಕೋ ಇಂತ ಕೆಲ್ಸ ಮಾಡ್ದೆ, ಯಾಕೋ ತಮಾಷೆಗೂ ನೀನೊಂದ್ ಪ್ರಾಣಿನೂ ಹಿಂಸೆ ಮಾಡ್ದವನಲ್ಲ. ಅಮ್ಮ, ಆ ಪಾಪಿ ನಡು ರಸ್ತೆಯಲ್ಲಿ ನಮ್ಮ ಅಪ್ಪನ ದನ ಬಡ್ದಂಗ್ ಬಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಮ್ಮ?
ಅಕಸ್ಮಾತ್ ಆ ಚಂಡಾಳ ನಮ್ಮಪ್ಪನ ಹೇಳ ತಗೊಂಡ್ ಬಂದ್ ಬಿಸಾಕಿದ್ರೆ ನೀನ್ ಸುಮ್ಮನೆ ಇರ್ತಿದ್ಯಾ? ಎಲ್ರು ಸೇರ್ಕೊಂಡು ಹೋಗಿದ್ದಿರಲಿಲ್ಲ, ನಿನಗೆ ಸಂಕಟ ತಡಿಲಾರ್ದೆ ಹೇಳಿ ನನ್ ಮಗನೇ ನೀನ್ ಗಂಡ್ಸ ಅಂತ ಕೇಳಿದ್ರೆ ಏನು ನಟ್ಟ ಆಗ್ತಿರ್ಲಿಲ್ಲ. ಯಾರಿಗೇನಾದ್ರೂ ಆಗ್ಲಿ ಕಾನೂನು ಕೈ ತಗೊಳಕ್ಕೆ ನೀನೇ ಅವನು ದಂಡ್ಯೂಟಿನ ಮಾಡ್ತಿದ್ದೆ ಅಷ್ಟೇ. ಕರ್ತವ್ಯ ಮಾಡುವಾಗ ಸತ್ರನು ಸಾರ್ಥಕನೆ. ನಾನ್ ಮಾಡಿದ್ದು ಕರ್ತವ್ಯನಪ್ಪ, ಜನ್ಮ ಕೊಟ್ಟು ತಂದೆ ಪ್ರಾಣ ತೆಗಿತಿದ್ದ ಒಬ್ಬ ದುಷ್ಟನ್ ಮೇಲೆ ಬಿದ್ದೆ. ನನ್ ಕರ್ತವ್ಯ ನಾನ್ ಮಾಡುವಾಗ ನಾನ್ ಸತ್ತಿದ್ರು ನನ್ ಜನ್ಮ ಸಾರ್ಥಕನೇ ಆಗ್ತಿತ್ತು. ನಾನು ಬಿದ್ದೋಗ ಮರಕಣು, ನೀನು ಬೆಳೀತಿರೋ ಗಿಡ, ನಿನ್ನ ಭವಿಷ್ಯದ ಬಗ್ಗೆ ನೀ ಯೋಚನೆ ಮಾಡಬೇಡ. ಯೋಚನೆ ಮಾಡ್ದಪ್ಪ, ಯೋಚನೆ ಮಾಡ್ದೆ. ಏನ್ ಮಾಡ್ಲಿ, ಅವ್ನ ನೀನ್ ಹೊಡಿತಾ ಇದ್ದಾಗ ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲಪ್ಪ, ತಡ್ಕೊಳಕ್ ಆಗ್ಲಿಲ್ಲ. ರವಿ, ನಾವ್ ಯಾವಾಗ್ಲೂ ನಮ್ಮ ಮನಸ್ಸನ್ನ ನಮ್ ಕೈಲಿ ಇಟ್ಕೋಬೇಕು. ಕೋಪಕ್ಕೆ ಬಲಿಯಾಗೋದು ಮನಸ್ಸಿನ ದುರ್ಬಲತೆ, ನಿನಗೆ ತಾಳ್ಮೆ ಇಲ್ಲ, ಅದಕ್ಕೆ ಹೀಗೆಲ್ಲ. ದೇವಿ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಉಪದೇಶ ಕೇಳಕ್ಕಲ್ಲ, ಏನೋ ನಿನ್ ಮುಖ ನೋಡಿದ್ರೆ ಮನಸ್ಸು ಸ್ವಲ್ಪ ಶಾಂತಿ ಸಿಗುತ್ತೇನೋ ಅಂತ. ಈ ಉಪದೇಶಗಳನ್ನ ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿಡ್ದೋಗಿದೆ. ನಾನೇನ್ ರೌಡಿನಾ ಇಲ್ಲ ಪೋಲಿನಾ? ಹಾಗಲ್ಲ ರವಿ, ನಾವೇನೇ ಹೇಳಿದ್ರು ನಿನ್ ಒಳ್ಳೇದಿತ್ತಾನೆ. ನಾನೇನು ಪ್ರೈಮರಿ ಸ್ಕೂಲ್ ಹುಡುಗ ಅಲ್ಲ. ನೀನ್ ಸ್ಕೂಲ್ ಟೀಚರ್ ಬಿಹೇವ್ ಮಾಡಿದೆ, ನನ್ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ. ಸತ್ಯವಾಗ್ಲೇ ಹೇಳ್ತೀನಿ, ಒಬ್ಬ ದೊಡ್ಡ ರೌಡಿನ ಹೊಡೆದಾಕ್ಬಿಟ್ಟೆ ಅಂತ ಅಹಂಕಾರದಿಂದ ಮಾತಾಡ್ತಾ ಇಲ್ಲ. ಅಕಸ್ಮಾತ್ ನನ್ ಘಟನೆ ಇದು, ನನಗೂ ಹೃದಯ ಇದೆ, ನೋವಿದೆ. ಆ ಕರಿಕಾಳ ಕಡೆಯ ರೋಷದ ನಿಂತ್ಕೊಂಡ್ರೆ ಅವ್ರ ಎದುರು ನಾ ಇರೋಕ್ಕಾಗತ್ತಾ? ಹಾಗಾದ್ರೆ ಯಾಕೆ ಅವ್ರ ಮೇಲೆ ಕೈ ಮಾಡಿದೆ? ಯಾಕೆ ಕೈ ಮಾಡ್ದ? ಜನ್ಮ ಕೊಟ್ಟ ತಂದೆ ಎದೆ ಮೇಲೆ ಕಾಲಿಟ್ಟು ಒಬ್ಬ ಪುಂಡ ಒದ್ದು ಬೀಳಿಸಿ ಗಲಾಟೆ ಮಾಡ್ತಿರೋದು ನೋಡುವಾಗ ಆವೇಶ ಬರುತ್ತೆ. ದೇವಿ, ನಾನು ತಾಯಿ ಹಾಲು ಕುಡಿದು ಬೆಳೆದವನು, ಕೈ ಕಟ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಈಗ ಈಗ ಅವ್ರು ಮತ್ತೆ ಬಂದ್ರೆ ನಾನ್ ಸಾಯೋದ್ ಗ್ಯಾರಂಟಿ. ರವಿ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನಿಮ್ ಎಲ್ರು ಕೇಳಿ ಬುದ್ಧಿ ಹೇಳ್ಸ್ಕೊಂಡು ಬದುಕೋದ್ಕಿಂತ ಅವ್ರ ಜೊತೆ ಹೊಡೆದಾರ್ ಸಾಯೋದ ಮೇಲೂ. ರವಿ, ಹಾ
ಸಂಗೀತವೇ, ನೀನು ಜೊತೆಯಲ್ಲಿದ್ದರೆ ಸಂತೋಷವೇ. ನಮ್ಮ ತಮ್ಮನ ನಮ್ಮ ತಮ್ಮನ ಕಾಂತಿಯೆಲ್ಲೆಡೆ ಚೆಲ್ಲಾಡಿತು, ಜೇನಿನಂತ ಮಾತಿಗೆ ಸೋತೆ ನಾನು, ಚಿಂತೆ ದೂರವಾಯಿತು ಇನ್ನು ಜೀವ ನೀನು ದೇಹ ನಾನು. ನೀನು ಹೇಳೋದ್ ನೋಡಿದ್ರೆ ಅವ್ರು ಏನ್ ಮಾಡಕ್ಕೂ ಹೇಸುರಲ್ಲ ಅಂತ ಕಾಣುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಏನೇ ಆಗ್ಲಿ ಎಲ್ರನ್ನ ಎದುರಿಸಿ ಬದುಕೋಣ ಅನ್ಸುತ್ತೆ, ಆದ್ರೆ ಅಪ್ಪ ಅಮ್ಮ ನ್ಯಾಪ್ಸ್ಕೊಂಡಾಗ ತಲೆ ತಗ್ಸೋಕಾಗುತ್ತೆ. ರವಿ, ಇನ್ಮೇಲೆ ಇಂಥ ಪುಂಡ್ರನ್ನ ಎದುರಾಕೋಬೇಡ, ಅದರಿಂದ ನಷ್ಟ ನಮಗೆ ಹೊರತು ಅವ್ರಿಗಲ್ಲ. ಸರಿ ಕೇಶವ, ನಾ ಬರ್ತೇನೆ. ಏನು ಇದು ಆಸ್ತಿ? ಅಜ್ಜಿ ಕೊಟ್ರೆ ಬಳುವಳಿ ರುಚಿ ನೋಡ್ತೀಯ? ರುಚಿ ನೀನೇ ನೋಡ್ಕೋ, ಯಾವ್ದಕ್ಕೂ ಹುಷಾರಾಗಿರು, ನಾನೊಬ್ಬ ಇದೀನಿ ಅನ್ನೋದು ಮರಿಬೇಡ. ನಮ್ಮ ಅಮ್ಮಂಗೆ ನನ್ ಕಂಡ್ರೆ ತುಂಬಾ ಪ್ರೀತಿ, ಎಷ್ಟೊಂದ್ ತಿಂಡಿ ಕೊಟ್ ಕಳ್ಸಿದಲ್ ನೋಡು. ನಿಮ್ ಅಮ್ಮನಿಗೆ ಮಾಡೋ ಕೆಲ್ಸ ಇಲ್ಲ, ದುಡ್ಡು ಕೊಟ್ರೆ ಈ ತಿಂಡಿ ಎಲ್ಲ ಇಲ್ಲಿ ಸಿಗೋಲ್ವೇನೋ? ದುಡ್ಡು ಕೊಟ್ರೆ ಈ ತಿಂಡಿ ಎಲ್ ಬೇಕಾದ್ರೂ ಸಿಗುತ್ತೆ, ಅಮ್ಮನ್ ಪ್ರೀತಿ ಸಿಗುತ್ತಾ? ದೇವಿ ಏನ್ ಹೇಳಿದ್ಲು? ಅವಳೇನ್ ಹೇಳ್ತಾಳೆ? ಸ್ಪೆಷಲ್ ಆಗಿ ಏನಾದ್ರು ಕೊಟ್ಲ? ಇದೇನು ಇದು? ಅಪ್ಪನ ಹಳೆ ಚುರಿ ಅಲ್ವಾ? ನಿಂದಾಗಲೇ ಹಾಗೆ ಬಂತು? ಮೊಮ್ಮಗನ ಪ್ರತಾಪಕ್ಕೆ ಮೆಚ್ಚಿ ಅಜ್ಜಿ ಸನ್ಮಾನ ಮಾಡಿರ್ಬೇಕು. ಮುದುಕಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಇದನ್ನು ಕೊಟ್ಟು ಕಳ್ಸಿ ಹೇಳೆ. ಈಗ ಊರು ಶಾಂತವಾಗಿದೆ, ಏನಾರು ಗಡಿಬಿಡಿ ಮಾಡಿದ್ರೆ ನೀನ್ ಕೊಂದಾಕ್ಬಿಡ್ತೀನಿ. ಅವನೇನ್ರಿ ಮಾಡ್ದ ಈಗ? ಅವನ ಮೇಲೆ ಯಾಕೆ ರೇಗ್ತೀರಾ? ಏನು ಮಾಡ್ಲಿಲ್ಲ, ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೇ. ಒಬ್ಬನೇ ಹೊರಗಡೆ ಹೋಗ್ಬೇಡ, ಅಕಸ್ಮಾತ್ ಹೋಗ್ಲೇಬೇಕಾದ ಸಂದರ್ಭ ಬಂದ್ರೆ ಗುಂಡನ ಹನುಮಂತನ ಜೊತೆಲಿ ಕರ್ಕೊಂಡು ಹೋಗು. ಹೇ ರವಿ, ಏನೋ ಇಲ್ಲಿ ಏನ್ ಕೆಲ್ಸಕ್ಕೆ ಬಂದಿದ್ದೆ? ಒಂದ್ ಲೆಟರ್ ಬರ್ಬೇಕಾಯ್ತು ಕಣ. ಪಿ ಎಸ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಬರಕ್ಕೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ಎಲ್ಲಿಗೆ ಹೋಗೋಣ? ಮನೆಗೆ ಹೋಗೋಣ. ಮನೆಗೆ ಹೋಗಿ ಏನೋ ಮಾಡ್ತೀಯ? ಸದಾ ನಾಲ್ಕು ಕೊಡೆ ಮಧ್ಯದಲ್ಲೇ ಇದ್ರೆ ಹುಚ್ಚಡಿ ಅಲ್ವಲ್ಲ. ಇನ್ನೇನ್ ಮಾಡೋದು, ಬೇರೆ ದಾರಿನೇ ಇಲ್ವೇ? ಆ ಕರಿ ಕಾಳನ್ ಜೊತೆ ಓಡಾಡ್ತಿ ಚಿಲ್ಡ್ರ ರೌಡಿಗಳು ಅಲ್ಲಿ ಇಲ್ಲಿ ತಲಿತಿದ್ದಾರೆ, ಸಮಯ ಸಿಕ್ಕಿದ್ರೆ ಅಟ್ಯಾಕ್ ಮಾಡಿದ್ರು ಮಾಡ್ಬೋದು. ಅದಕ್ಕೋಸ್ಕರ ಆ ಕಡಲೆಪುರಿ ರೌಡಿಗಳಿಗೆ ಹೆದರ್ಕೊಂಡು ಬದುಕ್ಬೇಕೇನು? ರವಿ, ನಿಂಗೇನಾದ್ರೂ ಭಯನ? ಭಯ ಏನಿಲ್ಲ, ಸುಮ್ನೆ ಅನ್ನಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು ಅಂತ. ನಾವಿಲ್ವಾ ಜೊತೆಲಿ ಎಂಬುದೂತ್ರಿದ್ದಾಗೆ? ನೀನೇನ್ ಸಾಧಾರಣ ರವಿ, ನಿನ್ಗೆ ಎಷ್ಟು ಗೌರವ ಇದೆ ಅಂತ ತೋರಿಸ್ತೀನಿ ಬಾ. ಎಷ್ಟು ಜನ ಫ್ಯಾನ್ಸ್ ಇದಾರೆ ಗೊತ್ತಾ ನಿನಗೆ? ಫ್ಯಾನ್ಸ್? ಆನೆ ತೂಕ ಆನೆಗೆಲ್ಲ ಗೊತ್ತಾಗತ್ತೆ, ನಮ್ ಜೊತೆ ಬಾರಕ್ ಬಾ, ಬೀರ್ ಕುಡಿದು ತೋರಿಸ್ತೀನಿ ನಿನ್ ಬೆಲೆ ಏನು ಅಂತ. ಏನಂದೆ ಬಾರ್ಗ? ಅಂತ ಜಾಗ ಬರಲಪ್ಪ. ರವಿ, ನಂಗೋಸ್ಕರ ಒಂದ್ ದಿವಸ ಬಾಮ್ಮ, ಯಾರಾದ್ರೂ ನೋಡಿದ್ರೆ ಇಲ್ದಿರ ತರಲೆ ಆಗುತ್ತೆ ಕಣ. ತರಲಿಲ್ಲ ಬಾರಯ್ಯ, ನಿನ್ನ ತಮಾಷೆ ನೋಡ್ರಪ್ಪ, ನಾ ಸುಮ್ನೆ ಬರ್ತಾ ಇದ್ದೀನಿ, ಏನು ಮುಟ್ಟಲ್ಲ, ಕಂಪ್ನಿಗೋಸ್ಕರ ಬರ್ತೀನಿ. ಆಯ್ತು ಬಾರಯ್ಯ. ಯಾರು ಗೊತ್ತಾ? ಗೊತ್ತಿಲ್ಲ. ಸರಿಯಾಗಿ ಮುಖ ನೋಡಿ ಹೇಳು. ನಿಜವಾಗ್ಲೂ ಗೊತ್ತಿಲ್ಲ ರವಿ? ಇಡೀ ಮಾರ್ಕೆಟ್ ಅನ್ನ ನಡಗಿಸಿ ಎಲ್ರಿಗೂ ತಪ್ಪಿಸಿದ ನಾಪತ್ತು. ಓ, ಅವರಾ? ಸಾರಿ ಸರ್, ನನಗೆ ನಿಮ್ ಪರಿಚಯನೇ ಇರಲಿಲ್ಲ. ಏ ಬೇರೆ, ಇವ್ರನ್ನ ಕರ್ಕೊಂಡು ಕೂರಿಸಿ ಏನೇನ್ ಬೇಕು ಅಂತ ಸರಿಯಾಗಿ ನೋಡ್ಕೋಪ್ಪ. ರವಿ ಅಣ್ಣವ್ರೆ,
ನಿಮ್ ಭಾವನು ದೊಡ್ಡಣ್ಣವರು ಅವಾಗವಾಗ ಇಲ್ಲಿ ಬರ್ತಿರ್ತಾರೆ. ಯಾಕೆ ಬರ್ತಾ ಇರ್ತಾರೆ? ಇನ್ನೇನಕ್ಕೆ ಬರ್ತಾರೆ? ನಿಮ್ ಹೆಸರು ಹೇಳ್ಕೊಂಡು ಖುಷಿ ಪಡೋದಕ್ಕೆ. ಹೋಗಿ ಹೋಗಿ, ಏನ್ ಬೇಕಾದ್ರು ತಗೊಳ್ಳಿ ಸರ್. ಬಾಮ್ಮ, ರವಿ ನೀನೊಂದ್ ಸ್ವಲ್ಪ ಕುಡಿಯಮ್ಮ. ಚೇ, ಈ ಜಾಗ ಕಂಡ್ರೆ ಅಸಹ್ಯ ಆಗುತ್ತೆ, ಬೇನ್ ಮುಗಿಸ್ರು ಹೋಗೋಣ. ಯಾಕ ಅವಸರ ಪಡ್ತೀಯ? ಆ ಕರಿ ಕಾಳಂ ಕಡರ್ ಯಾರು ಬರ್ತಾರೆ ಅಂತಾನ? ರವಿ, ನೀನ್ ನಮ್ ಮಾರ್ಕೆ ಸತ್ತು. ನಿಂಗೋಸ್ಕರ ಪ್ರಯಾಣ ಬೇಕಾದ್ರೂ ಕೊಡ್ತೀವಿ ಗುರು. ಕರಿ ಕಾಳಂ ಜೊತೆ ದೇವ್ರೇ ಬರ್ಲಿ, ನಾವ್ ಹೋರಾಡ್ತೀವಿ ಅಲ್ವೇನ ಮರ್ರೆ? ಹೌದು ಕಣ ಕುಳಿ, ಸುಮ್ನೆ ಹೊಡ್ಕೋಬೇಡ್ರ, ಮೆಲ್ಲಿಗೆ ಮಾತಾಡಿ. ಯಾಕ ಮಲ್ಲ ಮಾತಾಡ್ಬೇಕು? ಬಡಿತಾರದೆ ಗುಂಡು ಗುಂಡು ಹೊಡೆದ ಮಾತಾಡ್ಬೇಕು. ಕಳಕ್ ಈ ಎಲ್ಲ ಕರಿ ಕಾಳ ಅವನ್ ಕತ್ತನ್ನ ಕೋಳಿ ಕುತ್ಕೆ ಮುರಿದ ಮುರ ಹಾಕ್ಬಿಡ್ತೀನಿ. ಯಾವ ನಾವ್ ನಗ್ತಾ ಇರೋದು? ನನ್ ಮಗನೇ, ಓಸಿ ಸಿಕ್ಕಿರೋದನ್ನ ಕುಡ್ಕೊಂಡು ಮರ್ಯಾದೆ ಮನೆಗೆ ಹೋಗು. ನಿನ್ ಧೈರ್ಯ ನನಗ್ ಗೊತ್ತಿಲ್ವಾ? ಅವತ್ ಕರಿ ಕಾಳನ್ ಮುಖ ನೋಡ್ತಿದ್ದಾಗೆ ಚಡ್ಡಿಯೊಳಗೆ ಪಿತಪಿತ ಮಾಡ್ಕೊಂಡು ವಿಲ್ವಿಲ್ಲ ಅಂತ ಒದಾಡ್ಕೊಂಡಿದ್ದೆ. ಯಾವನಲ್ಲ ನಮ್ಮನ್ನ ಇನ್ಸಲ್ಟ್ ಮಾಡ್ತಿರೋದು? ನಾನೇ ಕಡ ನಿನ್ ಫ್ರೆಂಡ್ ಶ್ಯಾಮ. ರವಿ ನನ್ ಜೊತೆ ಇರ್ಬೇಕಾ? ಹೊಸದಾಗ ಬಂದಿದಾನಲ್ಲ ರೌಡಿ ರವಿ, ಅವನೇ. ಹಾಗಾದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಾದ್ದೆ. ರೇ ಪಾಂಡು ಅವ್ರೆ, ನಿಂತ್ಕೊಳ್ಳಿ. ನೋಡಿದ್ರ ಕೋತಿ ತಾನ್ ಕೆಡದು ಅಲ್ದೆ ಏಳು ವನನು ಕೆಡಿಸ್ತು ಅಂತ, ನಿಮ್ ಮಗ ಪೋಲಿ ಬಿದ್ದದ್ದು ಅಲ್ದೆ ನನ್ ಮಗನ ಹಾಳು ಮಾಡ್ತಾ ಇದ್ರಿ, ನ್ಯಾಯವ ಇದು? ಯಾಕೆ, ಏನ್ ಮಾಡ್ತಾರ ನಮ್ ರವಿ? ರವಿ ಅಂತ ರವಿ, ನನ್ ಮಗನ್ನ ಎ ಎಸ್ ಐ ಮಗನ್ನ ಬಾರಿ ಕರ್ಕೊಂಡು ಹೋಗಿ ಅಲ್ಲಿ ದೊಡ್ಡ ಗಲಾಟಿ ಆಗಿ ನಮ್ ಹನುಮಂತ ತಲೆಗೆ ಏಟ್ ಬಿದ್ದು ಮಾವನೋಟಗಾತ ಊದ್ಕೊಂಡೈತೆ. ನಮ್ ರವಿ ಕುಡಿಯಲ್ವಲ್ಲ? ನಾನೇನ್ ಸುಳ್ಳ ಹೇಳ್ತಿದ್ದೀನಿ? ಅಂಗಡಿ ಬೀದಿಗೆ ಹೋಗಿ ನೋಡಿ, ಜನ ಕ್ಯಾಕ ಸುಗಿತಿದ್ದಾರೆ. ಅಯ್ಯೋ ದೇವ್ರೆ, ಏನಪ್ಪ ಗ್ರಹಚಾರ ಇದು? ಗ್ರಹಚಾರ ನಿಮ್ದಲ್ಲ, ನಂದು. ಸ್ವಾಮಿ, ನನಗಿರೋನು ಒಬ್ಬನೇ ಮಗ, ನಿಮ್ಗಿನ್ನು ಇಬ್ರು ಮೂರ್ ಜನ ಇದ್ದಾರೆ. ನನಗ್ ಮಗನು ಅವನೇ, ಮಗಳು ಅವನೇ. ನನ್ನ ಮಗನ ಹಾಳು ಮಾಡ್ಬೇಡ ಅಂತ ನಿಮ್ ಮಗನಿಗೆ ಹೇಳಿ. ಅಪ್ಪ, ನಾಳೆ ನನ್ನ ರಿಸಲ್ಟ್. ರಿಸಲ್ಟ್ ಇಲ್ಲಿ, ಎಲ್ಲಿ ನಿಮ್ಮ ಅಣ್ಣ? ಒಣಗಿದ್ದಾನೆ. ರವಿ, ಏ ರವಿ, ರವಿ ಏನಪ್ಪ? ಇವನಂತೂ ಹಾಳಾಗಿದ್ ಸಾಲ್ದೆ ಊರ್ನಲ್ಲಿ ತಲೆ ಎತ್ಕೊಂಡು ತಿರುಗ್ದ ಮಾಡ್ತಾ ಇದ್ದಾನೆ. ಅವನೇ ಕೇಳು, ಏನ್ ಮಾಡ್ದ ಅಂತ? ಏನ್ ಮಾಡ್ದಿಯೋ ಗೊತ್ತಿಲ್ಲಮ್ಮ. ಗೊತ್ತಿಲ್ಲ, ಸುಳ್ಬೋ ಗುಡ್ತಿದೀಯ? ನೀ ಬಾರ್ಗ ಹೋಗಿರ್ಲಿಲ್ಲ, ಗಡತ ಕುಡಿದು ಪುಡಿತಾನೆ ಮಾಡಲಿಲ್ಲ? ನಿಜ ಏನು? ಸುಳ್ಳಮ್ಮ, ನಾ ಕುಡಿಲು ಇಲ್ಲ, ಗಲಾಟೆ ಮಾಡ್ಲೂ ಇಲ್ಲ. ನನ್ನ ಎದುರಿಗೆ ಸುಳ್ಳು ಹೇಳ್ತಿದೀಯ? ಈಗ ತಾನೇ ಕಾನ್ಸ್ಟೇಬಲ್ ಪುರುಷೋತ್ತಮ್ ಸಿಕ್ಕಿ ನನ್ನ ಯೋಗ್ಯತೆ ಕೊಂಡಾಡ್ದ, ಒಳ್ಳೆಯವ್ರ ಮನ ಹಳ್ಳಿಲಿ ಹೋಯ್ತು ಅಂತ ಅಂದಾಗೆ ಈ ಊರಲ್ಲಿ ನನ್ನ ಮರ್ಯಾದೆ ಕಳಿತೀಯ? ನನ್ನ ಮಗನೇ ದೊಡ್ಡ ರೌಡಿ ಆದ್ರೆ ನಾಳೆ ದಿವಸ ನನ್ನ ಯೂನಿಫಾರ್ಮ್ ಯಾವನ ಬೆಲೆ ಕೊಡ್ತಾನೆ? ಅಪ್ಪ, ದಯವಿಟ್ಟು ನಾ ಹೇಳೋದನ್ನ ಕೇಳು. ಮುಂಚೆ ಬಾಯ್, ನೀ ಬಾರ್ಗ ಹೋಗಿದ್ ನಿಜ ತಾನೆ? ನಿಜ, ಆದ್ರೆ ಕುಡಿಯೋಕಲ್ಲ, ದೇವರ ಅರ್ಚನೆ ಮಾಡ್ಸಕ್ ಹೋಗಿದ್ದೆ. ಅಪ್ಪ, ಈಗ ನೀ ಇರೋ ಸ್ಥಿತಿಲಿ ನಾನು ಏನೇ ಹೇಳಿದ್ರು ತಪ್ಪಾಗುತ್ತೆ, ನಾನಿರೋ ಸ್ಥಿತಿಲಿ ಏನೇ ಮಾಡಿದ್ರು ನಿಜ ಹೇಳಿ ನನ್ನ ನಂಬಿಸೋಕಾಗಲ್ಲ. ಒಂದ್ ಮಾತಂತೂ ಸತ್ಯ, ಈಗ ನಾ ಎಲ್ಲರ ಮನಸ್ಸಿನಿಂದ ದೂರ ಆಗ್ತಿದ್ದೇನೆ. ಡ್ರೈವರ್ ನಿಲ್ಸು, ನಿಂತ್ಕೋ. ಎಲ್ಲಿಂದ ಅಳ್ಕೊಂಡ್ ಬರ್ತಾ ಇದೀಯಪ್ಪ? ನನ್ನ ತಮ್ಮನ್ ರಿಸಲ್ಟ್ ನೋಡಕ್ ಹೋಗಿದ್ದೆ. ಬಾರ್ ನಲ್ಲಿ ನೆನ್ನೆ ಗಲಾಟಿ ಆಯ್ತು ಅಂತ ಕೇಳ್ದೆ. ಆ ಕರಿ ಕಾಳನ್ ಕೇಸ್ ನಲ್ಲಿ ನಿನ್ ಸೇವ್ ಮಾಡಿದ ತಪ್ಪಿಗೆ ನೀನೊಬ್ಬ ಛೋಟ ಕರಿಕಾಳ ಆಗ್ಬೇಕು ಅಂತ ನೋಡ್ತಾ ಇದೀಯ? ಈಗೆಲ್ಲ ಮಾತಾಡ್ಬೇಡಿ ಸರ್, ನನಗೆ ಸಂಕಟ ಆಗುತ್ತೆ. ಬಾರ್ ನಲ್ಲಿ ಗಲಾಟೆ ಮಾಡುವಾಗ ಸಂಕಟ ಆಗ್ಲಿಲ್ಲ ಅಲ್ಲ? ಅದು ನಾನಲ್ಲ ಸರ್. ಸುಮ್ಮನೆ ಆ ದೊಡ್ಡಣ್ಣ ನಿನಗೆ ಬಾಡಿಗಾರ್ಡ? ಇಲ್ಲ ಸರ್. ನಿನ್ ಕುಮ್ಮಕ್ಕಿಲ್ದೆ ಆ ದೊಡ್ಡಣ್ಣನು ನಿನ್ ಭಾವನು,
ಜನಾನ್ ಹೆದರ್ಸಿ ಮಾಮೂಲಿ ವಸೂಲಿ ಮಾಡಕ್ ಸಾಧ್ಯನಾ? ಸರ್, ನಿಜವಾಗ್ಲೂ ನನಗೆ ವಿಷಯ ಗೊತ್ತಿಲ್ಲ ಸರ್. ಈ ಜಾಣತನ ನನ್ನ ಹತ್ರ ತೋರಿಸ್ಬೇಡ. ನಿನ್ನ ಒಳ್ಳೆಯವನು ಅಂತ ನಂಬಿ ನಿಮ್ಮಪ್ಪನ ಮೇಲಿನ ಗೌರವದಿಂದ ನಿನ್ನ ಹೊರಗೆ ಹೋಗೋದಕ್ಕೆ ಬಿಟ್ಟೆ. ರವಿ, ನನಗೆ ಹೊಡೆಯೋದು ಗೊತ್ತು, ಬಡಿಯೋದು ಗೊತ್ತು. ಏನೇ ಆಗ್ಲಿ, ಇನ್ನೊಬ್ಬ ಕರಿಕಾಳ ಹುಟ್ಟೋದಕ್ಕೆ ಮಾತ್ರ ನಾನು ಅವಕಾಶ ಕೊಡೋದಿಲ್ಲ. ಜ್ಞಾಪಕ ಇಟ್ಕೋ, ನಡೆಯೋ. ಯಾವತ್ತೇ ಆಗ್ಲಿ ಅತಾರ ಇಲ್ದಲೆ ನಾನು ಯಾವತ್ತೂ ಆಚೆಗೆ ಹೋಗಕ್ಕಿಲ್ಲ, ಗೊತ್ತಾಯ್ತಾ? ಏಯ್ ಮಗ ಇರ್ಲ ನೋಡ್ತೀಯ, ಬೇಕು ನನ್ ಮಗನೇ, ತೆಗಿಲ್ಲ ಮಾಮೂಲ. ಇನ್ನು ಬೋಣಿ ಆಗಿಲ್ಲ. ನೀನ್ನ ಯಾವಾಗ ನೋಡಿದ್ರು ಬೋಣಿ ಆಗಿಲ್ಲ ಬೋಣಿ ಆಗಿಲ್ಲ ಅಂತಿರ್ತಿರ್ಲ ಬೋಳಿ ಮಗನೇ. ಇನ್ನೊಂದ್ ಕಿತ್ತ ನೀನ್ ಬಾಯಿಲ ಆ ಮಾತೇನಾರ ಬಂತು ಅಂದ್ರೆ ನೀನ್ ಅಂಗಡಿನ ಸುಟ್ಟು ಬೂದಿ ಮಾಡಿ ಹಾಕ್ಬಿಡ್ತೀನಿ. ಈಗ ನಾನು ಸಿಗರೇಟ್ ಸುಡ್ಬೇಕು, ಹೋಗಿ ಕೊಡ. ಏಯ್ ತೆಗಿಲ್ಲ ತೆಗಿ. ಬಾ ಹೋಗೋಣ, ಒಳ್ಳೆ ಕರ್ಮ. ಏ ಕಂದ, 300 ರೂಪಾಯಿ ಕೊಡೋ ಆಯ್ತಾ? ಏ 400 ಬತ್ತಾ ಇದ್ಲಾಗ ಅಷ್ಟೊಂದ್ ಜನ ನಾನೇ ನಿಂತಿರ್ತಾ ಇರ್ಲಿ. ಲೇ ಗುಂಡ, ಇವನಿಗೆ ವಿಷಯ ಹೇಳ ನೋಡು. ನಮ್ ರವಿಗೆ ಒಂದ್ ಪ್ರಾಬ್ಲಮ್ ಬಂದಿದೆ, ಕತ್ಲಾಗೋರೊಳಗೆ 2000 ಸೇರಿಸ್ಬೇಕು. ತಟ್ಟ 400 ಇಲ್ಲ ಅಂದ್ರೆ ನಿಮ್ ತಲೆನೆಲ್ಲ ರವಿ ಚಂಡ ಆಡ್ಬಿಡ್ತಾನೆ. ತರಲೆ ಕೊಡ್ತೀನಿ ಅಣ್ಣ, ಕೊಡ್ತೀನಿ. ರಾಸ್ಕಲ್, ನನ್ ಹೆಸರಲ್ಲಿ ಹಣ ವಸೂಲಿ ಮಾಡ್ತೀಯನು? ಬಾರಬೇಡ, ವಸೂಲಿ ಅಲ್ಲ ಸಾಲ. ಸಾಲ ಮತ್ತ ಅಂದ್ರೆ ಏನು? ನನ್ನ ಮೇಲೆ ಕೈ ಮಾಡಂಗ ಬಿಟ್ಟೆ? ಗುರು ರವಿ ಗುರು ಎಂಜಲ್ ನಾಯಿ ದುರ್ತಿನ ಕಾಲ ಹೇಳು, ನನ್ನ ಮಾತು ಕೇಳಿ. ನಾನ್ ರೌಡಿನೂ ಅಲ್ಲ ಗುಂಡನೂ ಅಲ್ಲ, ನನಗೆ ಯಾರ ಹಣನೂ ಬೇಕಾಗಿಲ್ಲ. ನಿಮ್ಮೆಲ್ಲ ಕೈ ಮುಗಿದು ಕೇಳ್ಕೋತೀನಿ. ನನ್ನ ಹೆಸರಲ್ಲಿ ಯಾರೇ ಹಣ ಕೇಳಿದ್ರು ಕೊಡಬಾರ್ದು, ಗೊತ್ತಾಯ್ತಾ? ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅತ್ತೆ, ಮನುಷ್ಯನ್ಗೆ ಮಾನ ಮುಖ್ಯ, ಮರ್ಯಾದೆ ಮುಖ್ಯ. ನಮ್ಮ ಮಿರ್ಲೆ ವಂಶದಲ್ಲಿ ಇದುವರೆಗೂ ಒಬ್ಬ ತರಲೆ ಹುಟ್ಟಿದ್ನಾ ಇಲ್ಲ, ಒಬ್ಬ ರೌಡಿ ಹುಟ್ಟಿದ್ನಾ ಇಲ್ಲ. ನಿಮ್ ಸಹವಾಸ ಸಾಕು, ನಿಮ್ಗೆ ಇಷ್ಟ ಬಂದಾಗ ನಿಮ್ ಮಗಳನ್ನ ಕಳ್ಸ್ಕೊಡಿ, ನಾನು ಮಾತ್ರ ಒಂದ್ ಕ್ಷಣ ಇರೋಲ್ಲ. ಅಳಿಯಂದ್ರೆ ಸ್ವಲ್ಪ ನನ್ ಮಾತು ಕೇಳಿ, ರವಿ ಬಂದ್ಮೇಲೆ ಏನಾಯ್ತು ಅಂತ ನಾನು ವಿಚಾರಿಸ್ತೀನಿ. ನೀವೇನತ್ತೆ ವಿಚಾರಿಸೋದು? ನನ್ ಕೆನ್ನೆ ಮೇಲೆ ಮೃದಂಗ ಬಾರಿಸೋ ಬಾರಿಸ್ಬಿಟ್ನಲ್ಲ, ನಾನ್ ಸುಳ್ಳು ಹೇಳ್ತೀನ? ಸುಮ್ನೆ ಅವ್ನ್ ಹೊಡ್ದ ಅವ್ನ್ ಹೊಡ್ದ ಅಂತ ಹೊಡ್ಕೋತಿರಲ್ಲ, ಯಾಕೆ ಹೊಡ್ದ ಅಂತ ಕಾರಣ ಹೇಳಿ. ಏನೇ ಸತೀಶ್ ರಮಣಿ, ನಾನು ನಿನಗೆ ಕಾರಣ ಹೇಳಬೇಕಾ? ಹೇಳ್ತೀನಿ ಕೇಳು. ರವಿ ಹೆಸರು ಹಿಡ್ಕೊಂಡು ಯಾವನೊಬ್ಬ ಮಾಮೂಲಿ ವಸೂಲಿ ಮಾಡ್ತಿದ್ದ. ನಾನು ಅವನ್ಗೆ ಬೇಡ ಕಣೆಯ, ನಮ್ ರವಿ ಹೆಸರು ಕೆಡಿಸ್ಬೇಡ ಅಂತ ಬುದ್ಧಿ ಹೇಳಿದೆ. ಅದಕ್ಕೂ ನನ್ಗೆ ಹೊಡಿಯೋದ? ರೌಡಿ ತಾನೆ ಹೊಡೆದಿದ್ದು. ಅಲ್ಲ ರವಿ, ರೌಡಿಗೆ ಬುದ್ಧಿ ಹೇಳಿದ್ರೆ ರವಿ ಯಾಕ್ರಿ ಹೊಡಿತಾನೆ? ಸ್ವಲ್ಪ ತಲೆ ನೆಟ್ಗಿಟ್ಕೊಂಡು ಮಾತಾಡಿ. ಓಹ್, ಇದು ಮನೆಯಲ್ಲ, ಕೋರ್ಟ್ ಆಗೋಗಿದೆ, ನಾನಿಲ್ಲ ಒಂದ್ ನಿಮಿಷ ಇರೋದಿಲ್ಲ. ಇರ್ಬೇಡ, ಈಗಲೇ ಹೊರಡು. ಬೀದಿಲ್ ಮಾತ್ರ ಕೂಗಾಡ್ಬೇಡ, ಈಗಲೇ ಹೊರಟ್ರೆ ಕತ್ಲಾಗೋದಕ್ಕೆ ಮುಂಚೆ ಮನೆ ಸೇರ್ಕೋಬಹುದು. ನಾನು ಈಗ ಹೋಗಿ ಮತ್ತೆ ಒಂದ್ ವಾರ ಬಿಟ್ಕೊಂಡ್ಬೇಕಾದ್ರೆ ಬರ್ತೀನಿ. ಹೇಳಬೇಡ, ನೀ ಅಲ್ಲೇ ಇರು. ಅಲ್ಲ, ಗೀತಾ ಇಲ್ಲಿ ಒಬ್ಳೆ ಇರ್ತಾಳೆ. ಪರವಾಗಿಲ್ಲ, ನೀ ಅಲ್ಲೇ ಇರು. ನಿಜವಾಗ್ಲೂ ನಾನು ಹೋಗು ಅಂತೀರಾ? ಸೂಟ್ ಕೇಸ್ ಇಟ್ಕೊಂಡು ನೀನೇ ಹೊರಟು ನಿಂತಿದ್ದಿ, ಮುಂದಿಟ್ಟೆ ಜೈ ಹಿಂದೆ ಇಡಬಾರ್ದು. ಹೋಗು ಹೋಗು, ಈಗ ಹೋಗ್ತೀನಿ, ನಾನು ಮತ್ತೆ ಬರ್ತೀನಿ. ಏನ್ ರಂಪನೋ ಏನ್ ರಗಳೇನೋ ದೇವ್ರಿಗೆ ಗೊತ್ತು. ಬೆಂಕಿ ಇದೆ ಯಾವತ್ತು ಹೊಗೆ ಬರೋದಿಲ್ಲ. ಸಾಕು ಸುಮ್ಮನೆ, ನನ್ ಮಗ ಯಾವತ್ತು ಯಾರಿಗೂ ದ್ರೋಹ ಮಾಡ್ದವನಲ್ಲ. ಅಗೋ ಬಂದ ನಿನ್ ಮಗ. ಯಪ್ಪ, ಏನೋ ಯಾರನ್ನ ಕೊಲೆ ಮಾಡ್ಬಿಟ್ಟು ಬಂದೆ ಇವತ್ತು? ನಾನೇಕಪ್ಪ ಕೊಲೆ ಮಾಡ್ಲಿ? ಆ ದೊಡ್ಡನ ಅಂಗಡಿ ಬೀದಿಯಲ್ಲಿ ನನ್ನ ಹೆಸರು ಮಾಮೂಲಿ ವಸೂಲಿ ಮಾಡ್ತಿದ್ದ, ಅದಕ್ಕೆ ನಾನು ಮೊದ್ಲು ನೀ ಬುದ್ಧಿ ಕಲ್ತ್ಕೊಳ್ಳೋ, ಆಮೇಲೆ ಬೇರೆಯವ್ರ ಬುದ್ಧಿ ಕಲ್ಸೋಂತೆ. ನೀನ್ ಯಾಕಪ್ಪ ನಿಮ್ ಭಾವನ ಹೊಡೆದಿಯಂತೆ? ಅವನ್ನೇನು ಹೊಡಿಲಿಲ್ಲ, ಇನ್ನೊಂದ್ಸಲ ಹೀಗೆ ದೊಡ್ಡನ ಜೊತೆ ಓಡಾಡ್ತಿದ್ರೆ ಆಗ ಹೊಡಿಬೇಕಾಗತ್ತೆ. ನಿಂತ್ಕೊಳ್ಳೋ, ಇದು ಸಂಸಾರ ಸ್ತ್ರೀ ಇರೋ ಮನೆ, ಪುಂಡ್ರು ಪೋಖರಿಗಳಿರೋ ಜಾಗ ಅಲ್ಲ. ನನ್ಗಿನ್ನೂ ಮಕ್ಕಳಿದ್ದಾರೆ, ಅವ್ರ ಭವಿಷ್ಯನ ಯೋಚನೆ ಮಾಡಬೇಕಾಗಿದೆ. ನೀನು ಸಭ್ಯಸ್ಥನಾಗಿರೋ ಹಾಗಿದ್ರೆ ನಿನ್ಗಿಲ್ ಜಾಗ, ಇಲ್ದೆ ಹೋದ್ರೆ ಸರಿ
ಏನೋ ಬುದ್ಧಿ ಮಾತು ಹೇಳಿದ್ರೆ ಕೋಪಿಸ್ಕೊತೀಯ. ಕೋಪ ಅಲ್ಲಮ್ಮ, ನನಗೂ ನನ್ನ ಮನಸ್ಸಿಗೂ ನಡೀತಾ ಇರೋ ಘರ್ಷಣೆ. ನನ್ನ ಜೀವನದಲ್ಲಿ ಯಾಕೆ ಹೀಗೆ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ರವಿ, ಕೇಶವ ಬಟ್ಟೆಗೆ ಮತ್ಕೊಂಡ್ರೆ ಕೊಳ್ಳೆ ಆದ್ರೆ ಹೋಗಿಸ್ಬೋದು, ಚರ್ಮಕ್ ಚುಚ್ಚರ ಅಚ್ಚನ ಅಳಿಸೋಕಾಗತ್ತಾ? ಸತ್ಯವಾಗ್ಲೂ ನನ್ನ ಬದುಕೋ ಆಸೆನೇ ಇಲ್ಲ. ರವಿ, ಹಾಗೆಲ್ಲ ಮಾತಾಡಬಾರ್ದು, ಬಾ ಹೋಗೋಣ. ಬಾ, ಎಲ್ಗೆ ಹೋಗೋದು? ಮನೆಗೆ ಹೋಗೋಣ ಅಂದ್ರೆ ಮನ್ಸಿಲ್ಲ, ಹೋಗ್ದಿದ್ರೆ ಅಪ್ಪ ಅಮ್ಮನ ನೆಮ್ಮದಿ ಇರೋಲ್ಲ. ಅವ್ರು ಹುಡ್ಕೋಕ್ಕೂ ಮುಂಚೆ ನಾನೇ ಹೋಗಿ ತಪ್ಪಾಯ್ತು ಅಂತ ಅವ್ರ ಕಾಲಿಗೆ ಬಿದ್ದು ಬಿಡ್ತೇನೆ. ನೀನೇನೋ ತಪ್ಪು ಮಾಡಿಲ್ವಲ್ಲ? ನಮ್ ದೃಷ್ಟಿಲೆ ತಪ್ಪಲ್ಲ ಕಣೋ, ಆದ್ರೆ ಅವ್ರ ದೃಷ್ಟಿಲೆ ತಪ್ಪು. ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ, ಬೇಕಾದ್ರೆ ದೊಡ್ಡನ್ನ ಕೇಳಿ. ದೇವೇನ್ ನೋಡ್ತೀಯಾ? ಇಲ್ಲ. ಯಾಕೆ? ನನ್ನ ದುಃಖ ನನ್ನ ಹತ್ರನೇ ಇರಲಿ, ಅವಳು ಸಂತೋಷವಾಗಿರ್ಲಿ. ಅಪ್ಪ, ರವಿ ನೋಡಿದ್ರ? ಇಲ್ವಲ್ಲ. ಮತ್ತೆ ನನ್ನ ಫ್ರೆಂಡ್ ಹೇಳಿದ್ಲು ಊರಿಗೆ ಬಂದಿದ್ದಾನೆ ಅಂತ. ಎಲ್ಲಾದ್ರೂ ಉಂಟಾ? ರವಿ ಊರಿಗೆ ಬಂದಿದ್ರೆ ನನ್ನ ನೋಡದೆ ಹೋಗ್ತಾನ? ಅವಳು ಯಾರನ್ನ ನೋಡಿದ್ಲೋ ಏನೋ. ರಾಮಣ್ಣವ್ರೆ, ರಾಮಣ್ಣವ್ರೆ! ಏನೋ ಇದು ಗುಂಡ, ಸೂಟ್ಕೇ ಸಮೇತ ಇದ್ದಕ್ಕಿದ್ದಾಗ ಬಂದ್ಬಿಟ್ಟೆ. ನನ್ ಜೀವ ಉಳಿಸ್ಕೊಳಕ್ಕೆ, ನನ್ ಗೌರವ ಉಳಿಸ್ಕೊಳಕ್ಕೆ. ರಾಮಣ್ಣವ್ರೆ, ನಾನು ನಿಮ್ಗೆ ಮಗ ಇದ್ದಂಗೆ ಈ ಮನ್ಲಿ ಒಂದೆರಡ್ ತಿಂಗಳಿದ್ರೆ ನಿಮ್ಗೇನು ತೊಂದ್ರೆ ಇಲ್ಲ ತಾನೆ? ತೊಂದ್ರೆ ಆದ್ರೂ ಮನೆಗ್ ಬಂದವ್ರನ್ನ ಹೋಗೋನಕ್ಕಾಗುತ್ತೆ. ನನ್ ಗೊತ್ತು, ನಿಮ್ ಮನಸ್ಸು ಜೇನ್ತುಪ್ಪ ಅಂತ. ಇದು ನನ್ನ ಸ್ವಂತ ಮನೆ ಅಂತ ತಿಳ್ಕೊಂಡೇ ಬಂದೆ. ಏನೋ ಆಪತ್ ಕಾಲದಲ್ಲಿ ಸಹಾಯ ಮಾಡೋಣ ಅಂತಿದ್ದೆ. ಆ ಅದೃಷ್ಟ ಅವ್ರಿಗಿಲ್ಲವೆ? ಯಾರಿಗೋ? ಇನ್ಯಾರಿಗೆ? ನಿಮ್ ಭಾವಂಗೆ, ಅವ್ರ ಮಗನಿಗೆ. ನಾನೆಂಥ ಮರ್ಯಾದಸ್ತ, ನನ್ನ ಒಂದು ಕೊಲೆ ಕೇಸಿಗೆ ಸಾಕ್ಷಿ ಹೇಳೋ ಸ್ಥಿತಿಗೆ ತಂದುಬಿಟ್ರು. ಆ ಊರಲ್ಲಿ ದೊಡ್ಡ ಗಲಾಟೆ, ರವಿ ಒಬ್ಬ ರೌಡಿಗೆ ಹೊಡಿತಾ ಇದ್ದ. ನಾನು ಬೇಡಪ್ಪ ತಪ್ಪು ಅಂತ ಬುದ್ಧಿ ಹೇಳಕ್ ಹೋದ್ರೆ ನನಗೆ ಓದ್ಬಿಡೋದೆ. ಆಮೇಲೆ? ಆಮೇಲೆ ಏನಾಯ್ತು? ಅಯ್ಯೋ, ಆಮೇಲೆ ಇರ್ಲಿ. ನಮ್ ರವಿ ಯಾಕೋ ಹೀಗ್ ಮಾಡ್ದ? ಸಹವಾಸ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ರೌಡಿಗಳ ಜೊತೆ ಸೇರಿ ಬಜಾರಲ್ಲಿ ಮಾಮೂಲಿ ವಸೂಲಿ ಹೊರಟ, ತಂಟೆ ತರ್ಲೆ ತಕರಾರು. ಮುಂದೆ ಅವನ ಗತಿ ಪರಮಾತ್ಮನಿಗೆ ಗೊತ್ತು. ನೋಡಿ, ಇಂಥ ಗೂಂಡಾಗಿರಿ ಮಾಡ್ಕೊಂಡಿರೋನಿಗೆ ಖಂಡಿತ ನನ್ನ ಮಗನ್ ಕೊಡೋದಿಲ್ಲ. ಅಯ್ಯೋ, ನೀ ಸ್ವಲ್ಪ ಸುಮ್ಮನಿರೇ. ಜನ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಈ ಗುಂಡನ್ ಮಾತು ಕೇಳ್ಕೊಂಡು ನಮ್ಮ ಮಗಳ ಗೊತ್ತಾದ ಹುಡುಗನ್ನ ಬೇಡ ಅಂತೀಯನು? ನಮ್ ರವಿ ಚಿನ್ನ, ಚಿನ್ನದಂತ ಹುಡುಗ. ರವಿ ಇನ್ನು ಮನೆಗೆ ಬಂದಿಲ್ಲ. ನನ್ ಮಗ ಅಲ್ವಾ, ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಅವನ್ ಬರ್ದೇನೆ ಹೋದ್ರೆ ಏನ್ರಿ ಮಾಡೋದು? ನೋಡು, ನಿಂಗ್ ಆತಂಕ ಇರೋಗಿದ್ರೆ ಹೇಳು, ನಾನ್ ಹೋಗಿ ಎಲ್ಲಿದ್ರು ಹುಡುಕ್ತೀನಿ. ಮಧ್ಯರಾತ್ರಿಲಿ ಎಲ್ಲಿಂದ ಹುಡುಕ್ತೀರಾ? ಏನ್ ಮಾಡ್ಲಿ, ಕೋಪ ಮಾಡ್ಕೊಂಡು ತಪ್ಪಿ ಪ್ರಾಯಶ್ಚಿತ್ತ ಆಗ್ಬೇಕಲ್ಲ. ನೈಟ್ ಡ್ಯೂಟಿ ಅಂತ ತಿಳ್ಕೊತೀನಿ, ಬೀದಿ ಬೀದಿ ಅಲ್ಲಿದ್ದೀನಿ. ಮಗ ಬಂದಿದ್ದಾನೆ, ನೀನೇ ಹೋಗಿ ಒಳಗ್ ಬಾ ಅಂತ ಕರಿ. ರವಿ, ಎಷ್ಟೊತ್ತಾಯ್ತಪ್ಪ ಬಂದು? ತುಂಬಾ ಹೊತ್ತಾಯ್ತು. ಒಳಗ್ ಬಾ, ಊಟ ಮಾಡಿವಂತೆ. ಬೇಡಮ್ಮ. ರವಿ, ಆ ಕಡೆ ಹೊರಗಡೆ ಬಂದಿದ್ದಾನಂತೆ, ನಿನ್ನೆ ಹುಡುಕ್ತಾ ಇದ್ದಾನಂತೆ. ನೀನು ಅವ್ನ ಕಣ್ಣಿಗೆ ಬಿಡದೆ ಕೆಲವು ದಿವಸ ತಪ್ಪಿಸ್ಕೊಳ್ಳೋದು ಒಳ್ಳೇದು. ಥ್ಯಾಂಕ್ಸ್, ನೀನ್ ಹೋಗ್ಬೋದು. ಏ ರವಿ, ಅಲಕ್ಷ್ಯ ಮಾಡ್ಬೇಡುವ, ನಾನ್ ನಿನ್ ವಿಲ್ವಿಷರು. ವಿಷಯ ಹೇಳೈತಲ್ಲ, ನೀನ್ ಹೋಗು.
ಮಾಡ್ತಿದ್ಯಾ? ಅಜ್ಜಿ ಕೊಟ್ಟಿದ್ ಪ್ರೆಸೆಂಟೇಶನ್ ಉಪಯೋಗಕ್ಕೆ ಬರಲಾಂತಿದ್ದೆ, ಈಗಿದ್ರ ಅವಶ್ಯಕತೆ ಬಂದಿದೆ. ಬೇಡ ಅಣ್ಣ ಬೇಡ, ಇದನ್ನ ಬಿಡು. ಇದನ್ನ ಪ್ರಾಣ ಕಾಪಾಡ್ಕೊಳ್ಕೋಸ್ಕರ ಇಟ್ಕೋತಾ ಇದ್ದೀನಿ. ಅಪ್ಪ ಅಮ್ಮನಿಗೆ ಮಾತ್ರ ಹೇಳ್ಬೇಡ, ಹೆದರ್ಕೋತಾರೆ. ಯಾರಾದ್ರೂ ಬಂದು ನಾನು ಕೇಳಿದ್ರೆ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ಕಾವೇರಿ ಕಾವೇರಿ, ಇನ್ಮೇಲೆ ನಮ್ ಕಷ್ಟ ಎಲ್ಲ ದೂರ ಆಯ್ತು ಕಣೆ. ಏನಾಯ್ತು? ಎಸ್ ಐ ಸೆಲೆಕ್ಷನ್ ಲಿಸ್ಟ್ ಬಂದಿದೆ, ನಮ್ ರವಿದು ಸೆಕೆಂಡ್ ರ್ಯಾಂಕ್. ದೇವ್ರಿ, ಇವತ್ತು ನನ್ನ ಮಗನಿಗೆ ಈ ನರಕದಿಂದ ಮುಕ್ತಿ ಸಿಕ್ತಪ್ಪ. ಇವತ್ತು ನಂಗೆ ತುಂಬಾ ಖುಷಿ ಆಯ್ತಪ್ಪ. ಎಲ್ಲೋ ನಿಮ್ಮ ಅಣ್ಣ ರವಿ. ರವಿ ರವಿ ರವಿ, ನಾನು ಕತ್ತರಿಸ ಹಾಕ್ತೀನಿ. ಎಳ್ಕೊಂಬಂದಿಲ್ಲ ಆಗ್ದೆ ಅಂತ ಗೊತ್ತೇನು? ಅನಾಥ ಹೆಣವಾಗಿ ನಾಯಿ ಅದ್ಗಳಿಗೆ ಪಾಲಾಗ್ದೆ ಇರಲಿ ಅಂತ. ಪಾಂಡು, ನೀ ಏನ್ ಯೋಚನೆ ಮಾಡಬೇಡ. ಎಸ್ ಆರ್ ಸಾಹೇಬ್ರ ಕರೆದುಕೊಳ್ಳಿ, ನಿಮ್ಮ ಮಗ ರವಿ ಹಿಂದೆನೆ ಬಂದ್ಬಿಟ್ಟ. ನಾವು ಇನ್ನು ಯಾವ ಎನ್ಕ್ವೈರಿನೂ ಮಾಡಿಲ್ಲ, ಸುಮ್ನೆ ಲಾಕಪ್ ನೀರು ಕುಡಿಸಿದೇವ ಅಷ್ಟೇ. ಹೊಡೆಯೋನ್ ಹೊಡೆದ ರವಿ ಆ ಕಾಡಿನ ಕೈನ ಕಿತ್ತೆಸಬೇಕಾಯ್ತು. ನಾವು ಮಾಡಕ್ ಆಗದಿರೋ ಕೆಲಸ ನಿಮ್ ಮಗ ಮಾಡ್ದಲ್ಲ ಸಾರ್. ಈಗ ರೌಡಿ ಬದುಕಿದ್ದು ಅರ್ಧ ಸತ್ತಂಗಲ್ವೇ.
ಪಾಂಡು ನಿಲ್ಸಿ, ನಿಮ್ಗೆ ತಲೆಗೆಲೆ ಕಟ್ಟಿದ್ಯೇನು? ಇದನ್ನೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರ ಇಲ್ಲ ನಿಮ್ ಮನೆ ಅನ್ಕೊಂಡ್ರ? ಮಗ ಆದ ಮಾತ್ರಕ್ಕೆ ಅವನ ಮೇಲೆ ಹೇಗ್ ಬೇಕಾದ್ರೂ ಕೈ ಮಾಡ್ಬೋದು ಅನ್ಕೊಂಡಿದ್ದೀರಾ? ಅಕಸ್ಮಾತ್ ಅವನ್ ಲಾಕಪಲ್ಲೆ ಸತ್ ಹೋದ್ರೆ ಏನ್ ಉತ್ತರ ಕೊಡೋದು? ಬಿಡಿ ಸರ್, ಅವನ್ ಕೊಂದು ಬಿಡ್ತೀರಿ. ಒಬ್ಬ ಮಗ ಹುಟ್ಲೇ ಇಲ್ಲ ಅನ್ಕೋತೀರಿ? ಬಿಡಿ ಸರ್. ಪಾಂಡು ಹೋಗಿ, ನೀವಿಲ್ಲಿಂದ ಹೋಗಿ ಹೋಗಿ. ನೋಡಿದ್ರಾ, ನಾಳೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಬೇಡ ಅನ್ನೋಕ್ಕಾಗ್ಲಿಲ್ವಾ? ನಾನು ಪೊಲೀಸ್ ನೋಡ್ಕಣೆ ಕರ್ತವ್ಯನ ಮಾಡಬೇಡ ಅಂತ ನಾನು ಯಾರಿಗೂ ಹೇಳಲ್ಲ. ಬಾವ. ಓ ರಾವಣ, ಯಾವಾಗ ಬಂದೆ? ಸಂಜೆನೆ ಬಂದೆ, ಇನ್ನು ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ. ಸಂಜೆನೆ ಬಂದೆ ಅಂತಂದಿ, ಆಗ್ಲೇ ಹೊರಟು ನಿಂತಿದ್ದಿ? ಹೌದು ಬಾವ, ಕೆಲಸ ಇದೆ. ನಿನಗೊಂದು ಮಾತು ಹೇಳಬೇಕಾಗಿತ್ತು. ಮನೆಯಲ್ಲಿ ಎಲ್ಲರೂ ದೇವಿ ಮದುವೆನ ಈಗಲೇ ಮಾಡಬೇಕು ಅಂತಿದ್ದಾರೆ. ಒಳ್ಳೇದೇ, ಮಾಡ್ಬೇಕತ್ತೆ. ನಮ್ ರವಿ ಎಸ್ ಐ ಸೆಲೆಕ್ಷನ್ ಆಗಿದ್ದಾನೆ, ಅವನಿಗೆ ಟ್ರೈನಿಂಗ್ ಇದ್ದು ಸರ್ಟಿಫಿಕೇಟ್ ಬರಬೇಕಾಗಿದೆ. ರಾಮಣ್ಣ, ಅವನೊಂದು ನಾಲ್ಕ ಸಂಪಾದನೆ ಮಾಡಿದ್ಮೇಲೆ ಮದುವೆ ಮಾಡೋದು ಒಳ್ಳೇದಲ್ವೇ? ನಾನು ಹೇಳಿದ್ದಲ್ಲ ಬಾವ, ನನ್ನ ಹೆಂಡತಿ ಕಡೆಯಿಂದ ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗನೂ ಒಳ್ಳೆ ಕೆಲಸದಲ್ಲೇ ಇದ್ದಾನೆ. ನನಗಂತೂ ಈ ಸಂಬಂಧ ಒಪ್ಪೇ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಇಲ್ಲಿನ ಪರಿಸ್ಥಿತಿ ಎಲ್ಲ ತಿಳಿದ ಮೇಲೂ. ಪಾಪಿ, ಅನ್ಯಾಯವಾಗ ಒಂದ್ ಜೀವನ ನಾವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟ. ನಾನೇನಾದ್ರೂ ತಪ್ಪು ಹೇಳದ್ನ ಭಾವ? ನಿನ್ ಮನಸ್ಸು ಬೇಜಾರಾಗೋಗಿ ಮಾತಾಡದ್ನ? ಛೇ ಛೇ, ಬೇಜಾರ ಯಾಕಪ್ಪ? ಹೆಣ್ಣೆ ಪ್ರತಿಯೊಬ್ಬ ತಂದೆನು ತನ್ನ ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ ಹೊರತು ಅಯೋಗ್ಯನ ಗಂಟೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾನ? ಹಾಗಾದ್ರೆ ನಾನು ಧಾರಾಳವಾಗಿ ಮದುವೆ ಮಾಡು. ದೇವಿ ಈ ಮದುವೆ ಒಪ್ತಾ ಇಲ್ಲ. ಒಂದ್ ವೇಳೆ ರವಿನ ಬೇಲ್ ಮೇಲೆ ಬಿಡಿಸಿದ್ರೆ ಬಿಡಿಸಿದ್ರೆ ಅವನೊಂದು ಮಾತು ಹೇಳಿದ್ರೆ ಅವಳು ಒಪ್ಕೋಬಹುದು. ಅಣ್ಣ, ಚಿಕ್ಕನಿಂದ ನಾನೇ ಅವರಿಬ್ಬರಿಗೂ ಗಂಡ ಹೆಂಡತಿ ಅಂತ ಹೆಸರಿಟ್ಟು ಅವರಲ್ಲಿ ಇಲ್ಲದ ಆಸೆಗಳನ್ನ ಹುಟ್ಟಿಸಿ ಈಗ ರವಿನೇ ಹೋಗಿ ಬೇರೆ ಮದುವೆ ಮಾಡ್ಕೊ ಅಂತ ಕೇಳುವಂತಿಲ್ಲ. ಹೃದಯ ಇರೋರು ಆಡೋ ಮಾತಾ ಇದು. ಕಾವೇರಿ, ನೀನು ಗಂಡ ಮಗನ ತಾಯಿಯಾಗಿ ಯೋಚನೆ ಮಾಡ್ತಾ ಇದ್ದಿ. ನಿಮ್ಮ ಅಣ್ಣ ಹೆಣ್ಣೆ ತೋರ್ ಕಣೆ, ಅವನ್ ಮನಸ್ಸು ಹೇಗಿರುತ್ತೆ ಅಂತ ಯೋಚನೆ ಮಾಡು. ನಾನ್ ಬರ್ತೀನಿ ಬಾಬಾ. ನನಗೇನು ಬೇಕಾಗಿಲ್ಲ. ಉಪವಾಸ ಇದೆ, ಸ್ವಲ್ಪ ಊಟ ಮಾಡು. ನನಗೆ ಹಸಿವಿಲ್ಲಪ್ಪ, ನನಗೇನು ಬೇಡ. ಹೀಗೆಲ್ಲ ಮೊಣತನ ಮಾಡಬಾರದಪ್ಪ, ಒಂದ್ ತುತ್ತು ಊಟ ಮಾಡೋ. ನೀನು ಊಟ ಮಾಡ್ದಪ್ಪ. ಅಮ್ಮ ಎಷ್ಟು ಸಂಕಟ ಪಡ್ತಿದ್ದಳು ಏನು, ನನ್ನ ವಿಷಯನ ಯೋಚನೆ ಮಾಡಬೇಡ ಅಂತ ಹೇಳಪ್ಪ.
ರಾಮಣ್ಣ ಬಂದಿದ್ದ. ದೇವಿಗೆ ಬೇರೆ ಮದುವೆ ಗೊತ್ತು ಮಾಡಿದಾರಂತೆ. ನೀನೇಲಿ ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀವೋ ಅಂತ ಅವನಿಗೆ ಭಯ. ನಾ ಧೈರ್ಯವಾಗಿ ಹೇಳ್ಬಿಟ್ಟೆ, ರವಿ ನನ್ನ ಮಗ ಕಣ್ಣಯ್ಯ, ನನ್ನ ಮಗ, ಅವನು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ ಅಂತ. ನಿನಗೆ ಗೊತ್ತಿರೋ ಸುಳ್ಳು ರವಿ, ನಾನು ಯಾವನ್ನೂ ಒಪ್ಪಿಲ್ಲ. ನನ್ ಮದ್ವೆ ಆದ್ರೆ ನಿನ್ನೆ ಮದ್ವೆ ಆಗೋದು. ದೊಡ್ಡವ್ರು ಒಪ್ಪಬೇಕಲ್ಲ. ಅವ್ರು ಒಪ್ಪದ್ರೇನು ಬಿಟ್ರೇನು, ಈ ನಿಮಿಷನೇ ನಿನ್ ಜೊತೆ ಬರೋಕ್ ತಯಾರಾಗಿದ್ದೀನಿ. ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ ರವಿ. ಎಲ್ಲಿಗೆ? ನಿನ್ ಇಷ್ಟ ಬಂದ ಕಡೆ ಕರ್ಕೊಂಡು ಹೋಗು. ಹೊಟ್ಟೆಗಿಲ್ದಿದ್ರು ಸರಿ, ನಾನ್ ನಿನ್ ಜೊತೆನೆ ಬಾಳೋದು. ಅದು ಸಾಧ್ಯ ಅಲ್ಲ ದೇವಿ. ಹಾಗೆ ಓಡೋಗೋಕೆ ನಾನು ಸಿದ್ಧವಾಗೂ ಇಲ್ಲ. ಬಾಳೆಲ್ಲ ಮುಳ್ಳಿನ ಮೇಲೆ ನಡೀತಾ ಇದ್ರೆ ನನ್ ಜೊತೆಲಿ ನೀನ್ ಯಾಕೆ ಕಷ್ಟಪಡ್ಬೇಕು ದೇವಿ? ನಂದೊಂದು ಮಾತನಾಡ್ಸ್ಕೊಡ್ತೀಯ? ಏನು, ಎಷ್ಟೇ ಕಷ್ಟ ಆದ್ರೂ ಸರಿ ನನ್ ಮನಸ್ಸಿನಿಂದ ನಿನ್ ತೆಗೆದಾಕ್ಬಿಡ್ತೀನಿ. ನೀನು ನಿನ್ ನೆನಪಿಂದ ನನ್ನ ರವಿ. ನೀನ್ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ದೊಡ್ಡವ್ರು ಹೇಳಿದಾಗೆ ನೀ ಬೇರೆ ಮದುವೆ ಮಾಡ್ಕೋ, ಇಲ್ದಿದ್ರೆ ಆತ್ಮಹತ್ಯೆ ಮಾಡ್ಕೋ. ಅಷ್ಟೇ ತಾನೆ? ನನ್ ದೇವಿ ಅಷ್ಟೊಂದು ಹೇಳಿಯಲ್ಲ ಅಂತ ನನ್ ಗೊತ್ತು. ಒಂದ್ ಮಾತನ ಹೇಳ್ಬೇಕು ಅಂದ್ರೆ ನನ್ ಮರ್ತ್ರನೆ ನಿನ್ ನೆಮ್ಮದಿ ಸಿಗೋದು. ನಾನು ಜಗಳ ಕಾಯಕ್ ಬರಲಿಲ್ಲ ಮಾವ, ದೇವಿಗೆ ಒಳ್ಳೇದಾಗ್ಲಿ ಅಂತ ಎರಡ್ ಮಾತು ಹೇಳ್ಬಿಟ್ಟವನ ಅಂತ ಬಂದೆ. ಇನ್ಮೇಲೆ ಯಾವತ್ತೂ ನಿಮ್ ಆಸೆ ಗಡ್ಡಿ ಬರಲ್ಲ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆವುದೇ ಬೇರೆ. ವಿಧಿ ಬರೆವ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ, ನೀ ನಡೆವ ಹಾದಿ ಬೇರೆ, ಮುಂದೇನು ಕಾಡಲಾರೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆವುದೇ ಬೇರೆ. ತಂದೆ ದೇವರೆಂದೇ ಆನಂದದಲ್ಲೇ ನೀ ತೇಲಿ ಹೋದೆ. ಮರಬಿಲ್ಲ ಅಂದವನ್ನು ಕಣ್ತುಂಬ ನೋಡುವಾಗ ಮಿಂಚೊಂದು ಬಂದು ಕಣ್ಣು ಕೊಕ್ಕಿದಂತೆ ಬಾಳೆಲ್ಲ ಇರುಳಾಯ್ತೆ, ಕಣ್ಣೀರೆ ಗತಿಯಾಯ್ತೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆವುದೇ ಬೇರೆ. ವಿಧಿ ಬರೆವ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ, ನೀ ನಡೆವ ಹಾದಿ ಬೇರೆ, ಮುಂದೇನು ಕಾಣಲಾರೆ. ಮನದಲ್ಲಿ ಆಸೆಯ ಬೇರೆ,
ಬದುಕಲ್ಲಿ ನಡೆವುದೇ ಬೇರೆ. ಹಾರಿದಾಗ ಸುಳಿಗಾಳಿ ಬೀಸಿ ಜ್ವಾಲೆ ಮೂಡಿದಂತೆ ನಸುಗೋಪ ಕಾಣಿಸಿಕೊಂಡು ಕಡು ರೋಷವಾಯಿತೆ. ಅಪರಾಧಿಯಾಗಿ ನೋಡುವಂತೆ ಮಾಡಿದೆ ನಿನ್ನೋರೆ ನಿನ್ನಿಂದ ದೂರಾಗಿ ನಿಂತಾಯ್ತೆ. ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆವುದೇ ಬೇರೆ. ವಿಧು ಬರೆವ ಕವಿತೆ ಬೇರೆ ಆ ಕವಿತೆ ರಾಗ ಬೇರೆ ನೀ ನಡೆವ ಹಾದಿ ಬೇರೆ ಮುಂದೇನು ಕಾಣಲಾರೆ. ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆವುದೇ ಬೇರೆ. ಸರ್, ಪೊಲೀಸ್ ವೆರಿಫಿಕೇಶನ್ ಲೆಟರ್ ಬಂತಲ್ಲ, ಯಾರ್ದು ಸರ್? ರವಿ ದೂರಿ, ಎಸ್ ಐ ಸೆಲೆಕ್ಷನ್ಗೆ. ಅಯ್ಯಯ್ಯೋ, ಎಂಥ ಅನ್ಯಾಯ ಆಗೋಯ್ತು ಸರ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಆ ಕೇಸ್ ರಿಜಿಸ್ಟರ್ ಮಾಡಬೇಡ್ರಿ, ಕ್ರಿಮಿನಲ್ ಕೇಸ್ ಬೇರೆ, ಏನ್ ಮಾಡೋದು? ಅಡ್ಜಸ್ಟ್ ಮಾಡೋದು ಕಷ್ಟ ಸರ್, ಕೇಸ್ ಬರೋದು ಬೇಡ ಅಂದ್ರೆ ಹೇಗೆ ಸರ್? ನಾನು ಹೇಳ್ದಷ್ಟು ಮಾಡ್ರಿ. ಪಾಂಡುರಂಗರಾವ್ ಬಂದಿದ್ದಾರ? ಇದ್ದಾರೆ. ಅವ್ರನ್ನ ಒಳಗಡೆ ಕಳಿಸಿ. ಸರಿ ಸರ್. ಅಡ್ಜಸ್ಟ್ ಮಾಡೋದು ಕಷ್ಟವಂತೆ, ಅಡ್ಜಸ್ಟ್ ಮಾಡೋದು. ನೋಡಿ, ಎಸ್ ಐ ಸೆಲೆಕ್ಷನ್ಗೋಸ್ಕರ ರವಿ ವಿಷಯದಲ್ಲಿ ಪೊಲೀಸ್ ವೆರಿಫಿಕೇಶನ್ಗೆ ಲೆಟರ್ ಬಂದಿದೆ. ನಿಮ್ಗೆ ಇಷ್ಟ ಬಂದಾಗ ಮಾಡಿ ಸರ್. ಹೇಗಿದೆಯಾ ಈಗ? ಇನ್ನು ಹೇಳಕ್ಕೆ ಆಗಲ್ಲ. ಆಸ್ಪತ್ರೆಗೆ ಬಂದು ಒಂದ್ ತಿಂಗಳಾಯ್ತು ಸರ್. ಇಬ್ರು ಮಕ್ಕಳಿದ್ದಾರೆ, ಇವರೊಬ್ಬರೇ ಸಂಪಾದನೆ ಮಾಡ್ತಿದ್ದು. ಸಂಪಾದನೆ ಅದು ಗೂಂಡಾಗಿರಿ ಮಾಡಿ ಮಾಡಿ ಅದೆಷ್ಟು ಜನರ ಶಾಪ ತಟ್ಟಿದ್ಯೋ ಏನು? ಕೈಯಿಂದ ಒಂದ್ ತುತ್ತ ಅನ್ನ ತಗೊಂಡ್ ತಿನ್ನಕ್ ಸಾಧ್ಯ ಇಲ್ಲ. ಇವ್ ನಮ್ ಮನೆಗೆ ಕಳ್ಸಿರ್ತಾನೆ, ಏನ್ ಮಾಡ್ತೀರಾ? ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು. ಒಂದ್ ಸೈಕಲ್ ಶಾಪ್ ಇಟ್ಕೊಡ್ತೀನಿ, ಯಾವನಾದ್ರೂ ಒಬ್ಬ ಹುಡುಗನ ಕೆಲ್ಸಕ್ಕೆ ಇಟ್ಕೊಂಡು ನ್ಯಾಯವಾಗಿ ಬದುಕೋದನ್ ಕಲ್ತ್ಕೋ. ಆದ್ರೆ ಒಂದ್ ಮಾತ್ ಮಾತ್ರ ಜ್ಞಾಪಕ ಇಟ್ಕೋ, ಕೋರ್ಟು ಕೇಸು ಅಂತ ಅಲದ್ ಗೆದ್ರು ನಿನಗೇನು ಸಿಗಲ್ಲ. ಇಷ್ಟು ಬೇಗ ನನ್ನನ್ನ ಮರ್ತು ಬಿಟ್ರ ಸರ್? ಕೋವಿ ಇಟ್ಕೊಂಡು ಅಲಿಯೋ ಬೇಟೆಗಾರ ಚಿರತೆನ ಹುಲಿನ ಮರೆಯಕ್ಕಾಗತ್ತ? ಮತ್ ಯಾಕೆ ಮಾತಾಡ್ದೆ ಹೋಗ್ತಿದ್ದೀರ? ಪೆಟ್ಟು ತಿಂದು ಸಾಯ್ತಾ ಬಿದ್ದಿರೋ ಹುಲಿನ ಮತ್ತೆ ಹೊಡೆದೇನ್ ಪ್ರಯೋಜನ? ನೀವು ತಪ್ಪು ತಿಳ್ಕೊಂಡಿದೀರ. ಈ ಹಾಸ್ಪಿಟಲ್ ಇದ್ದು 10 kg ಜಾಸ್ತಿ ಆಗಿದ್ದೀನಿ. ಅದಕ್ಕೇನ್ ಮಾಡುವಂತೀಯ? ನೀವೇನು ಮಾಡಬೇಡಿ, ನಾನು ಮಾಡ್ತೀನಿ. ನನ್ನ ಪ್ರಾಣ ಹೋದ್ರು ಸರಿ, ಇವತ್ತಲ್ಲ ನಾಳೆ ಆ ರೌಡಿ ರವಿ ತಲೆನ ತೆಗೆದ ಹೋದ್ರೆ ನನ್ನ ಹೆಸರು ಕರಿಕಾಳ ಅಲ್ಲ. ನಿಮಗ್ ದಮ್ಮಿದ್ರೆ ನನ್ನನ್ನು ಕೋಟಿ ಹೇಳ್ಕೊಂಡು ಹೋಗಿ, ನೋಡ್ತೀನಿ. ರವಿ, ಯೋಚನೆ ಮಾಡಬೇಡ. ವೆರಿಫಿಕೇಶನ್ ಆದ್ಮೇಲೆ ನೀ ಖಂಡಿತ ಗೆದ್ದು ಬರ್ತೀಯ, ಆ ನಂಬಿಕೆ ನನಗಿದೆ. ನೋಡು, ಯೋಚನೆ ಮಾಡಕ್ ಟೈಮ್ ಇಲ್ಲ, ಇಲ್ಲಿಂದ ಹೊರಟ್ಬಿಡು. ನಿನ್ ಜೀವ ನೀ ಕಾಪಾಡ್ಕೋಬೇಕು, ಮೊದಲು ಇಲ್ಲಿಂದ ಹೊರಟ್ಬಿಡು. ಎಲ್ಲ ರವಿ ಹೇಳ್ತೀನಿ,
ಅಯ್ಯೋಯ್ಯೋ ಇಲ್ಲೋ ನಮ್ ತಾಯಿ ಸತ್ತಲ್ಲೋ ಗೊತ್ತಿಲ್ಲ ಕೃಷ್ಣ, ನಿಜ ಹೇಳ್ತೀಯೋ ಇಲ್ವೋ? ಅಣ್ಣ ನಿನಗ್ ಸುಳ್ಳು ಹೇಳೋದು ಒಂದೇ, ದೇವ್ರ ಸುಳ್ಳು ಹೇಳೋದು ಒಂದೇ ಕೃಷ್ಣ. ಕಾಲ ಮಕ್ಕಳ ದೇವರ ಸೀನನ ಮಕ್ಕಳ, ನಾನ್ ಸತ್ತೋದೆ ಅಂತ ಪಟಾಕಿ ಹಾರಿಸ್ತೀರಾ? ಇನ್ನೊಂದು ದೀಪಾವಳಿ ಬಂದಿಲ್ಲ ಕಂಡ್ರೋ, ಆ ಪೊಲೀಸ್ ಅವನ ಮಗನ ಎಲ್ಲಿದ್ರು ಹುಡುಕಿ ಯಾವತ್ತು ನಾನು ಅವನ ತಲೆ ತೆಗಿತೀನೋ ಅವತ್ತು ದೀಪಾವಳಿ ಹಬ್ಬ. ಏನಾಯ್ತು ರವಿ? ಕರಿಕಾಳ ಹಿಂದಿರುಗ್ ಬಂದ್ಬಿಟ್ಟ, ನನಗೋಸ್ಕರ ಊರೆಲ್ಲ ಹುಡುಕ್ತಾ ಇದ್ದಾನಂತೆ. ನೀನಿಲ್ಲಿಗೆ ಬಂದಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತಾನೆ? ಇಲ್ಲ, ಚಂದ್ರಿಗೆ ಮಾತ್ರ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ನಾ ಎಲ್ಲಾದ್ರೂ ತಲೆಮರೆಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ಕೇಶವ, ಇನ್ನೊಂದ್ಸಲ ನಾನು ಇನ್ನು ನೋಡ್ತೀನೋ ಇಲ್ವೋ? ಪ್ಲೀಸ್ ರವಿ, ಹಾಗೆಲ್ಲ ಅಪಶಕುನದ ಮಾತಾಡಬೇಡ. ಈಗ ಎಲ್ಗೆ ಹೋಗ್ಬೇಕಂತಿದ್ಯಾ ಹೇಳು. ನನಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಹಣ ಬೇಕು. ಹಣ ಈಗಲೇ ಬೇಕಾ? ಇಷ್ಟು ಬೇಗ ನನಗಿಂತ ಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಪರವಾಗಿಲ್ಲ ಬಿಡು. ಏ ರವಿ, ನನ್ನ ಹಾಗಲ್ವಾ ಹೇಳಿದ್ದು, ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಅಂದ್ರೆ ಅಷ್ಟೇ. ಹೇಗಾದ್ರೂ ಮಾಡಿ ನಾಳೆ ಮಧ್ಯಾಹ್ನದೊಳಗೆ ಹೊಂದಿಸ್ಕೊಡ್ತೀನಿ, ಆಗ್ಬೋದಾ? ಸರಿ. ಎಲ್ಲ ನಿನ್ ಮಗ ಗೊತ್ತಿಲ್ಲ, ನಿಜವಾಗ ನಂಗೆ ಗೊತ್ತಿಲ್ಲ. ನಿಜ ಹೇಳದೆ ಇದ್ರೆ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ಬೆಳಿಗ್ಗೆ ಒಳಗೆ ರವಿ ಸಿಕ್ಕದೆ ಹೋದ್ರೆ ನಿಮ್ಮೊಬ್ಬೊಬ್ಬರನ್ನೂ ಸಮಾಧಾನ ಮಾಡ್ಬಿಡ್ತೀನಿ. ಹಣ ಸಿಕ್ತ? ಹ್ಮ್ ಸಿಕ್ತು. ಆದ್ರೆ ರವಿ ಕಿಟ್ಟಿ ಸಿಕ್ಕಿ ಒಂದ್ ವಿಷಯ ಹೇಳ್ದ. ಏನು? ಕರಿಕಾಳ ಅವನ ಕಡೆ ರೌಡಿಗಳು ನಿನ್ನೆ ರಾತ್ರಿ ನಿಮ್ ಮನೆ ನುಗ್ಗಿ ಎಲ್ರು ಹೊಡೆದು ಬಡ್ದು ಗಲಾಟೆ ಮಾಡಿದ್ರಂತೆ. ನಮ್ ತಂದೆ ಅವರು ಅವಾಗ ಮನೇಲಿರ್ಲಿಲ್ವಂತೆ. ನಿನ್ ತಮ್ಮ ತಂಗಿ ನಿನ್ ತಾಯಿ ಎಲ್ರು ಹಾಸ್ಪಿಟಲ್ ಇದ್ದಾರಂತೆ. ನೀನೀಗ ಅಲ್ಗೆ ಹೋಗೋದು ತುಂಬಾ ಅಪಾಯ. ಇಲ್ಲ ಕೇಶವ, ಅವ್ರಿಗೆ ಬೇಕಾಗಿರೋದು ನಾನು. ನಾನ್ ಸಿಕ್ತಿದ್ರೆ ಆ ಚಂಡಾಳರು ನಮ್ ಸಂಸಾರ ನಾಶ ಮಾಡ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀಯ? ನೇರ ಅಲ್ಲಿಗೆ ಹೋಗ್ತೀನಿ. ರವಿ ಸ್ವಲ್ಪ ಯೋಚನೆ ಮಾಡುವ. ಯೋಚನೆ ಮಾಡಕ್ ಏನು ಉಳಿದಿಲ್ಲ. ತಗೋ ಈ ಹಣ. ಇದರ ಅವಶ್ಯಕತೆ ಇಲ್ಲ ಕೇಶವ. ಅಕಸ್ಮಾತ್ ನಾನು ಸತ್ತೋದ್ರೆ ನೀ ನಮ್ಮ ತಂದೆ ಹತ್ರ ಹೋಗಿ ಹೇಳು. ಪ್ರಪಂಚದಲ್ಲಿ ನಾನು ಯಾರಿಗೂ ಹೆದರಲ್ಲ, ಹೆದರ್ತಾರೆ ನಮ್ಮಪ್ಪನಿಗೆ ಮಾತ್ರ ಅಂತ ಹೇಳು. ರವಿ ಈಗ ನನಗೆ ಯಾರನ್ನೂ ಹೊಡೆಯೋ ಶಕ್ತಿ ಇಲ್ಲ. ಅವ್ರಿಗೆ ಬೇಕಾಗಿರೋ ನನ್ನ ಪ್ರಾಣ, ನಮ್ಮ ಮನೆಯವ್ರನ್ನ ಉಳಿಸೋಕ್ಕೋಸ್ಕರ ನಾ ಅಲ್ಲಿಗೆ ಹೋಗ್ಲೇಬೇಕು. ಒಬ್ಬನೂ ಹೋಗ್ಬೇಡ, ನಾನು ಬರ್ತೀನಿ. ಇಬ್ರು ಸೇರಿ ಹೋರಾಡೋಣ, ಇಲ್ಲ ಅಂದ್ರೆ ಒಟ್ಟಿಗೆ ಸಾರಣ. ಕೇಶವ ಈಗ ನಾ ಒಂಟಿ ಕಣೋ. ಅಲ್ಲಿ ನೋಡು, ಮಗು ಅಳ್ತಾ ಇದೆ, ಸಮಾಧಾನ ಮಾಡು. Thank you.
ಈಗ್ಲೇನಾದ್ರೂ ನೋಡಿದ್ರೆ ನಿನ್ನ ಕೊಂದಾಕ್ಬಿಡ್ತಾರೆ. ಅಯ್ಯೋ ಹುಚ್ಚುಡ್ಕ, ಇಷ್ಟು ಕಾಲ ಅಳ್ತಾರ ಅವ್ರು, ನಾನು ಏನು ಮಾಡೋಕ್ಕಾಗಲ್ಲ. ಆ ಚಂಡಾಲಿನ ತುಂಬಾ ಹೊಡೆದ್ರಪ್ಪ. ಇನ್ಮೇಲೆ ಅವ್ರು ಯಾರು ನಿಮ್ ತಂಟೆಗೆ ಬರಲ್ಲ. ನೀನು ಅವ್ರ ಸ್ನೇಹಿತರಾಗ್ಬಿಟ್ರಣ್ಣ. ಅದನ್ನ ಆಮೇಲೆ ಹೇಳ್ತೀನಿ. ಚಂದ್ರು, ನೀನು ಹುಷಾರಾಗಿ ಮನೆಗೆ ಹೋದ್ಮೇಲೆ ಓದನ್ ಕಡೆ ಹೆಚ್ಚು ಗಮನ ಕೊಡು. ನನ್ನ ಹಾಗಾಗ್ಬೇಡ, ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಪ್ಪನ ಆಸೆನ ನೆರವೇರಿಸ್ಬೇಕು. ಮಂಗಳ, ಅಮ್ಮ ಎಲ್ಲಿದ್ದಾರೆ? ಪಕ್ಕದ ವಾರ್ಡ್ನಲ್ಲಿ. ಅಳ್ಬೇಡಮ್ಮ, ನೀನ್ ಹತ್ರ ನನಗೂ ಸಲ್ಟ್ ಆಗುತ್ತೆ. ರವಿ, ನೀನ್ ಯಾಕಪ್ಪ ಇಲ್ಲಿಗೆ ಬರಕ್ ಹೋದೆ? ಹೊರಟೋಗು, ಎಲ್ಲಾದ್ರೂ ದೂರ ಹೊರಟೋಗು. ನೀನ್ ಜೀವಂತವಾಗಿದ್ರೆ ನಂಗಳ್ತೆ ಸಾಕು. ಹೋಗ್ತಾ ಇದ್ದೀನಮ್ಮ, ದೂರ ಹೋಗಕ್ಕೂ ಮುಂಚೆ ನೀನು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರವಿ, ನನ್ ಕಂದ, ಅಳ್ಬೇಡಕೇನೋ, ಅಳ್ಬೇಡ. ನಿನ್ ಮನಸ್ಸು ಎಂತದ್ದು ಅಂತ ನನಗ್ ಗೊತ್ತು. ಈ ಕಷ್ಟ ಹೀಗೆ ಇರಲ್ಲ. ಜಗತ್ತಿಗೆ ಬೆಳಕು ಕೂಡ ಸೂರ್ಯ ಕೂಡ ಮೂಡದ ಮರಿಯಲ್ಲಿ ಮಂಕಾಗ್ತಾನೆ. ಅದು ಕ್ಷಣಿಕ, ಮತ್ತೆ ನಿಂಗೆ ಒಳ್ಳೆ ಕಾಲ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಅಣ್ಣ, ಅಣ್ಣ, ಆ ರವಿ ಬಂದ್ಬಿಟ್ಟವನೆ. ಎಲ್ಲೋ ಸಹಾಯಕ್ ಸಿದ್ಧವಾಗಿ ಬಂದಿದ್ದೀನಿ. ನೀನ್ ಸಿದ್ಧವಾಗಿದ್ಯಾ?
ರವಿ ರವಿ ಹತ್ರ ಬಂದೆ ಬಿಡ್ತೀನಿ ಹತ್ರ ಬರ್ಬೇಡಿ ರವಿ ನನ್ನ ಮಾತು ಕೇಳು ರವಿ ರವಿ ನನ್ನ ಮಾತು ಕೇಳು ಕತ್ತಿ ಬಿಸಾಕು ಹತ್ರ ಬರ್ಬೇಡಿ ಚಚ್ಬಿಡ್ತೀನಿ ಪ್ಲೀಸ್ ರವಿ ನನ್ನ ಮಾತು ಕೇಳು ಕತ್ತಿ ಬಿಸಾಕು ಈಗ ಯಾರ ಹತ್ರ ಬಂದ್ರು ನಾನ್ ಸುಮ್ಮನೆ ಅಲ್ಲ ರವಿ ಚೂರಿನ ಕೆಳಗಾಕು ರವಿ ಹತ್ರ ಬರ್ಬೇಡಿ ಹತ್ರ ಬಂದೆ ನಾನ್ ಯಾರ ಮುಖ ನೋಡಲ್ಲ ರವಿ ಚೂರಿನ ಕೆಳಗೆ ಹಾಕಪ್ಪ ಹಾಗಾದಿಲ್ಲ ಈಗ ನಾನು ಯಾರ ಮಾತು ಕೇಳಲ್ಲ ಹಠ ಮಾಡ್ಬೇಡ ಆವೇಶ ಕಡಿಮೆ ಮಾಡ್ಕೋ ಚೂರಿನ ಕೆಳಗೆ ಹಾಕು ಹಾಗಾದಿಲ್ಲ ನಾನ್ ಕಣೋ ನಿಮ್ಮ ಅಪ್ಪ ಬೇಡ್ಕೋತಾ ಇದ್ದೀನಿ ಚೂರಿನ ಕೆಳಗೆ ಹಾಕೋ ಕಂದ ಚೂರಿನ ಕೆಳಗೆ ಹಾಕೋ ಕೆಳಗೆ ಹಾಕೋ ಯಾರು ಏನೇ ಹೇಳಿದ್ರು ಎಂಥ ಒಳ್ಳೆ ಮನಸ್ಸು ನಿಂದು ಅಂತ ನಂಗೆ ಗೊತ್ತು ರವಿ ನೀನ್ ಬಂದಾಗ್ಲೇ ನನ್ ಬಾಳ್ ಬೆಳಕಾಗೋದು ಅದಕ್ಕೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ನಾನು ಕಾದಿರ್ತೀನಿ ರವಿ ನಸುಗೋಪ ಕಾಣಿಸಿಕೊಂಡು ಕಡು ರೋಷವಾಯಿತೆ ಅಪರಾಧಿಯಾಗಿ ನೋಡುವಂತೆ ಮಾಡಿದೆ ನಿನ್ನೋರೆ ನಿನ್ನಿಂದ ದೂರಾಗಿ ನಿಂತಾಯ್ತೆ ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆವುದ ಬೇರೆ ವಿಧು ಬರವ ಕವಿತೆ ಬೇರೆ ಆ ಕವಿತೆ ರಾಗ ಬೇರೆ ನೀ ನಡೆವ ಹಾರಿ ಬೇರೆ ಮುಂದೇನು ಕಾಣಲಾರ ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆವುದ ಬೇರೆ